ಆದಿವಂದ್ಯಂ ಗಣೇಶಂ ತ್ವಾಂ ಗೌರೀ ರುದ್ರ ಪ್ರಿಯಾತ್ಮಜಂ ಕರುಣಾಪೂರ್ಣ ಹೃತ್ಪದ್ಮಂ ದಿವ್ಯಮೂಷಿಕವಾಹನಂ ಮಹಾವೀರಂ ಮಹಾಕಾಯಂ ವಂದೇ ಸರ್ವವರಪ್ರದಂ. ಸಮಾಚಾರ ಬಿಡ್ಬಿಡವ, ನೀವು ಒಳ್ಳೆ ರೂಢಿ ಆಗ್ಬಿಟ್ಟೆ. ಸರಿ ಹೇಳಿದಿನಿ, ಈ ಮನೆ ಮುಂದೆ ನಿಂತ್ಕೊಂಡು ಅಮ್ಮೋರೆ ಅಮ್ಮೋರೆ ಅಂತ ಕರಿಬೇಡ ಅಂತ. ಚಪ್ಪತ್ತಿನ ಬುದ್ಧಿ ಯಾಕೋ ಸಿ ಗೆಪ್ತಿ ಕಮ್ಮಿ ಆಗ್ಬಿಟ್ಟಿತ್ರ. ಅಪ್ಪರೇ ಅಪ್ಪರೇ ಹಾಲು ಕಾಫಿ ರೆಡಿ ಏನ್ರಿ? ಡಿಕಾಕ್ಷನ್ ರೆಡಿ, ಹಾಲು ಇವಾಗ ಬಂದಿದೆ. ಬಂದೆ
ಆಯಾಗಿ ಮಲಗಿರ ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಏನ ಮಗಲಾಟಿ ಸುಮ್ಮನೆ ಹೋಗಕ್ಕಾಗಲ್ವಾ? ಈಗ ಏನಾಯ್ತು? ಈಗ ಬೆಳಗಾಗಿ ಜಗಳ ಆಡಕ್ಕೆ ಯಾರು ಸಿಕ್ಕಿಲ್ವಾ? ಸಾಯಂಕಾಲ ಕಿತ್ಕೊಳವ? ಏನ್ ಜಗಳನ? ಯಾರಿಲ್ಲ ಅಕ್ಕವ ಸಿಟ್ಟಾಕೋ ಸಿಡಿಕ್ಯಾಕೋ ನನ್ನ ಜಾಣ. ಬಂದ್ರಿ ಏನದು? ಬಂದ್ರಿ ಅಂದ್ರೆ ಬಂದೆ ಬಂದೆ. ಅಂದ್ರೆ ನಿಮ್ಗೇನ್ ಹೊತ್ತು ಕೊಟ್ಟಿದ್ದೆ ಅಂದ್ರಿ? ಆಫೀಸ್ ಲೇಟ್ ಆಯ್ತು, ನಡೀರಿ ನೋಡಿ. ಹಾಗೆ ಬರ್ತಾ ಹಾಸ್ಟೆಲ್ ಹೋಗಿ ಮಗು ನೋಡ್ಕೊಬನ್ನಿ. ನಮ್ಮ ಆಫೀಸ್ ಅಲ್ಲಿ ಇವತ್ತು ಕೆಲಸ ಜಾಸ್ತಿ ಕಡೆ, ನೀನೇ ಹೋಗುದ್ವ? ಏನ್ರಿ ನೀವು ಮಾತಾಡ್ತಾ ಇರೋದು? ಇವತ್ತಿಂದ ಆಫೀಸ್ ಮುಗಿದ ಮೇಲೆ ಜರ್ಮನ್ ಕ್ಲಾಸ್ಗೆ ಹೋಗ್ಬೇಕು ಅಂತ. ರಾತ್ರಿನೇ ಹೇಳಿಲ್ವಾ? ಆಫೀಸ್ ಅಲ್ಲಿ ಆಡಿಟ್ ನಡೀತಾ ಇದೆ, ಸಂಜೆ ಆರಾದ್ರೂ ಆಗ್ಬೋದು, ಏಳಾದ್ರೂ ಆಗ್ಬೋದು. ಮಧ್ಯಾಹ್ನ ಲೀಸರ್ ಟೈಮ್ ಅಲ್ಲಿ ಹೋಗಿ ನೋಡ್ಕೊಂಬರೋದಕ್ಕೆ ಆಗಲ್ವೇನ್ರಿ? ಓ, ಊಟ ಮಾಡೋದ್ ಬೇಡ ಅಂತ್ಯಾ? ಒಂದ್ ಹೊತ್ತು ಉಪವಾಸ ಇದ್ರೆ ಉಸಿರೇನ್ ಹೋಗೋದಿಲ್ಲ ರೀ. ಉಪವಾಸ ಇರುವುದು ಬೇಡ, ಉಸಿರು ಹೋಗುದು ಬೇಡ. ಹುಟ್ಟಿದ ಮೂರು ವರ್ಷಕ್ಕೆ ಹಾಕಿ ಸೇರಿಸಿದ ಮಗು ಅಪ್ಪ ಅಮ್ಮ ನೋಡಕ್ ಬರ್ಲಿಲ್ವಲ್ಲ ಅನ್ಕೊಂಡು ಕೊರಗುದು ಇಲ್ಲ, ಕಣ್ಣೀರ್ ಹಾಕುದು ಇಲ್ಲ, ಸುಮ್ನೆ ನಾವೇ ಅಪ್ಪ ಅಮ್ಮ ಅಂತ ಹೇಳ್ಕೊಂಡು ಯಾಕೆ ಅವಮಾನ ಪಡ್ತೀರಾ? ಆಡಂಬರವಾಗಿ ಬದುಕಬೇಕು ಅಂದ್ರೆ ಇಬ್ರು ಕೆಲ್ಸಕ್ಕೆ ಹೋಗ್ಬೇಕು. ನೀವು ಆದ್ರೆ ಎತ್ತು ಕರಳಿನ ಕುಡಿನ ಅನಾಥ ಮಗುವನ್ನಾಗಿ ಮಾಡಿ ಹಾಕ್ಲಿಕ್ಕೆ ಸೇರ್ತೀರಿ? ನಿಮ್ದು ಒಂದು ಬದುಕ ಇಂಥ ಆಡಂಬರ ಬೇಕಾ? ಅದ್ರ ಬಗ್ಗೆ ಭಾನುವಾರ ಮಾತಾಡೋಣ. ಈ ಮನೆಯಲ್ಲಿ ಜಗ್ಗು ವಿಜಯ, ವಿಜಯ ಜಗ್ಗು ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಇಬ್ರು ಸಂಪಾದನೆ ಮಾಡ್ತಾರೆ, ಇಬ್ರು ಖರ್ಚು ಮಾಡ್ತಾರೆ, ಆದ್ರೆ ಅವರಿಬ್ರು ಸಂತೋಷವಾಗಿದ್ದಾರಾ ಅಂತ ಪ್ರಶ್ನೆ ಕೇಳ್ತೀರಾ? ಉತ್ತರ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ತಿಂಡಿಗೆ ಏನ್ ಮಾಡ್ಲಿ? ಉಪ್ಪಿಟ್ಟು ಮಾಡ್ಲಾ, ಚಿತ್ರಾನ್ನ ಮಾಡ್ಲಾ, ಚಪಾತಿ? ಅದಕ್ಕೆ ಚಟ್ನಿನ ಪಲ್ಯನ? ಉಪ್ಪಿನಕಾಯಿ? ಮಾವಿನಕಾಯ್ದ? ನೆಲ್ಲಿಕಾಯ್ದ? ಹಾಗಲಕಾಯ್ದು ನೋಡು. ಅಥವಾ ಹೊರಗಡೆ ಬೇಕು ಶರ್ಟ್ ತಗೊಂಬ. ನೀಲಿ ಶರ್ಟ್ ತರ್ಲ, ಬಿಳಿ ಶರ್ಟ್ ತರ್ಲ, ಹಸಿರು ಶರ್ಟ್ ತಗೊಂಬ. ಬರ್ತಾ ಹಾಗೆ ನಿನ್ಗೆ ಹೂ ತರ್ತೀನಿ. ಮಲ್ಲಿಗೆ ಹೂ ತರ್ಲ, ಸಂಪಿಗೆ ಹೂ ತರ್ಲ, ಕನಕಾಂಬ್ರ? ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಬೆಲೆ ಜಾಸ್ತಿ ಅಂತನಾ? ಅದಕ್ಕಲ್ಲ, ನಿನ್ನ ಬಣ್ಣದ ಮುಂದೆ ಎಲ್ಲಿ ಕಪ್ಪಾಗಿ ಕಾಣ್ಬಿಡುತ್ತೆ ಅಂತ ಹೇಳ್ತೀನಿ. ಅವಳದ್ರಲ್ಲಿ ನೀವೇನ್ ಕಮ್ಮಿ ಇಲ್ಲ. ನಾನು ಯಾವ್ದ್ರಲ್ಲಿ ಕಮ್ಮಿ ಇದ್ದೀನಿ ಅಂತ ಅಲ್ಲ, ಅಪರೂಪಕ್ಕೆ ಹೂ ತಂದು ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ, ಯಾರಂತ ಕೇಳಕ್ಕಾಗಲ್ವಾ? ಯಾಕೋ ನಿನಗೆ ಈ ಮಾತು ಹೇಳಲ್ಲ, ಮೊದಲು ನಾನಿವರಾದ್ರೂ ಹೊಡ್ಕೋಬೇಕು. ನೋಡೆ, ಇವತ್ತಿಂದ ಆಷಾಢ ಶುರು, ಮನೆ ಯಾರು ಬದಲಾಯಿಸಲ್ಲ. ಅಂದಮೇಲೆ ಈ ಮನೆ ದಳ್ಳಾಳಿ ರಾಘವೇಂದ್ರನ ಹೊಟ್ಟೆಗೆ ತಣ್ಣೀರು ಬಟ್ಟೇನೆ ಖಾಯಂ. ಅದಕ್ಕೆ ಈ ಬಿಡುವು ದಿನದಲ್ಲಾದರೂ ನಿನಗೆ ಹೂ ತಂದು ಕೊಟ್ಟು ನಾಲ್ಕು ಗಳಿಗೆ ನಗನಗ್ತಾ ಇರೋಣ ಅಂತ. ಬರ್ಲಾ? ಬರ್ತಾ. ಹಾಗೆ ಒಂದಿಷ್ಟು ಹುಳಿಮಾವನಕಾಯಿ ತಗೊಂಬನ್ನಿ. ಹುಳಿಮಾವನಕಾಯಿ? ಉಪ್ಪಿನಕಾಯಿಗೆ? ಓ, ಅಷ್ಟೇನಾ? ಈ ಜೋಡಿ ನೋಡಿದ್ರಲ್ಲ, ಮನೆ ದಳ್ಳಾಳಿ ರಾಘವೇಂದ್ರ ತನ್ನ ಮನೆಗೋಸ್ಕರ ದುಡಿತಾನೆ, ಹೆಂಡತಿ ಶಾಂತ ತಾಳ್ಮೆಗೆ ತವರು ಅನ್ನಿಸ್ಕೊಂಡು ಸಮರಸವೇ ಸಂಸಾರ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾಳೆ. ಕಷ್ಟಾಂತ ಗಂಡ ಅತ್ರೆ ಮೊದಲು ಇವಳ ಕಣ್ಣಲ್ಲಿ ನೀರಾಡುತ್ತೆ, ಆದ್ರೆ ಈ ಸಂಸಾರದ ಸುಖ ಸಂತೋಷ ಕಂಡು ಆ ದೇವರಿಗೆ ಅಸಮಾಧಾನವಾಗಿದ್ರೆ ನಾವು ತಾನೇ ಏನ್ ಮಾಡೋಕ್ಕಾಗುತ್ತೆ? ನೀವೇ ಹೇಳಿ. ಅಮ್ಮ. ಏನಮ್ಮ ಹೊರಗಡೆ ಹೋಗ್ತಾ ಇದೀಯಮ್ಮ? ಹೌದಮ್ಮ, ಸುಬ್ರಾರ್ ನಮ್ಗೆ ಸೀನ್ ಅಂತ ಅಲ್ಲಿ ಅಡುಗೆ ಮಾಡ್ಬೇಕು. ಏನಾಗ್ಬೇಕಮ್ಮ? ಹಾಲಿನ ಲಕ್ಷ್ಮಿ ಬಂದಿದ್ಲು, ಇವತ್ತು ಹಣ ಕೊಡ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಲು. ಕೊಟ್ಬಿಡೋಣಮ್ಮ, ದಿನಸಿ ಅಂಗಡಿಯವನು ಬಿಟ್ಕೊಳ್ಳಿದ, ಹೋದ ತಿಂಗಳೇ ಬಾಕಿ ಅಂತೆ. ಅದನ್ನು ಕೊಟ್ಬಿಡೋಣಮ್ಮ, ಮನೆ ಬಾಡಿಗೆ ಮೂರು ತಿಂಗಳು ನಿಂತಿದೆ ಅಂತ ಶತ್ರು ಬಂದಿದ್ರು. ಅದನ್ನು ಇವತ್ತು ಕೊಟ್ಬಿಡೋಣಮ್ಮ. ಇದರದ್ದು ಕಲಾಯಿ ಹೋಗಿದೆ, ಕಲಾಯಿ ಮಾಡ್ಕೊಂಡು ಬರ್ತೀನಮ್ಮ. ಅಮ್ಮ ಅರ್ಜೆಂಟ್ ಆಗಿ 50 ರೂಪಾಯಿ ಬೇಕು.
ಅಷ್ಟೊಂದು ಹಣ ನಾ ಎಲ್ಲಿಂದ ತರಲು? ನಾಳೆ ಒಂದ್ ಕಡೆ ಇಂಟರ್ವ್ಯೂ ಇದೆಯಮ್ಮ. ಹೌದೇನು? ಯಾವ ಆಫೀಸಲ್ಲಿ? ಈ ಆಫೀಸು ಫ್ಯಾಕ್ಟರಿನಲ್ಲಿ ಮಾಡೋ ತರ್ಕಾಂಡಿ ಕೆಲಸ ಅಲ್ಲಮ್ಮ. ಮುಖಕ್ ಬಣ್ಣ ಹಚ್ಕೊಂಡು ಕಲರ್ ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಮಾಡೋ ಹೀರೋ ಕೆಲಸ ಅಲ್ಲಮ್ಮ, ಹೀರೋ ಕೆಲಸ. ಬೇಗ ದುಡ್ಡು ಕೊಡು, ಇವತ್ತೇ ನಾಲ್ಕು ತರ ಫೋಟೋ ತೆಗಿಸಿ ಪ್ರೊಡ್ಯೂಸರ್ ಡೈರೆಕ್ಟರ್ ತೋರಿಸಿ ಅವ್ರಿಗೆ ಹಾರ ಹಾಕ್ಬೇಕು. ಮೊದ್ಲು ಈ ಸಂಸಾರಕ್ಕೆ ಆಹಾರ ಒದಗಿಸುವಂತ ಕೆಲಸ ನೋಡ್ಕೋಬಾರ್ದೇನೋ. ನೀನು ಒಳ್ಳೆ ಗುಗ್ಗು ಕಣಮ್ಮ, ನಿನ್ಗೇನು ಗೊತ್ತಾಗಲ್ಲ. ನಾಳೆ ಇಂಟರ್ವ್ಯೂ ಒಂದಾಗ್ಲಿ, ನಾಡ್ದು ನೋಡು ನನ್ನ ಜೋರು, ಮನೆ ಮುಂದೆ ಕಾರು, ನಿಮಿಷಕ್ಕೆ 100, ದಿವಸಕ್ಕೆ 1000, ಆಮೇಲೆ ನೋಡು ನನ್ನ ದರ್ಬಾರು. ಅಮ್ಮ, ಅದಕ್ಕಿಂತಲೂ ಈ ಪಾತ್ರನ ಕಲ ಮಾಡ್ತೀನಿ, ನಿನ್ನ ಮಗನ ದರ್ಬಾರು ಇದಕ್ಕಿಂತಲೂ ಜೋರಾಗಿದೆ. ಈ ಸಂಸಾರದಲ್ಲಿ ಶಾರದಾಬಾಯಿ ಬೆವರಿಟ್ರೇನೆ ಅನ್ನ ಬೇಯೋದು, ಎಲ್ಲರ ಕಣ್ಣೀರು ಕಡಿಯೋದು. ಇಷ್ಟೆಲ್ಲ ಹೇಳಿದವನು ಆಕೆ ಮುಡಿಲಿ ಹೂವು, ಕೊರಳಲ್ಲಿ ತಾಳಿ, ಹಣೆಯಲ್ಲಿ ಕುಂಕುಮ, ಇವಕ್ಕೆಲ್ಲ ವಾರಸದಾರ ಯಾರು ಅಂತ ಕೇಳ್ತೀರಲ್ಲ, ಆ ಮಹಾನುಭಾವನ ಈಗಲೇ ನೋಡೋಣ. ಅವರೇ ಇವರು. ಇವರಿಗೆ 4 ಕತ್ತೆ ವಯಸ್ಸಾಗಿದೆ. ವಯಸ್ಸಷ್ಟೇ, ಆದ್ರೆ ಆಯುಸ್ ಇನ್ನೂ ಇದೆ ಈ ಪುಣ್ಯಾತ್ಮನಿಗೆ. 30 ವರ್ಷದ ಹಿಂದೆನೆ ಎಂ ಎ ಡಿಗ್ರಿ ಮಾಡ್ಕೊಂಡಿದ್ರು, ಇದುವರೆಗಾಯ್ತು. ಮಾಡೋ ಕೆಲಸ ಬಿಟ್ಟು ಮಾತೃ ಬುಗ್ರಿನೇ ಆಡ್ತಿದ್ದಾರೆ. ಇವರೇ ಶ್ರೀಮಾನ್ ಗುಡಿ ಬಂಡೆ ಗುಂಡೂರಾವ್. ಇಂಥ ಕಾಯನ್ನೇ ಕೊಡೋದು? ಏನಮ್ಮ ರಾಮಾಯಣ ಅದು? ದೇವ್ರ ಪೂಜೆಗೆ ಅಂತ ಕಾಯಿ ತಗೊಂಡ್ರೆ ಕೊಡದ ಕಾಯಿ ಕೊಟ್ಟಿದ್ಯಲ್ಲಯ್ಯ. ಆ ಕಾಯನ ನಾನೇ ಕೊಟ್ಟೆ ಅಂತ ಏನಮ್ಮ ಸಾಕ್ಷಿ? ಆ ದೇವ್ರೇ ಸಾಕ್ಷಿ. ಹಂಗ ಆ ದೇವ್ರನ್ನೇ ಕರ್ಕೊಂಡ ಬಾ, ಆಗ ಒಳ್ಳೆ ಕಾಯಿ ಕೊಡ್ತೀನಿ. ಆ ದೇವ್ರು ನಿನ್ನ ಹತ್ರ ಬರಲ್ಲ, ನೀನೇ ಆ ದೇವ್ರ ಹತ್ರ ಕಾಯಿ ತಗೊಂಡ್ ಹೋಗೋ ಕಾಲ ಬರುತ್ತೆ. ಏನಯ್ಯ ಸಣ್ಣಯ್ಯ, ಸಣ್ಣ ಅಂಗಡಿ ಇಟ್ಕೊಂಡು ದೊಡ್ಡ ವ್ಯಾಪಾರ ಮಾಡ್ತಿದ್ಯಾ? ಬಾಟ್ಲ ಎಷ್ಟು? ಇದು ಬನ್ನು 25 ಪೈಸ ಕೊಡು. ಬಾಳೆಹಣ್ಣು ಎಷ್ಟು? ಅದು 25 ಪೈಸ ಕೊಡು. ನಿನ್ ಯೋಗ್ತೇನೆ 25 ಪೈಸ ತಗೋ ಬಂದ್ ವಾಪಸ್ಸು. ಹೇಗಿದೆ ವ್ಯಾಪಾರ? ಸುಮಾರು ಸ್ವಾಮಿ. ಹೋಗ್ತೀರ ಸಾರ್? ದುಡ್ಡು? ಯಾವ ದುಡ್ಡು? ಬಾಳೆಹಣ್ಣಿಂದು. ಅದಕ್ಕೆ ಬಂದ್ ವಾಪಸ್ ಕೊಟ್ಟಲ್ಲ. ಮತ್ ಬಂದಿಂದು? ಬನ್ನಿ ಬಂದಾಗ ಬಾಳೆಹಣ್ಣು ಕೊಟ್ಟೆ. ಏನಯ್ಯ ನಾನು ಊರಿಗೆ ದೊಡ್ಡ ಮನುಷ್ಯ, ನಾನ್ ಮೋಸ ಮಾಡ್ತೀನ? ನೀನ್ ಈಗ ಮಾಡಿದ್ರೆ ನೀನ್ ಉಳಿತೀಯ, ನಿನ್ ಅಂಗಡಿ ಉಳಿಯುತ್ತಾ? ಯಾಕೆ ಮುಂಡದ ಮುಂಡದ ಬಂದ್ ಕೊಟ್ಟೆ, ವಾಪಸ್ ಕೊಟ್ರು. ಬಾಳೆಹಣ್ಣು ತಿಂದ್ರು, ಇದು ವಾಪಸ್ ಕೊಟ್ರು. ಬನ್ನಿದ್ ಬದ್ಲಾಗ ಬಾಳೆಹಣ್ಣು. ಅಂದ್ರೆ ನೀ ಇಲ್ಲಿ ಕಾಳಜಿ ಬಿಡ್ತಾರ, ನನ್ನ ಜೂಸ್ತಿ ತರ ತರ ನಡಿಗೆ ಹೋಗಲ್ಲ. ಇಪ್ಪತ್ತು ಜಾಸ್ತ ವೆಂಕಟರಮಣ, ನೀನು ಲೋಪಲಿಗೆ ಹೋಗಿ ಸುಭಿಕ್ಷಿಗ ಬಯಟಿಗೆ ರಾವಾಲಿ. ನಾ ಒಲ್ಲು ಮುಂದೆ ಚಿನ್ನ ಡ್ಯಾಮೇಜ್ ಕಾಕುಂಡಾ ಚೂಸುಕೋರ, ನೀ ಕೊಂಡಕ ವಸ್ತಾನಿ ಹೇಳ್ಕೊಂಡಲ್ಲ ವಾಡ. ಒರೈ ಅಕ್ಕಳೇನ್ ಚೇಸ್ತುನಾ? ನಾ ಜೊತೆ ರಾಕುಂಡ ನಾರಾಯಣ ಎರಗುಂಡ ಕೊಡಕ. ಎಟ್ರ ನನ್ನೇ ದಿಗಿಲ್ಪಿಸ್ತಾವ ಊರು ಗುಂಡ್ರ? ಇಕ್ಕಡಿ ಪ್ರೇಮ್ ಜರುಗುತ್ತ ತಿಳಿಸಾ? ಫಲಾಲ ಕಿಂದ ಪಡಾಲಿ, ಕೊಲಾಲು ಜಗಳಾಲಿ. ಒರೈ ಏನ್ರಾ ಇಕ್ಕಡ ಉಂಡೇವಾಡ ದಿಗಿಲ್ಪಿಚ್ಚಾಲಾ? ನಿನ್ನ ಪಿಲಿಸ್ಕೊಸ್ತೇ ನೂವೇ ದಿಗಿಲ್ ಪಡಿಪೋತುನಾವೇ. ಇಪ್ಪುಡು ಏಂ ಚೆಯ್ಯಾಲ ತಿಳಿಸ್ನಾ? ಈ ಇಂಟ್ಲೋ ಉಂಡೇ వాళ్ళందరి ಕೈಯು ಕಾಳನ್ನಿ ತಿಪ್ಪಾಲಿ, ಕಣ್ಣು ವೈಟಿಂಗ್ ರಾವಾಲಿ, ಕರುಳು ಕಿಂದ ಪಡಿಬೋವಾಲಿ. ಇದೇನ್ ಸರ್ ಬಾಡಿಯವ್ರನ್ನ ಎದುರಿಸೋ ಅಂತ ಬಾಡಿಗೆ ಕೊಟ್ಟು ಕರ್ಕೊಂಡ್ಬಂದ್ರಿ, ಇಲ್ಲಿ ಬಂದ್ರೆ ಕೊಲೆ ತಲೆ ಅಂತ ನನ್ನನ್ನೇ ಎದುರಿಸ್ತಿದ್ದೀರಿ? ನೋ ಇದಂತ ಚೇಸ್ತಾವೆ ಅವ್ರ, ನೇನ್ ದಾನ್ ಚೂಸ್ತಾನೆ ಅವ್ರ. ಅದೇನಿಲ್ಲ ಊರಿಗೆ ದಿಗಿಲ್ಪಿಚ್ಚ, ವಾಳಂದ್ರೂ ಭಯ ಪಡ್ಕೋವಾಲಿ. ಮಾತನಾಡ್ರ ಇವರವ್ರು ಬಯಟಿಗೆ ರಂಡಿ ಬಂದು ದಿನವು ನೇನು ವಸ್ತೇ ನಾ ಕಂದ್ರು ಸೇರ್ಕೊಂಡು ರೋಪೇಸಿ ಶೋಪೇಸಿ ಪಂಪಿಸ್ತಾ ಉಂಟ್ರಾ ನನ್ನ ಬಯಟಿಗೆ ಅಂದ್ರು. ಇಪ್ಪತ್ತು ಎವರು ಏ ಉದ್ದೇಶ ಅಟ್ಲ ಲೇದು, ಒಗ್ಗೊಗ್ರು ಇಲ್ಲಿ ಜಾಲ ಸ್ಟೇಷನ್ ಬಯಟಿಗೆ ಹೋಗಾಲಿ. ನಾನು ಏನು ತಿಳಿಸ್ಕೊಚ್ಚು ನಾನು ಏವ್ರಾ ನಾಕಾದ್ರ ಅಕ್ಕಡ. ಏನ್ ಶೆಟ್ರೆ ಚೆನ್ನಾಗಿದ್ದೀರಾ? ಬಾಬು ನಾನು ಬಾಬು. ಬಹಳ ಅಪರೂಪ ಹಾಕೋದ್ರಿ, ನಿಮ್ಮ ನೋಡಿ 3 ದಿವಸ ಆಯ್ತು. ಊರ್ನ ಉಂಡ್ಲೇ ಇರ್ತೀನಿ. ಹೌದಾ? ಮನೆಯಲ್ಲ ಚೆನ್ನಾಗಿದ್ದಾರೆ ಶೆಟ್ರೆ? ಬಾಗುನ ಯಾರು ಹುಡುಗ? ಹುಡುಗಾನ ಕೃಷ್ಣ ವಧುವನ್ನು ತೀಸ್ಕೊಚ್ಚಿ ನಾ ಕಣ್ಣಿಗೆ ಬ್ರಹ್ಮರಾಕ್ಷ ಕರಿಪಿಚ್ಚಾವನ್ನ ನೀನು ದಪ್ಪಿಸಿ ಬೆಳೆಸ್ಕೊಚ್ಚಾನೆ. ಆ ಅಮ್ಮ ಚೂಸಿ ನಿನ್ನ ಹುಡುಗಾಟುದರ ಹೂ ಹಿಂಗೆದ್ದುಕೊಂಡ ಬೈಟ್ಗಳು ನೀ ಚಪ್ಪು ದಿವಸ ತಲೆ ಮೇಲೆ ಕೊಟ್ಟುವನ ನಾ ಡಪ್ಪು ಪೋಯಿರೆ. ಚೆನ್ನಾಗುಂಡಾರ? ಉನ್ನಾನು. ನೀವು ನೆಲ ನೆಲಕ್ಕೆ ಕರೆಕ್ಟ್ ಗಾ ವಾಡಿಗೆ ಇಸ್ತುನ್ನಾವ್ ಕಾದು ಅಂದ ಬಾಗನೆ ಉನ್ನಾನು. ಮರಿ
ಹೋಗೊಂದ್ ಹತ್ತು ಪೈಸದ್ದು ಎಲ್ಲಡಿಕೆ ತಗೊಂಬ. ಮೈಸೂರಲ್ಲೇನಾ ಮಡ್ರಾಸ್ ಅಲ್ಲೇನಾ? ಹೋಗುದು ಉಗಿಯಕ್ ಯಾವ್ದಾದ್ರೇನ ತಗೊಂಬಾರ. ಕಾಸು ಕಾಸ ನಂದಾದ್ರೇನು ನಿಂದಾದ್ರೇನು ಶೆಟ್ರದ್ದಾದ್ರೇನು? ನಾ ಕಾಸರು ಒಕ್ಕಾತ ಚಿತ್ತಿರೇ ಈ ದಕ್ಷಿಣ ಚರಣಿಗೆ ಮೀನು ಬಿಡಿಸ್ಕೊಚ್ಚಾನು. ಮತ್ತೆ ಯಾಕೆ ಕರ್ಕೊಂಬಂದ್ರಿ ಅಬ್ಬೇಪಾರಿ ಆಂಜನೇಯನ ಮನೆ ಅಂತ ಖಾಲಿ ಚೇಷದಾನಿಗೆ? ಯಾಕೆ ನೀವಿರೋ ಸ್ವಂತ ಮನೆ ಅಲ್ವಾ? ನಮ್ಮನೆ ಕಾದು ಈ ಇಲ್ಲಂತ ಖಾಲಿ ಚೇಯಾಲ. ನೀನೇ ಬೇಜಾರು ಚೇಸ್ಕೋದಂದ ಇಲ್ಲಿ ಸೇಲ್ ಚೇಸ್ತುನಾನ ಅಂದವಲ್ಲ. ಮಾಡಿ ಮಾಡಿ, ಯಾರು ಕೊಂಡ್ಕೋತಾರೋ ಅವ್ರಿಗೆ ಬಾಡಿಗೆ ಕೊಟ್ಕೊಂಡು ಹೋಗಿ. ಶೆಟ್ರ ವಾಸ್ತ ಏನ್ ಶೆಟ್ರ ಯಾವಾಗ ಬಂದ್ರಿ? ಅಪ್ಪನಿಗೆ ಅರಸ್ತುನಾನು ಇಪ್ಪಳು ಅಡುಗ್ತುನಾನ ಯಾವಾಗ ವಸ್ತ್ರೀನಿ? ಓಹೋ, ಆಗ್ಲಿಂದ ಅರಸ್ತಾ ಇರೋದು ನೀವೇನಾ? ಅವರು ನಾನು ಯಾವ್ದೋ ಕತ್ತೆ ಒಳಗಡೆ ಬಂದ್ಬಿಟ್ಟಿದೆ ಅನ್ಕೊಂಡೆ. ಈ ಇಂಟ್ಲೋ ಉಂಡೆ ಕತ್ತೆಲ್ ಚಾಲು ಅನ್ನೋದು ಹಿಂಗೋಗಿ ಹೊಸ ಕತ್ತರವಲ್ಲ. ಗುಡ್ ಮಾರ್ನಿಂಗ್ ಸರ್. ನಾನಿ ಇದೇನೋ ಇದು ನಿನ್ ವೇಷ ಅವತಾರ? ವೀಡು ನಿಮ್ಗೆ ಮೊದಲೇ ತಿಳಿಸಾ? ಗೊತ್ತಿಲ್ಲದೆ ಏನ್ ಸರ್, ಇವ್ ನಮ್ಮ ಆಫೀಸ್ ನಲ್ಲಿ ಜವಾನ. ನೀನೇನ ಇಲ್ಲಿ ಸರ್? ಅದೇರಿ ಚಪ್ರ. ಇನ್ನೇನಿಲ್ಲ ಸರ್, ಈ ಮನೆ ದಾರಿ ತೋರಿಸು ಅಂದ್ರು, ತೋರ್ಸಕ್ ಬಂದೆ ಅಷ್ಟೇ. ನಾಕಿ ನೂ ನಾ ಇಲ್ಲ ದಾರಿ ಚೂಪಿಸ್ತಾವ ತೊಂಗ ನಾ ಕೊಡಕ. ಮತ್ತೇನ್ ಶೆಟ್ರ ವಿಶೇಷ? ಏನು ವಿಶೇಷ ಲೆಕ್ಕನೆ ವಚ್ಚಿಂದಯ್ಯ. ರೀ ಶೆಟ್ರೆ, ಅದೇನ್ ಹೇಳ್ಬೇಕು ಅಂತಿದ್ರು ಒಂದೇ ಮಾತ್ನ ನೇರವಾಗಿ ಹೇಳ್ರಿ. ಸುಮ್ಮನೆ ಕೋರ್ಟು ಕಚೇರಿ ಫೀಸು ಅಂತ ಯಾಕೆ ದುಡ್ಡಂದ ಮಾಡ್ಕೋತೀರಾ? ಓಕೆ ಮಾಡಿ ಚೆಪ್ತುನಾನು. ಮೀರಂದ್ರು ಈ ವಠಾರ ಅಧಿಕಾರಿ ಚೆಯ್ಯಂಡಿ. ನೀನು ಓಕೆ ಮಾಡಿ ಚೆಪ್ತುನಾನು. ಈ ಮನೆ ಖಾಲಿ ನಾವು ಮಾಡಲ್ಲ, ಅದೇನು ಮಾಡ್ಕೋತೀರ ಮಾಡಕ್ಕೋಗಿ. ಈ ಇಲ್ಲ ಅಂತ ನಾನು ನಾನಿ ಶೆಟ್ರೆ. ನೀರೆವರ ಮನ ಚಪ್ಪಣ್ಣ ಇಲ್ಲ ನಾನಿ. ಮನೆ ನಿಂದೇ ಇರ್ಬೋದಯ್ಯ, ಬಾಡಿಗೆ ನಂದು. ರೀ ನಮ್ದು ಅಂತ ಹೇಳ್ರಿ ಬನ್ರಿ. ಹಾ ನಮ್ದೇ. ಯಾವಯ್ಯ ಎಪ್ಪಗ ಜಪ್ತಾವೆ? 20 ಸಂವತ್ಸರಕ್ಕೆ ನೀವು ಇಚ್ಛೆ 30 ರೂಪಾಯಿಗೆ ಇಂತ ನಾವು ಜಪ್ತಾವೆ? ಯೋ ಗುಂಡೂರಾಯ, ನೀವು ಈ ಇಂಟಿಗೆ ವಚ್ಚಿನ ತರವಾತ ನೀಕಿ 2 ಬಿಟ್ಟಲು ಬಿಟ್ಟಿನಿ. ಹೋಗೋಕ ಬಿಟ್ಟಿಗೆ 5 ರೂಪಾಯಿ ಕೂಡ 10 ರೂಪಾಯಿ ಎಕ್ಸ್ಟ್ರಾ ನಾಕಿ ಇವಾಲ. ಎಂದಕ್ಕೂ ಈ ಲೇದು ಕೊಡಬೇಕು ಅಂತಿದ್ದೆ. ಆ ನಮಗ ಹುಟ್ಟಿದ ವರ್ಷ ನಮ್ಮಮ್ಮ ಸತ್ತು. ಓದೇ ಓದುದಿ ಅಷ್ಟೇ, ನಿಮ್ಮಪ್ಪನ ಮನೆ ಗಂಟೇನು ಹೋಗ್ಬೇಕು. ದುಡು ನೀವು 2 ಅಮ್ಮ ಪುಟ್ಟಿಂದ ಕಾದು ಆ ಬೈತೀರಿ ಅಪ್ಪಡೆ. ಎಂದಕ್ಕೆ ಹೇಳೇದು ಆ ವರ್ಷ ನಿಮ್ಮಪ್ಪ ಸತ್ತ? ಅಪ್ಪ ಸತ್ತಿದಾಗ ನೀಗೆ ಏಟಯ್ಯ ಸಂಬಂಧ? ದುಃಖದಲ್ಲಿರುತ್ತೆ, ಯಾವ ದುಡ್ಡು ಕೊಡಬಾರದು ಅಂತ ಸುಮ್ಮನಾದೆ. ಗುಂಡುರಾಯ, ಇನ್ನಿ ಸಮಸ್ಯಾ ನಂಚಿ ನೀವು ಎಂದಕ್ಕೂ ಪನಿಗೆ ಪೋಲೇದು ಇಪ್ಪುಡು ತಿಳಿಸಿದ್ದಯ್ಯ. ನಾಕಿ ತಿಳ್ಕೊಂಡಿ ಅಲ್ಲ, ಸಂತೋಷ ಪಡು ಸಂತೋಷ ಪಡು. ಲೇ ಶೆಟ್ಟಿ, ಈ ಸಿಟಿಜನ್ಶಿಪ್ ಕಾನೂನು ಏನ್ ಹೇಳುತ್ತೆ ಗೊತ್ತಾ? ಏನ್ ಹೇಳ್ತದೆ? ಒಂದು ರಾಷ್ಟ್ರದಲ್ಲಿ ಒಬ್ಬ ಪ್ರಜೆ 14 ವರ್ಷ ಇದ್ದ ಅಂದ್ರೆ ಅವನು ಆ ರಾಷ್ಟ್ರದ ಪ್ರಜೆನೇ. ಹೌದಾ? ಕಾನೂನು ಇನ್ನೂ ಒಂದೇನ್ ಹೇಳುತ್ತೆ ಗೊತ್ತಾ? ಉಳುವವನಿಗೆ ಜಮೀನು, ಇರುವವನಿಗೆ ಮನೆ, ಮದುವೆಯಲ್ಲಿ ಬಾಳಗ ಊರುವವನಿಗೆ ಹೆಣ್ಣು. ನೀನು ಬಚ್ಚರ ಮನೆ ಕ್ರಿಯ ಬಟ್ಟೆ ಎಲ್ಲ ಬಿಚ್ಚಾಕಿ ಅಗಸ್ರೋನ್ಗೆ ಕಾನೂನು ಬಂದ್ಬಿಡುತ್ತೆ. ನೀನ್ ಹೊರಗೆ ಬರ್ತೀಯ, ಅಗಸ್ರೋನ್ ಬಟ್ಟೆ ಕೊಡಲ್ಲ. ಆಗ ನಿನ್ ಗತಿ ಗೋಮಟೇಶ್ವರ? ಅದಕ್ಕೆ ನಾನು ಹೇಳೋದು, 20 ವರ್ಷದಿಂದ ಈ ಮನೆಯಲ್ಲಿ ನಾನಿದ್ದೀನಲ್ಲ, ಈಗ ನೀನ್ ಬಾಡಿಗೆ ಕೊಡಬೇಕು ಕೂತಿದ್ದಕ್ಕೆ ನನಗೆ. ಈ ಗುಂಡೂರಾಯ, ನೀವೇ ನಾಕ್ ಡಬ್ಬು ಇವತ್ತು ಎಪ್ಪಡಣ ಚೆಪ್ಪಿನಟ್ಟು ನೇರ ವೆಂಟಾನು. ಎಲ್ಲಡಿಕೆ ತಪ್ಪಿಸ್ತಾನ? ಏನಂದೆ? ನೇನೇ ಹೋಗಿ ತೀಸ್ಕೊಸ್ತಾನ. ಅಯ್ಯೇ, ಈ ವಿಷಯ ಅಂದ್ರಿಗೆ ಚೆಪ್ಪಿ ನನ್ನ ಗೊಡವಲೋ ಚಿಕ್ಕಬೆಟ್ಟದ್ದು ನಾಯನ. ತಮ್ಮ ಬಗ್ಗೆನೆ ಸರ್. ಸರಿ, ನಮ್ಮ ಮನೆಗೆ ಹೋಗ್ತೀನಿ. ಅಲ್ಲ ಕಣೋ, ಆಫೀಸ್ ಮುಗಿದ್ಮೇಲೆ ಸುಮ್ನೆ ಮನೆಗೆ ಹೋಗು ಅಂತ ಹೇಳ್ಬಾರ್ದ? ಮಾತಿ ಕೇಳ್ತೀನಿ. ಏನು ಇವ್ರಿಗೂ ಇವ್ರ ಮನೆಯವ್ರಿಗೂ ಏನಾರ ಎಡವಟ್ಟ? ಒಂಥರ ಎಡವಟ್ಟೆ ಕಣೋ ಜವ್ರ. ಇವ್ರ ಹೆಂಡತಿ ಆಫೀಸ್ ಮುಗಿಸ್ಕೊಂಡು ಹೊರಗೆ ಬಂದ್ಮೇಲೆ ಅದೆಂತದೋ ಜರ್ಮನ್ ಭಾಷೆ ಕಲಿಯ ಕೊಯ್ತಾರಂತೆ. ಆ ಅಮ್ಮ ಬರೋವರೆಗೂ ಮುಸ್ಕಿನ್ ಜೋಳ ತಕ್ಕೊಂಡು ಮೇಕೆ ನೀರನ್ನು ನೀಕೊಂಡು ಎಂ ಜಿ ರೋಡಿಂದ ಹಿಡಿದು ಮೆಜೆಸ್ಟಿಕ್ ವರೆಗೂ ಅಲ್ಕೊಂಡು ಬರ್ತಾನೆ. ದಿನಕ್ಕೊಂದು ಅಪಾನಾದ್ರು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರ್ ದರ್ಶನ ಮಾಡಿದ್ರೆ ಹೋಗೋದೇ ಇಲ್ಲ. ನೋಡಿದ ತಕ್ಷಣ ತಿನ್ನೋದೇ ದಿವಸ ಹಾಕ್ಬಿಟ್ಟಾನೆ. ಜನ್ಮ ಪಾವನ ಆದಷ್ಟು ಸಂತೋಷ ಆಗೋಯ್ತದ ಅವನಿಗೆ. ಆ ಮಾನವ ಅವರ ಆಶೀರ್ವಾದ ತಕ್ಕೊಂಡು ಅಲ್ಲಿಂದ ನೇರವ ಜರ್ಮನ್ ಫ್ರಾನ್ಸ್ ಹೋಯ್ತಾನೆ. ಎಂದ್ರು ಬರೋವರೆಗೂ ಕಾಯ್ಕೊಂಡಿದ್ದು ಬಂದ ತಕ್ಷಣ ಖುಷಿಯೋ ಖುಷಿ ಆನಂದೋ ಆನಂದ. ಆ ಅಮ್ಮ ಬಂದ ಮ್ಯಾಕೆ ಆ ಅಮ್ಮನ ಕೈ ಕೈ ತಗಲಾಕೊಂಡು ಕರ್ಕೊಂಡು ಹೋಯ್ತಾ ಇರ್ತಾನೆ. ಶಾಸಿ 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 ನೀ ಹೊರಡು. ಏನ್ರಿ ಇದು, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಇವತ್ತು ಜಯನಗರದಲ್ಲಿ ಒಂದು ಪಾರ್ಟಿ ಮನೆ ನೋಡಿದೀನಿ, ಇನ್ನು ಅರ್ಧ ಗಂಟೆಯಲ್ಲಿ 500 ರೂಪಾಯಿ ಕಮಿಷನ್ ಬಂದ್ಬಿಡುತ್ತೆ. ಅಡುಗೆನ ಮಾಡ್ಬೇಡ. ಹೌದು ಕಣೆ, ಹಣ ತಗೊಂಡು ನೇರವಾಗಿ ಶಾಂತಲಾ ತಿರ್ಕೋಸ್ಕೋಗಿ ಫಸ್ಟ್ ಕ್ಲಾಸ್ ಆಗಿ ನನಗೊಂದು ಸೀರೆ ತಗೊಂಡು ಸೀರೆ ತಗೊಂಡು ಮಾವಲ್ಲಿ ಟಿಫನ್ ರೂಮ್ ನಲ್ಲಿ ತಿಂಡಿ ತಿನ್ಕೊಂಡು ತಿಂಡಿ ತಿನ್ಕೊಂಡು ಪಕ್ಕದಲ್ಲಿ ಬೀಡ ಹಾಕೊಂಡು ಬೀಡ ಹಾಕೊಂಡು ಅಲ್ಲೇ ಹೂ ತಗೊಂಡು ಹೂ ತಗೊಂಡು ಪೂರ್ವಶಿ ಥಿಯೇಟರ್ ಅಲ್ಲಿ ಶಂಕರ್ ಗುರು ಸಿನಿಮಾ ನೋಡ್ಕೊಂಡು ರಾತ್ರಿ ಮನೆಗೆ ಬಂದು
ಹೋದ್ರಿ ಎರಡು ನಿಮಿಷ ನೀವು ಆಚೆ ಬಂದ್ಬಿಡ್ತೀನಿ. ಶಾಂತಿ, ಶಾಂತಿ ನಿನ್ ನೋಡ್ತಿದ್ರೆ ಎಲ್ಲಾ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ನಿಮ್ ಜೊತೆಲಿ ಕಂಟಣ ಹುಡುಗಾಟ ಸರ್ ಡ್ಯೂಟಿ ಸರ್. ಅದು ನನ್ ಡ್ಯೂಟಿ ಅಲ್ವೇನೆ. ನಡೀರಿ ಹೋಗೋಣ. ಸರ್ ಯಾರು? ನಮಸ್ಕಾರ. ಹೌದು, ಅಡ್ವಾನ್ಸ್ ಅಂದ್ರ ತನ್ನಿ. ತಂದಿದ್ದೀನಿ. ಆ ರಾಘವೇಂದ್ರನು ಬಂದ್ಬಿಡ್ಲಿ, ಅವನ ಎದುರಿಗೆ ಕೊಟ್ಬಿಡ್ತೀನಿ. ಅವನ್ ಕಟ್ಕೊಂಡು ಏನಾಗಬೇಕಾಗಿದ್ದೀರಿ ಈಗ? ಅಲ್ಲ ಸರ್, ಅವನ್ ತಾನೇ ಮನೆ ತೋರಿಸಿದ್ದು. ಅದು ಅಲ್ದೆ ನಾವಿಬ್ರು ಅರ್ಧ ತಿಂಗಳು ಮನೆ ಬಾಡಿಗೆ ಕಮಿಷನ್ ಆಗಿದ್ಯಾ ಇಲ್ವಲ್ಲ? ಆತ ಪಾಪ, ಮನೆ ನಂದು, ಬಾಡಿಗೆ ಬರೋರು ನೀವು. ಅವನ ಯಾವ್ರಿ ತೋಲಾಡ್ಲಿ ಹೇಳಕ್ಕೆ? ಸುಮ್ನೆ ನನ್ನ ಮಾತು ಕೇಳಿ, ಕಮಿಷನ್ ಕೊಡೋದ್ ಬೇಡ, ನಾವು ಹಂಚ್ಕೊಂಡ್ ಬಿಡೋಣ. ಇದು ನ್ಯಾಯನ? ನ್ಯಾಯನೋ ಅನ್ಯಾಯನೋ ಎಲ್ಲಿ ಸ್ವಲ್ಪ ಕಿವಿ ಕೊಡಿ. ಬಂದ ಯಾವ ರಾಯ ನಿಮ್ದು? ಮೈಸೂರು. ನಮ್ಮೂರೇ? ಯಾವ ಪೇಟೆ? ಶಿವರಾಮ್ಪೇಟೆ. ಶಿವರಾಮ್ಪೇಟೆ ಎಷ್ಟೇ ಕ್ರಾಸು? ಮೂರನೇ ಕ್ರಾಸು. ಮನೆ ನಂಬರು? ಆರು. ನಮ್ದು ಒಂಬತ್ತು. ಮೂರ್ ನಂಬರ್ ವ್ಯತ್ಯಾಸ. ಹಾಗಾದ್ರೆ ನೀನು ಮಾಯಮ್ಮನ ಮಗ ಅಲ್ವೇ? ಓಹೋ, ಕೆಂಪಮ್ಮನ ಮಗ ಅಲ್ವೇ? ಹಾಗಾದ್ರೆ ನೀನು ನನ್ನ ತಮ್ಮನ ಆಗ್ಬೇಕು. ನೀನು ಅಣ್ಣ. ಸರ್ ಯಾಕಪ್ಪ ನಮ್ಮ ಹೊಸ ಬಾಂಧವ್ಯನ ಮುರಿತಿದ್ಯಾ? ನಾನು ರಾಘವೇಂದ್ರ ಸರ್. ಏನೇ ಬಾಡಿಗೆದಾರನ ಕರ್ಕೊಂಬಂದ್ರೆ ಹೋಗಿ ಹೋಗಿ ನನ್ನ ತಮ್ಮನ ಕರ್ಕೊಂಡ್ ಬಂದಿದ್ಯಲ್ಲ. ಬಾಡಿಗೆ ಮನೆ ತೋರ್ಸಯ್ಯ ಅಂದ್ರೆ ಹೋಗಿ ಹೋಗಿ ನಮ್ಮ ಅಣ್ಣನ ಮನೆ ತೋರ್ಸ್ಬಿಡದ? ಅದು ಒಂಥರ ಒಳ್ಳೇದಾಯ್ತು ಬಿಡು. ಬಾಡಿಗೆದಾರಿಗೆ ಕೊಟ್ಟು ಭಂಗ ಪಡೋದ್ ತಪ್ಪಲ್ಲ. ಬಹಳ ಕಷ್ಟಪಟ್ಟಿದ್ಯಾ, ಇಟ್ಕೋ. ನೀನು ನನಗೋಸ್ಕರ ಓಡಾಡಿದ್ಯಾ, ಇರ್ಲಿ ಇಟ್ಕೋ. ಯಾಕೆ ರೀತಿಲಿ ನಾನು ನಿಮ್ ಸಂಬಂಧನೇ ಆಗ್ಬೇಕು. ಸಂಬಂಧ ನಿಮ್ ತಾಯಿ ಕಡೆಯಿಂದ? ತಾಯಿ ಕಡೆಯಿಂದ ಅದೇ ಹಾಗೆ ಅಂದ್ರೆ ನಿಮ್ಮಿಬ್ರಿಗೂ ನಾನು ಅಪ್ಪ. ನಿಮ್ ಕೆಲಸದಲ್ಲಿ ಈ ರೀತಿ ಮೋಸ ಮಾಡ್ತೀರೇನ್ರಿ? ಏನ್ ಮಾಡ್ತಿ ಶಾಂತಿ, ಕಮಿಷನ್ ಹಣ ಕೈ ಬರೋವರೆಗೂ ಗ್ಯಾರಂಟಿ ಇರೋಲ್ಲ. ಈ ದಳ್ಳಾಲಿ ಕೆಲಸ ಮಾಡೋ ಎಷ್ಟೋ ಜನ ಚೆನ್ನಾಗಿ ಬದುಕ್ತಿದಾರಲ್ಲ. ಅವರೆಲ್ಲ ಶೋ ಮಾಡೋರು ಶಾಂತಿ. ಆಫೀಸು ಬಾಡಿಗೆಯವ್ರಿಗೆ ಗೊತ್ತಿಲ್ಲದೆ ಓನರ್ ಹತ್ರ, ಓನರ್ ಗೊತ್ತಿಲ್ಲದೆ ಬಾಡಿಗೆಯವ್ರ ಹತ್ರ ಬೇಕಾದಷ್ಟು ಕಮಿಷನ್ ತಗೋತಾರೆ. ನಾನು ಸೈಕಲ್ ಮೇಲೆ ಓಡಾಡೋ ಸಾಮಾನ್ಯ ಮನುಷ್ಯ. ಏನ್ ಮಾಡ್ತೀಯ? ಹೋಗಮ್ಮ ಬೇಡ, ಪಟ್ಟಿಗೆ ಇಟ್ಟಿಲ್ಲದ್ರೆ ಜುಟ್ಟಿಗೆ ಮಲಗಿ ಹೋ ಅಂತ ಬಂದ್ಬಿಟ್ಟಿಲ್ಲಿ. ಹೋಗ್ಲಿ ಬಿಡ್ರಿ, ಅದಕ್ಕೆ ಕೋಪ ಮಾಡ್ಕೋತೀರಾ? ಹಾಗಲ್ಲ ಶಾಂತಿ, ನಿನ್ಗೊಂದ್ ಮಳ ಹೂ ತೆಗೆದ್ಕೊಡಕ್ಕೂ ನನಗೆ ಹೋಗ್ತಾ ಇಲ್ವಲ್ಲ ಅಂತ. ಹೂತಾನೆ ಹಿತ್ತಲ ತುಳಸಿ ಇಲ್ವೇ, ಅದನ್ನೇ ಕಟ್ಕೊಂಡು ಮುಡ್ಕೊಂಡ್ರಾಯ್ತು. ಶಾಂತಲ ಸಿಲ್ಕ್ ಹೌಸ್ನಲ್ಲಿ ಸೀರೆ ಅಂತೆ, ಈಗ ನನ್ನ ಹತ್ರ ಸಾಕ ಸೀರೆಗಳಿಲ್ವೇ. ಮಾವಳ್ಳಿ ಟಿಫನ್ ರೂಮ್ನಲ್ಲಿ ಟಿಫನ್ ಅಂತೆ, ಮನೇಲಿ ಮಾಡ್ಕೊಂಡ್ರೆ ಬೇಡ ಅಂತ. ಬೇಡ, ಒಂದ್ ಹತ್ತು ಪೈಸೆಗೆ ವಿಳ್ಳೆದೆಲ್ಲ ತಗೊಂಡ್ರೆ ಅದೇ ಬೇಡ ಆಗತ್ತೆ. ಶಂಕರ್ ಗುರು ಸಿನಿಮಾ ಅಂದ್ರೆ ಇವತ್ತೆಲ್ಲ ನಾಳೆ ಟಿವಿನಲ್ಲಿ ಬಂದೇ ಬರುತ್ತೆ, ಪಕ್ಕದ ಮನೇಲಿ ನೋಡಿದ್ರಾಯ್ತು. ಶಾಂತಿ ನನ್ನ ಕಟ್ಕೊಂಡು ನನಗೆ ಯಾವ ಸಂತೋಷನೂ ಇಲ್ಲ. ಒಂದೊಂದು ಸಾರಿ ಅನ್ಸುತ್ತೆ ನಾನು ಯಾಕೆ ಬದುಕಿರಬೇಕು ಅಂತ. ಹಾಗೆಲ್ಲ ಮಾತಾಡಬೇಡ್ರಿ, ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಸಿಗದೇ ಇರ್ಬೋದು, ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ಯಾರು ನಮ್ಮ ನಿರಾಸೆ ಮಾಡೋದು ಸಾಧ್ಯ ಇಲ್ಲ. ಗಂಟಣ ಬನ್ನಿ ಹೋಗೋಣ. ಬೆಳಗ್ಗೆ ಮುಖ್ಯಮಂತ್ರಿ ರಾಜೀನಾಮೆ, ಸಾಯಂಕಾಲ ರಾಜ್ಯ ಸಚಿವರಿಂದ ಶಂಕುಸ್ಥಾಪನೆ. ಹೋಗ್ಬಿಡ್ತೀನಿ. ಅದನ್ನೇನೇ ದಿನ ಹೇಳ್ತೀಯ, ಹೋಗ್ತೀಯ ನೋಡ್ತೀನಿ, ಬಂದೇ ಬರ್ತೀಯ ನಾ ಬದುಕಿದ್ದೀನಿ. ಅದ್ ಸರಿ, ಇವತ್ ಯಾರ ಮನೇಲಿ ಅಡಿಗೆ? ಪೊಲೀಸ್ ಇನ್ಸ್ಪೆಕ್ಟರ್ ಮನೆ. ಅಯ್ಯೋ, ನಮ್ಗೆ ಯಾವುದ್ರಲ್ಲಿ ಬಡ್ತಿ ಸಿಗದೆ ಹೋದ್ರು, ಈ ಬೇಯಿಸೋದ್ರಲ್ಲೂ ಬಡ್ತಿ ಸಿಕ್ತಿಲ್ವಲೆ. ಇವತ್ತು ಸಬ್ ಇನ್ಸ್ಪೆಕ್ಟರ್, ನಾಳೆ ಹೆಲ್ತ್ ಇನ್ಸ್ಪೆಕ್ಟರ್, ಅವರದ್ದೇ ಆಗೋಯ್ತು. ಏನೇ ನೀನ್ ಸಸ್ಯಾಹಾರ ಬಿಟ್ಟು ಮಾಂಸಾಹಾರ ಶುರು ಮಾಡಿದ್ರೆ ಹೇಗೆ? ಬೇಡಿಕೆನೂ ಜಾಸ್ತಿ ಆಗುತ್ತೆ, ಬಡ್ತಿನೂ ಸಿಗುತ್ತೆ. ಏನಂತೀಯ? ಸಾಕು ಸಾಕು, ಈ ಜನದಲ್ಲಿ ಇಷ್ಟೇ ಸಾಕು. ಬುಂ ಗುಂಡೂರಾಯರಿಗೆ ಬಂ ಬಂಗಾರಪ್ಪನವರಿಂದ ಬಾಂಬು, ಇದು ಗೊತ್ತಿರೋದೆ ಮಾಮೂಲೆ ಮಾಮೂಲೆ. ಮಾಜಿ ಸಚಿವರಿಂದ ಚಿತ್ರನಟಿಗೆ ಎಸ್ಟೇಟ್ ಕೊಡುಗೆ ಕೊಡ್ತಾರೆ, ಕೊಡ್ತಾರೆ ಕೊಡ್ತಾರೆ. ಜನ ಮೈ ಮರೆತರೆ ಚೇಟೆ ಬರೆದು ಕೊಟ್ಟು ಬಿಡ್ತಾರೆ. ನಮಸ್ಕಾರ. ಸಾಕು ಸಾಕು, ಒಂದ್ ಸಾಕು. ಏನು? ನಾನು
ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಧರ್ಮಕರ್ತ. ಗುಡಿ ಚಿಕ್ಕದಾಗಿರೋದ್ರಿಂದ ಗರ್ಭಗುಡಿನ ದೊಡ್ಡದ್ ಮಾಡಿಸ್ಬೇಕು ಅಂತ ಚಂದ ಸುರಿ ಬಂದಿದೀವಿ. ಏನೋ ನಿಮ್ ಕೈಲಾದಷ್ಟು ಏನ್ ಮುಖ ನೋಡ್ತಿರೋ ರಸ್ತಿ ಕೊಡ್ರೋ ಕೊಡ್ರೋ ಸುಲಭವಾಗಿ ಕೊಡಕ್ಕಾಗತ್ತಾ? ಏನ್ ಸ್ವಾಮಿ ಡೊನೇಷನ್ನು ಆ ಕಲೆಕ್ಷನ್ನು ಈ ಕಲೆಕ್ಷನ್ನು ಅಂತ ಹಣ ತಗೊಂಡು ಹೋಗ್ಬಿಡ್ತೀರಿ. ನಾವ್ ಹೆಂಡತಿ ಮಕ್ಕಳ ಸಮೇತ ದೇವರ ದರ್ಶನಕ್ಕೆ ಬಂದು ಕ್ಯೂ ನಿಂತ್ಕೊಂಡ್ರೆ ನಾವು ನಿಂತಿರೋದೆ? ನೀವ್ ಆ ಕಪ್ಪಣ ತಗೊಂಡು ಕಳ್ಳದಾರಿಲಿ ಕರ್ಕೊಂಡು ಹೋಗಿ ಆ ನಿಮ್ ಸ್ಪೆಷಲ್ ಭಕ್ತರಿಗೆ ದರ್ಶನ ಮಾಡಿಸಿ ಕಳಿಸ್ಬಿಡ್ತೀರಿ. ಅಲ್ರಿ ದೇವ್ರನ್ ತೋರ್ಸೋ ನೀವೇ ನಮಗ್ ದೆವ್ವ ಕಂಡ ಕಂಡ್ರೆ ಇನ್ ನೀವ್ ತೋರ್ಸೋ ದೇವ್ರು ನಮಗ್ ಯಾಕೆ ಕಾಣ್ತಾನ್ರಿ? ತನ್ರಿ ನಡ್ರಸ್ತಲ್ಲಿಡ್ರಿ ನಿಮ್ ದೇವ್ರನ್ನ. ಮಳೆ ಬಂದ್ರೆ ಜ್ವರ ಬರಲ್ಲ, ಬಿಸ್ಲಿಕ್ ಕರಗಲ್ಲ, ನಾವು ಸೇವೆ ಮಾಡ್ಕೊಂಡು ಹೋಗ್ತೀವಿ. ಇವರೇನೋ ಅಯ್ಯಪ್ಪ ಸ್ವಾಮಿಗಳು ಕ್ಷೇತ್ರದ ಎಮ್ ಎಲ್ ಎ. ಏನಪ್ಪ ನಿಮ್ ಎಮ್ ಎಲ್ ಎಗೆ ಓಟ್ ಕೇಳಕ್ ಬರ್ತಾರೆ, ಗೆದ್ದ ನೋಟ್ ಕೇಳಕ್ ಬರ್ತಾರೆ, ಇವೆಲ್ಲ ಕೆಲಸ? ಈ ವಿಷಯ ನಮ್ ಕಡೆ ಗೊತ್ತಾರೆ, ಕೈಗಳು ಕಿತ್ತೆಸ್ಬಿಡ್ರಿ. ಹುಷಾರ್ ಅಷ್ಟೇ ಅಷ್ಟೇ, ದೇಶದ ಬಡತನ ಕಿತ್ತೆಸಕ್ ಆಗದೆ ಹೋದ್ರು ಇವೆಲ್ಲ ಕಿತ್ತೆಸಿದ್ದೀರಿ ಅಲ್ಲ. ಏನಂದೆ ನಾನು ಸುಮ್ಮನೆ ಬಿಡೋದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ದಿಸ್. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೋಗ್ತೀನಿ, ಅಲ್ಲಿ ನ್ಯಾಯ ಸಿಗದೆ ಹೋದ್ರೆ ಹೈಕೋರ್ಟ್ ಹೋಗ್ತೀನಿ, ಅಲ್ಲೂ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗ್ತೀನಿ, ಅಲ್ಲೂ ಸಿಗದೆ ಹೋದ್ರೆ ಮೇಲೊಂದು ಕೋರ್ಟ್ ಇದೆ ರೀ, ಅಲ್ಲಿಗೆ ಎಲ್ಲಾರು ಒಂದಲ್ಲ ಒಂದಿನ ಬರಲೇಬೇಕು. ಒಂದ್ ನಿಮಿಷ ರೀ, ಅವ್ರು ಹೊದ್ದಿರೋ ವಧೆಗೆ ನಾನು ಒಂದ್ ವರ್ಷ ಸುಧಾರಿಸ್ಕೋಬೇಕು. 1 ಇಯರ್ ಐತೆ, ಕಾಕಿ ಬಟ್ಟೆಗೆ ಗಂಜಿ ಹಾಕಿ ಇಸ್ತ್ರಿ ಮಾಡಿಸಿ ಹಾಕೊಂಡ್ಬಿಟ್ಟು ಮಾತ್ರಕ್ಕೆ ಬಡವರು ಒಂದ್ ತಿರುಬಾಗಿಗಳು ಅಂತ ತಿಳ್ಕೊಂಡಿದ್ದೀನಿ. ಯಾವನೋ ತೋಲಾಂಡಿ ಕಂಪ್ಲೇಂಟ್ ಕೊಟ್ಟ ಅಂತ ನನ್ನ ಹುಚ್ಚನ ಹಿಡ್ಕೊಂಬಂದಿದಿರಲ್ಲ, ಇದು ಟ್ರೈಕ್ ಮಿಸ್ಟರ್. ಮನೆಯಲ್ಲಿ ಕಮ್ಮಿ ಬರೆಯನ್ರಿ, ಇದು ನಾನು ಯಾರು ಗೊತ್ತೇನ್ರಿ? ಯು ನೋ ಹೂ ಆರ್ ಐ ಆಮ್ ಗುಂಡೂರಾವ್. ಅಂದ್ರೆ ಮಾಜಿ ಮುಖ್ಯಮಂತ್ರಿ ಗುಂಡೂರಾವಲ್ಲ, ಗುಡಿ ಮಂದೆ ಬ್ರಿಟಿಷ್ ಕಾಲದಲ್ಲಿ ಎಂ ಎ ಡಿಗ್ರಿ ಮಾಡ್ದೋನ್ರಿ. ನೀನ್ ಹಾಕು ಫ್ಯಾನು, ಕೊಡಿ ಕಮಿಷನ್ ಫೋನು. ಇದಕ್ಕೆಲ್ಲ ಯಾಕ್ರಿ ಕಮಿಷನರ್? ಕಮಿಷನರ್ ಬೇಕೇ ಬೇಕ್ರಿ. ಈ ಕೇಸ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಮಿಷನ್ ತಗೊಂಡಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ಆಗ್ಲೇ ನನ್ನ ನ್ಯಾಯಕ್ಕೆ ಬರೋದು ಎಮೋಷನ್. ಯಾವನ ಎಂ ಎಲ್ ಎ ಹೇಳ್ದ ಅಂತ ಅವನ್ ತಾಳ ಕುಣಿಸಿರಾ? ನೀವು ಕಾನೂನು ಶ್ರೀಮಂತರ ಸೊತ್ತಲ್ರಿ, ಪ್ರಜೆಗಳು ಕೊಡೋ ತೆರಿಗೆ ಹಣದಿಂದ ನೀವು ಸಂಬಳ ತಗೋತಿರೋದು, ನಿಮ್ ಸಂಸಾರ ಸಾಕ್ತಿರೋದು, ಗೊತ್ತಾ ಮಿಸ್ಟರ್ ವರ್ಮಾ? ಐ ಆಮ್ ನಾಟ್ ವರ್ಮಾ, ಐ ಆಮ್ ಶರ್ಮಾ. ಆ ನಿಮ್ ಮರ್ಮಾನೆ ಅರ್ಥವಾಗ್ತಿಲ್ಲ ರೀ. ನೋಡ್ರಿ ಶರ್ಟು, ನನ್ನ ಹೆಂಡತಿ ಬೆವರು ಸುರಿಸಿ ಕಷ್ಟಪಟ್ಟು ನನಗೆ ಹೊಲಿಸ್ಕೊಟ್ರೋ ಶರ್ಟು ನೋಡಿ ಹೇಗೆ ಹರದಂದರವಾಗಿದೆ. ಲುಕ್ ಅಟ್ ದಿಸ್ ಬ್ಲಡ್, ನೋಡ್ರಿ ರಕ್ತನ. ಇದ್ರ ಒಂದೊಂದು ತೊಟ್ಟಿನ ಬೆಲೆ ಏನು ಅಂತ ಗೊತ್ತಾ ನಿಮಗೆ? ಇವತ್ತ ನೀ ಬ್ಲಡ್ನ ಬ್ಲಡ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾ ಇದ್ದೆ, ಗೊತ್ತಾ? ಅಕಾರ್ಡಿಂಗ್ ಟು ಇಂಡಿಯನ್ ಪೆನಲ್ ಕೋಡ್ 165 ಸೆಕ್ಷನ್ ಪ್ರಕಾರ ನೀ ಹಾಕು ಫ್ಯಾನು, ಕೊಡ್ರಿ ಫೋನು. ನಿಮ್ಮನ್ನ ಸುಮ್ನೆ ವಿಚಾರಣೆ ಮಾಡ್ಬೇಕು ಅಂತ ಕರ್ಕೊಂಬಂದಿದ್ದು. ಕರ್ಕೊಂಬಂದ್ರಿ ಸರಿ, ಜಗಳ ಆಡದವ್ರು ಇಬ್ರು, ಅವರೆಲ್ಲಿ? ಅವ್ರ ಎಮ್ ಎಲ್ ಎ ಅಂತ ಗೊತ್ತಿಲ್ವಾ? ಯು ಆರ್ ನಾಟ್ ಎಮ್ ಎಲ್ ಎ ಸರ್ವೆಂಟ್, ಯು ಆರ್ ಎ ಪಬ್ಲಿಕ್ ಸರ್ವೆಂಟ್. ಅವ್ರ ಎಮ್ ಎಲ್ ಎ ಮಾಡಿದವ್ರು ನಾವು ಪಬ್ಲಿಕ್. ನೀ ಹಾಕೋ ಫ್ಯಾನು, ಕೊಡ್ರಿ ಫೋನು. ಇಷ್ಟಕ್ಕೂ ನೀವ್ಯಾರು ಅಂತ ಹೇಳಿಲ್ವಲ್ಲ. ನಾನಾ? ಅಲ್ಲಿ ನೋಡಿ ಅವ್ರು ಯಾರು ಅಂತ ಗೊತ್ತಾ? ಮಹಾತ್ಮ ಗಾಂಧೀಜಿ. ಆ ಪುಣ್ಯಾತ್ಮ ಗಳಿಸ್ಕೊಟ್ಟರೋ ಸ್ವತಂತ್ರ ಭಾರತದಲ್ಲಿ ಕಾಯ್ದೆ ಕಾನೂನು ಕಾಪಾಡ್ತಿರೋ ಗೌರವಸ್ಥ ಪ್ರಜೆ, ಎ ಲಾಫುಲ್ ಸಿಟಿಸನ್. ನಾಟ್ ಎ ಎಂ ಎಲ್ ಎ, ನಾಟ್ ಎ ಎಂ ಎಲ್ ಸಿ, ನಾಟ್ ಎ ಎಂ ಪಿ, ನಾಟ್ ಎ ಮಿನಿಸ್ಟರ್, ನಾಟ್ ಎ ಬಿಡಿಎ ಚೇರ್ಮನ್. ಹಾಕೋ ನೀ ಫ್ಯಾನು, ಕೊಡ್ರಿ ಫೋನು. ಅಲ್ಲ ರೀ, ನನ್ನ ಮಾತು ಸ್ವಲ್ಪ ಕೇಳಿ. ಚಂದ ಕೇಳಿದ್ರೆ ಇದ್ರ ಕೊಡಿ, ಇದಿಲ್ಲ ಅಂತ ಹೇಳಿ. ಅದಕ್ಕೆ ಎಂ ಎಲ್ ಎ ಮೇಲೆ ಯಾಕ್ರಿ ಕೈ ಮಾಡಿದ್ದು? ನಾನಾ ಕೈ ಮಾಡಿದೆ? ಹೊರಿರೋ ನನ್ನ ಬಟ್ಟೆ, ಸುರಿತಿರೋ ನನ್ನ ರಕ್ತ. ಏನ್ರಿ ಕರ್ಸ್ರಿ ಅವನ್ನ, ಹಾಕಿರೋ ಬಟ್ಟೆ ಇಸ್ತ್ರಿ ಹೋಗ್ದಾಗೆ ನಿಮ್ಮ ಕೂತಿದ್ದಲ್ಲ ಎಂ ಎಲ್ ಎ, ಅವನ್ ಕರ್ಸಿ ವಿಚಾರ ಮಾಡಿ. ಏನು ಅಂದ್ರೆ ಏನೇ ಇಲ್ಲಿಗೆ ಬಂದ್ಬಿಟ್ಟೆ? ಪೊಲೀಸ್ ನಿನ್ನ ಹಿಡ್ಕೊಂಡ್ ಬಂದ್ಬಿಟ್ರು. ಶಾರದಮ್ಮನರೇ, ಇವರೇನ ನಿಮ್ ಯಜಮಾನ್ರು? ಇವ್ರಿಂಗ್ ಗೊತ್ತೇನೆ? ಗೊತ್ತೇನು, ನಮ್ಮ ಮನೇಲಿ ವಿಶೇಷ ಕಾರ್ಯಗಳಾದ್ರೆ ಇವರೇ ಬಂದು ಅಡಿಗೆ ಮಾಡೋದು. ಶಾರದಮ್ಮನರೇ ಕರ್ಕೊಂಡು ಹೋಗಿ. ನೀವು ನಡೀರಿ, ನೀ ಬಂದ್ಬಿಡು, ನಾ ಜೀಪಲ್ಲಿ ಕೂತಿರ್ತೀನಿ. ಜೀಪು? ಮತ್ತೆ ಏನು ಅಪರಾಧ ಮಾಡದೆ ಇದ್ದಾಗ ನನ್ನ ಜೀಪಲ್ಲಿ ಕರ್ಕೊಂಬಂದ್ರಿ? ಈಗ ನಿರಪರಾಧ ಎಂದು ಗೊತ್ತಾದ್ಮೇಲೆ ನಡ್ಕೊಂಡು ಹೋಗ್ಲಾ? ಏ ಡ್ರೈವರ್, ಜೀಪ್ ತೆಗೆ ಬಾ. ನಮ್ಮ ಯಜಮಾನ್ರು ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡಿದ್ರೆ ನಮ್ಗೋಸ್ಕರ ಕ್ಷಮಿಸ್ಬಿಡಿ. ಪರವಾಗಿಲ್ಲಮ್ಮ, ಇನ್ಮೇಲೆ ಅವ್ರ ಬೈಕ್ ಬೀಗ ಹಾಕಿ, ಇಲ್ಲ ಕೂಡ ಹಾಕಿ. 105 ಸ್ವಲ್ಪ ಫ್ಯಾನ್ ಹಾಕಪ್ಪ. ಎಷ್ಟಾಯ್ತಪ್ಪ? ಲೇ ನಾ ಕೊಡ್ತೀನಿ ನೋಡಿ. ಯಾಕೊಂಡು ಇಟ್ಕೊಂಬಿಟ್ಟೆ? ಹಾ
ಅವಳು ಮೈತಿಲಿ ಅಲ್ವಾ? ಹೌದು. ಎಷ್ಟು ಉದ್ದ ಹೇಳ್ಬಿಟ್ಟಿದ್ದಾಳೆ. ಅದ್ರ ಯೋಚನೆ ಅವ್ರ ಅಪ್ಪ ಮಾಡ್ಬೇಕು. ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ನಡಿ ನಡಿ ಬಾರ ರವಿ. ಫಸ್ಟ್ ಕ್ಲಾಸ್ ಫೈ ಪಾಸ್ ಮಾಡಿದ್ಯಂತೆ. ಅಮ್ಮ ಹೇಗಿದ್ದಾರೆ? ಅವ್ರ ಕೈನಾಳ ಹೇಗಿದೆ? ಮುಂತಾಲಿಗೆ ಹೋಗ್ಬೇಕು ಅಂತಿದ್ರಲ್ಲ, ಹೋಗ್ ಬಂದ್ರ? ಪಕ್ಕದ ಮನೆ ಕೋಕಿಲ ಹೆರ್ಗೆ ಬಂದಿದ್ದಾಳೆ ಅಂತ ಬರ್ದಿದ್ದೆ. ಮಗು ಆಯ್ತಾ? ಏನ್ ಮಗು, ಏನ್ ಹೆಸರಿಟ್ರು? ಹೆಸರ ಬಸ್ಸಾರು. ಬಂದವಲ್ಲ ಒಳಗೆ ಕರ್ಕೊಂಡು ಹೋಗೋದ್ಬಿಟ್ಟು ಅದೇನಾಯ್ತು ಇದೇನಾಯ್ತು, ಹಾಲಪ್ಪನ ಹಸು ಕರು ಹಾಕ್ತಾ ಕೊಟ್ಟುರಪ್ಪರು ಕೂಡಿ ಮೊಟ್ಟೆ ಇಡ್ತಾ ಅಂತ ಕಣಿ ಕೇಳ್ತಾ ನಿಂತ್ಕೊಂಡ್ಬಿಟ್ಲು. ನಡಿ ಅವಳಿಗೆ ಮದುವೆ ಆಗಿ 3 ವರ್ಷ ಆದ್ರೂ ನೀನ್ ಸ್ವಲ್ಪ ಬದಲಾಯಿಸಲಿಲ್ಲ ಅಕ್ಕ. ಅದೇ ಮಾತು ಅದೇ ಕತೆ. ಗಂಡ ಅಂದ್ರೆ ಅಷ್ಟೇ ಭಯ. ಅದೇ ಗಂಡ ಅಲ್ವೇನಯ್ಯ? ಬನ್ನಿ ಬನ್ನಿ ಬರ. ಬರೋ ಶುಕ್ರವಾರ ವರಲಕ್ಷ್ಮಿ ಪೂಜೆ ಇಟ್ಕೊಂಡಿದೀವಿ ಅಂತ ನಮ್ಮಮ್ಮ ರವಿ ಹತ್ರ ಹೇಳ್ಕೊಳ್ತಿದ್ದಾರೆ. ನೀವೆಲ್ಲ ಖಂಡಿತ ಬರ್ಬೇಕಂತೆ. ಆದಿಂದ ಅಡಿಗೆ ಕೆಲ್ಸ ನೀವೇ ನೋಡ್ಕೋಬೇಕು. ಎಷ್ಟಾಗುತ್ತೆ ಹೇಳಿ? ನಿಮ್ಮ ಮನೆ ಅಡಿಗೆ ಕೆಲ್ಸಕ್ಕೆ ನಾನು ಕೂಲಿ ಕೇಳ್ತೀನಿ ನಮ್ಮ. ಅಯ್ಯಯ್ಯೋ, ತಪ್ಪಾಗಿ ತಿಳ್ಕೊಬೇಡಿ. ಆ ದಿನದ ಪೂಜೆ ಖರ್ಚಿಗೆ 1-20 ಜನದ ಊಟಕ್ಕೆ ಎಷ್ಟಾಗಬಹುದು ಅಂತ ಕೇಳಿದೆ ಅಷ್ಟೇ. ಮೈತ್ರಿ ಹತ್ರ ಆಮೇಲೆ ಲಿಸ್ಟ್ ಹಾಕಿ ಕಳಿಸಿ. ಶಾತಮ್ಮನವರೇ, ಮುತ್ತೈದೆ ಕೊಡೋ ಸೀರೆನ ನಮ್ಮಮ್ಮ ನಿಮ್ಗೆ ಕೊಡ್ತಾರಂತೆ. ನಾನಿನ್ ಬರ್ಲ ಅಕ್ಕ? ಸ್ವಲ್ಪ ಕಾಫಿ ಕುಡ್ಕೊಂಡೋಗಿ. ಪರವಾಗಿಲ್ಲಮ್ಮ, ಅವ್ರು ಬರೋ ಹೊತ್ತಾಯ್ತು, ನಾನು ಬರ್ತೀನಿ. ಅಮ್ಮ, ಯಾಕಮ್ಮ ಒಂಥರ ಇದೆಯಾ? ಏನೂ ಇಲ್ಲಮ್ಮ, ನೀನು ಆಗ ಕೇಳ್ತಿರ್ಲಿಲ್ಲ. ಅಪ್ಪನಿಂದ ನಿಮ್ಗೆ ಏನ್ ಪ್ರಯೋಜನ ಅಂತ ಮುತ್ತೈದೆ ಕೊಡ ಸೀರೆನ ಶಾಂತನ್ ತಾಯಿ ನನಗೆ ಕೊಡ್ತಾರಂತೆ. ಆ ಮುತ್ತೈದೆ ಭಾಗ್ಯನ ನಿಮ್ ತಂದೆನೇ ಅಲ್ವಾ ನಮ್ಮ ನನಗೆ ಕೊಟ್ಟಿರೋದು. ಅವರಿಂದ ನನಗೆ ಅಷ್ಟೇ ಸಾಕಮ್ಮ, ಅಷ್ಟೇ ಸಾಕು. ಏನೋ, ನಿಮ್ ತಾಯಿ ಕಷ್ಟಪಟ್ಟಿದ್ದಕ್ಕು ಸಾರ್ಥಕ ಆಯ್ತು. ನೀನ್ ಬೇಕಮ್ಮ ಫಸ್ಟ್ ಕ್ಲಾಸ್ ನೀವು ಪಾಸ್ ಮಾಡಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಎಲ್ಲ ನಿಮ್ಮಂತ ಹಿರಿಯರ ಆಶೀರ್ವಾದಮ್ಮ. ನಿಮ್ಮ ವಯಸ್ಸೇ ನಮ್ಮ ಮೂರ್ತಿಗೆ, ಆದ್ರೇನ್ ಪ್ರಯೋಜನ? ನಾನ್ ಕೇಳ್ಕೊಂಬಂದಿದ್ದಿಷ್ಟ. ನಾನ್ ಬರ್ತೀನಮ್ಮ. ಓಹೋ, ಏನಯ್ಯ ಮೂರ್ತಿ? ಬರೀ ಮೂರ್ತಿ ಅಲ್ಲಯ್ಯ, ಈ ದೇವರ ಪರಮ ಭಕ್ತ ನಾನು, ಮೂರ್ತಿ ಕುಮಾರ್ ಅಂತ. ಆ ಇನ್ನೊಂದು ವಿಷಯ ಗೊತ್ತಾ, ಇವತ್ತು ನನ್ನ ಅಳತೆ ಮಾಡಕ್ ಬರ್ತಾರಯ್ಯ. ಅಳತೆ? ಅಷ್ಟು ಸುಲಭವಾಗಿ ಅರ್ಥ ಆಗತ್ತಾ? ಯಾಕಾಗತ್ತೆ, ಇವತ್ ನನ್ ಡ್ರೆಸ್ ಹೊಲಿಯೋದಿಕ್ಕೆ ಟೈಲರ್ ಬರ್ತಾರೆ ಅಂತ ಹೇಳಿದ್ದು. ಅಷ್ಟೇ ಅಲ್ಲಪ್ಪ, ಮಾಲೂರಿನಿಂದ ಪ್ರೊಡ್ಯೂಸರ್ ಬರ್ತಾರೆ, ಬೇಲೂರಿನಿಂದ ಡೈರೆಕ್ಟರ್ ಬರ್ತಾರೆ, ಹೀರೋಯಿನ್ ಮ್ಯಾಂಗ್ಳೂರು, ಹೀರೋ ಬಂದ್ ಬ್ಯಾಂಗ್ಳೂರು. ಆಗಿದೆ ನಮ್ ಜೋಡಿ. ಈ ಗೋಲ್ಡ್ ಚೈನ್ ನ ಜೋಪಾನವಾಗಿ ನೋಡ್ಕೊ. ಓ, ಗೋಲ್ಡ್ ಅಲ್ಲಪ್ಪ, ರೋಲ್ಡ್ ಗೋಲ್ಡ್. ಈಗಿನ ಕಾಲದಲ್ಲಿ ಕೆಲ್ಸ ಸಿಗೋದೆ ತುಂಬಾ ಕಷ್ಟ, ಅಂತಾದ್ರಲ್ಲಿ ನಿನ್ಗೊಂದ್ ಕೆಲ್ಸ ಸಿಕ್ಕಿದೆಯಲ್ಲ. ತಗೋ ಕಾಫಿ. ನಿಮ್ಗೆ ಯಾಕೆ ಸರ್ ಈ ಕಷ್ಟ ಎಲ್ಲ? ಇದ್ರ ಕಷ್ಟ ಏನು ಬಂತು? ಇದೆಲ್ಲ ನನಗೆ ಇಷ್ಟನೇ, ಇದು ಬರೀ ಕಾಫಿ ಅಷ್ಟೇ. ಒಂದ್ ದಿವಸ ನನ್ನ ಕೈಯಿಂದ ಮಾಡಿದ ಅಡಿಗೆ ಊಟ ಮಾಡುವಂತೆ. ಏನ್ ಸರ್ ನೀವು ಹೆಂಗಸರು ಮಾಡೋ ಕೆಲಸ ಎಲ್ಲ ಮಾಡ್ತಿದ್ದೀರಾ? ಔಟ್ ಹಿಡಿಯೋ ಕೈಯಲ್ಲಿ ಪೆನ್ ಕೊಟ್ಟು ಆಫೀಸಿಗೆ ಕಳ್ಸಿದ್ರೆ ಗಂಡನಾದವನು ಪೊರಕೇನು ಹಿಡಿಬೇಕಾಗುತ್ತೆ, ಇನ್ನು ಏನೇನೋ ಮಾಡ್ಬೇಕಾಗುತ್ತೆ. ಬಂದ್ಬಿಟ್ರಿಲಿ. ಇದೇನ್ ಸರ್ ನಿಮ್ ತಂದೆ ಕೋಪದಲ್ಲಿದ್ದಾರೆ? ಅವ್ರು ಯಾವಾಗ ತಾನೇ ಶಾಂತವಾಗಿದ್ದಾರೆ ನೋಡಿ ರವಿ, ನನ್ನ ಹೆಂಡತಿನ ಕೆಲಸ ಕಳಿಸ್ತಾ ಇರೋದು ಇವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಆಗ ಕಿಟಕಿಯಲ್ಲಿ ಬಂದು ನಾರಾಯಣ ನಾರಾಯಣ ಅಂತ ಕಿರಿಕಿರಿ ಮಾಡ್ತಿರ್ತಾರೆ. ಅದ್ ಸರಿ, ನೀವು ಯಾವ ಕಂಪ್ನಿ ಕೆಲಸ ಮಾಡ್ತಿದ್ದೀರಾ? ಅದೇ ಸರ್, ಟ್ರಾವೆಲ್ ಏಜೆನ್ಸಿ ಅಕೌಂಟ್ ಅಸಿಸ್ಟೆಂಟ್. ಅಕೌಂಟ್ ಅಸಿಸ್ಟೆಂಟ್? ಸಂಬಳ? ಸಂಬಳ ತಿಂಗಳಿ 650 ರೂಪಾಯಿ. 650 ರೂಪಾಯಿ? 650 ರೂಪಾಯಿ ಸಂಬಳ ಅಂದ ತಕ್ಷಣ ಮೆಸ್ಟಿಕ್ ಸರ್ಕಲ್ ನಲ್ಲಿ ನಿಲ್ಸ್ಕೊಂಡು ಮೆಟ್ಟ ನೋಡಿದ್ರೆ ಸಂತೋಷ ಆಯ್ತು ನಿಂಗೆ ಅಲ್ವೋ? ಇದೇನ್ ಸರ್ ಹೀಗ್ ಹೇಳ್ತಿದ್ದೀರಾ, ಯಾರಿಗಾದ್ರೂ ಸಂತೋಷ ಆಗಲ್ವಾ? ಅಯ್ಯೋ ಮಂಕ್ ಮುಂಡೇದೆ, 650 ರೂಪಾಯಿ ಸಂಬಳ ಒಂದ್ ತಿಂಗಳಿಗೆ ಇವತ್ತಿಗೆ ಸಾಕು. ಬಿಕಾಸ್ ಯುವರ್ ಬ್ಯಾಚುಲರ್, ಬಟ್ ಇನ್ ಫ್ಯೂಚರ್ ನಾಳೆ ಮನೆ ಮಾಡ್ತಿ, ನಿನ್ ತಾಯಿ ಕರೆಸ್ತಿ, ಮದುವೆ ಆಗ್ತಿ, ಮಾಡಿದಿ, ಮನೆ, ಮಕ್ಕಳು, ಬಾಡಿಗೆ, ಬಂಕ, ಸುಂಕ, ಇದಕ್ಕೆಲ್ಲ ನಿನ್ ಸಂಪಾದನೆ ಸಾಕಾಗತ್ತ, ಸಂಸಾರ ಸಾಗತ್ತ, ಜೀವನ ಅಂದ್ರೆ ಏನು, ಜವಾಬ್ದಾರಿ ಅಂದ್ರೆ ಏನು, ಇದನ್ನೆಲ್ಲ ತಿಳ್ಕೊಂಡಿದೀಯೇನೋ ತಿಳಿಗೆ. ಇಷ್ಟೆಲ್ಲ ಮಾತಾಡ್ತಿರಲ್ಲ ಸರ್, ನೀವ್ ಯಾವತ್ತಾದ್ರೂ ಜೀವನ ಅಂದ್ರೇನು, ಜವಾಬ್ದಾರಿ ಅಂದ್ರೇನು ತಿಳ್ಕೊಂಡಿದ್ದೀರಾ? ಸಾರ ನಿಜವಾಗಿ ನೇರವಾಗಿ ನನ್ನ ಈ ಪ್ರಶ್ನೆ ಕೇಳೋದು ನೀನೇ ಮೊದಲು. ಹೇಳ್ತೇನೆ ಕೇಳು, ನಾನು ಸಂಪಾದನೆ ಮಾಡಕ್ಕೆ ಅಂತ ಹೊರಟೆ. ಸರ್ಕಾರದವ್ರು ಸ್ವಲ್ಪ ಸುಮ್ಮಿರಿ, ನೀವು ಮುಂದುವರೆದವರು, ಹಿಂದೋದವ್ರು ನಾವು ಮುಂದಕ್ಕೆ ತರ್ತೀವಿ, ಮುಂದಕ್ಕೆ ನಿಮ್ಮ ನೋಡ್ತೀವಿ ಅಂದ್ರು. ಸುಮ್ಮನಾದ್ರೆ ಇಷ್ಟು ವಯಸ್ಸಾಯ್ತು, ನಿಮಗಿನ್ ಯಾವಾಗ ಸರ್ ಕೆಲಸ ಸಿಗೋದು? ವಯಸ್ಸಾದ್ರೇನು ಆಯಸ್ಸಿಲ್ವೇ, ಕಾಯ್ತಿರ್ತೀನಿ. ಇಷ್ಟೆಲ್ಲ ಬುದ್ಧಿ ಹೇಳೋ ನೀವು ಯಾಕೆ ಹೀಗಿದ್ದೀರಾ ಅಂತ ನೀನ್ ಕೇಳ್ತೀಯ? ಇಲ್ಲ ಸರ್ ಕೇಳಲ್ಲ. ಕೇಳಬಹುದು, ಖಂಡಿತ ಕೇಳಲ್ಲ ಸರ್. ಕೇಳೇ ಕೇಳ್ತೀಯ, ಕೂತ್ಕೋ, ಹೇಳ್ತೀನಿ. ನಾನೊಂಥರ ಪರಕೆ ಇದ್ದಾಗೆ ಕಸ ಎಲ್ಲ ಗುಡಿಸಿ ಪರಕೆ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಆದ್ರೆ ಆ ಕಸ ಹಾಕಿದ್ ಯಾರು ಅಂತ ಪರಕೆ ಕೇಳುತ್ತೇನು? ಹಾಗೆ ನಿನಗೆ ಜವಾಬ್ದಾರಿ ಹೇಳೋಕ್ ನಾ ಹೋದ್ರೆ, ನನಗೆ ಜವಾಬ್ದಾರಿ ಹೇಳೋಕ್ ನೀ ಬಂದ್ರೆ, ಈ ಜವಾಬ್ದಾರಿ
ಯಾಕು ಒಳಗಡೆ ಸೊಳ್ಳೆ ಕಾಟ ಅಂತ ಇಲ್ಲಿ ಬಂದೆ. ಹಾ ರೆಡಿ ರೆಡಿ. ಹೆಂಡತಿ ಬಹಳ ಚೂಟಿ ಸರ್, ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ. ಅವಳು ಹೈ ಸ್ಪೀಡ್, ನಾನು ಲೋ ಸ್ಪೀಡ್, ಹಾಗಾಗಿ ನಮ್ ಫ್ಯಾಮಿಲಿ ನಾರ್ಮಲ್ ಸ್ಪೀಡ್ ನಲ್ಲಿ ಹೋಗ್ತಾ ಇದೆ. ಅಯ್ಯೋ ಇನ್ನೂ ಮುಗ್ದಿಲ್ವೇನ್ರಿ, ರಾತ್ರಿನೇ ಹೇಳಿದ್ದೀನಿ ಶಾಪಿಂಗ್ ಹೋಗ್ಬೇಕು, ಶೀಲೆ ನೋಡಕ್ ಹಾಸ್ಟೆಲ್ ಹೋಗ್ಬೇಕು ಅಂತ. ನೋಡಿ ಇವ್ರಿಗೆ ಯಾರಾದ್ರೂ ಸಿಕ್ಕ ಸಾಕು, ಮಾತಾಡಿದ್ದು ಮಾತಾಡಿದ್ದೆ. ನೋಡಿ ಇನ್ನು ಅಡಿಗೆ ಬೇರೆ ಮಾಡಿಲ್ಲ, ಈ ಬ್ಲೌಸ್ ಬಟನ್ ಹಾಕೊಡಿ. ಏನ್ ಸರ್ ಇದು, ಹೆಂಗ್ ಯಾಕೆ ಹಾಕ್ಬಾರ್ದು, ಯಾಕೆ ಹಾಕ್ಬಾರ್ದು ಅಂತ? ಗಂಡನ್ ಶರ್ಟ್ಗೆ ಹೆಲ್ತಿ ಬಟನ್ ಹಾಕ್ಬಹುದು, ಹೆಲ್ತಿ ಬ್ಲೌಸ್ಗೆ ಗಂಡ ಬಟನ್ ಹಾಕೋದ್ರಲ್ಲಿ ಏನ್ ತಪ್ಪು? ಸಮನ್ ತಲ್ಮಿ ಆಗಲ್ಲ ಸರ್, ಹೆಂಡತಿರ್ಲಿ ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇರುವಾಗ ಹೆಂಡತಿ ಲಂಗದ ಲಾಡಿ ಹಾಕೋದ್ರಲ್ಲೂ ತಪ್ಪೇನಿಲ್ಲ, ಏನಂತೀರಿ? ಅಕ್ಕ 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 ಹೇಳಕ್ಕ ಏನ ಹೇಳ್ತೀನಿ ಹೇಳಕ್ಕ ಮೇಲೆ. ಹೌದೇನೋ ಹೂನಕ್ಕ, ನಾನೆಷ್ಟೇ ಪ್ರಶ್ನೆ ಕೇಳಿದ್ರು ಕಿವಿ ಮೇಲೆ ಹಾಕೋದೆ ಬ್ಲೌಸ್ ಬಟನ್ ಹಾಕ್ತಾ ಇದ್ದಾನೆ, ಬೇಕಾದ್ರೂ ನೋಡು. ಕೆಲಸ ಮಾಡಿ ಬಾವು ಬಂದ್ಮೇಲೆ ನೀನು ಒಂದು ಬ್ಲೌಸ್ ಕೊಟ್ಟು ಗುಂಡಿ ಹಾಕೊಂಡು ಏನಾಗುತ್ತೋ ನೋಡೋಣ. ಏನೂ ಆಗಲ್ಲ, ಇನ್ನು 11 ದಿವಸಕ್ಕೆ ನನ್ನ ಸ್ಥಿತಿ ಆಗುತ್ತೆ. ಹಾಗೇನು ಆಗಲ್ಲಕ್ಕ, ಅಮ್ಮ ಅವ್ರ ಗಂಡ ಇದ್ದಾರಲ್ಲ ಜಗ್ಗು, ಅವ್ರಿಗೆ ಇದರಿಂದ ಸ್ವಲ್ಪನಾದ್ರೂ ರೋಷ ಬರುತ್ತೆ ನೋಡೋಣ. ಅಯ್ಯೋ ಅವ್ರು ಬಂದ್ರಲ್ಲೋ, ಅಂದ್ರೆ ಬೇಗ ಬ್ಲೌಸ್ ತಗೋ. ಓಹೋ ಇಲ್ಲಪ್ಪ ನನ್ ಕೈಲಾಗಲ್ಲ, ನಾನಿದ್ದೀನಿ ಬೇಗ ತಗೊಳಕ. ಇವನ ಪ್ರಾಣ ತಿನ್ಬೇಡ, ಬೇಗ ಬಾ. ಏನು ಅಕ್ಕ ತಮ್ಮ ಇಬ್ರು ಭರತನಾಟ್ಯ ಪ್ರಾರಂಭ ಮಾಡಿದಿರಿ? ನನಗೆ ಅಡಿಗೆ ಮನೆಯಲ್ಲಿ ತುಂಬಾ ಕೆಲಸ ಇದೆ. ಇರ್ಲಿ, ನಿಮಗೆ ಕಾಫಿ ಮಾಡಬೇಕು. ಮಾಡು. ಅದಕ್ಕೆ 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 ಅದೇನು ಹೇಳು. ನನ್ನ ಬ್ಲೌಸ್ಗೆ ಕೊಡು ಗುಂಡಿ ಹಾಕ್ರಿ. ಬರೀ ಬ್ಲೌಸ್ ಕೊಟ್ಬಿಟ್ರೆ ಗುಂಡಿ ಸೂಚಿದಾರ ನಿಮ್ಮ ಅಪ್ಪ ಕೊಡ್ತಾನೆ. ನಮಸ್ಕಾರ ಗುಂಡ್ರಾಯರೇ, ಸೌಖ್ಯಾನ? ಊಟ ಆಯ್ತಾ? ಊಟ ಆಗಿಲ್ಲ ಅಂತೀನಿ ಹಾಕ್ತೀಯಾ? ಊಟ ಮಾಡ್ಕೊಂಬಂದ್ ಆಗಿಲ್ಲ ಅಂತೀನಿ ಹಾಕ್ತೀಯಾ? ಊಟ ಮಾಡದೆ ಬಂದ್ ಆಗಿಲ್ಲ ಅಂತೀನಿ ಹಾಕ್ತೀಯಾ? ಹಿಂದೆ ಎಷ್ಟೋ ದಿನ ಮಾಡಿಲ್ಲ, ಹಾಕಿದೀಯಾ? ಮುಂದ್ ಮಾಡಲ್ಲ, ಹಾಕ್ತೀಯಾ? ಬಡಿದೀಯಾ? ಬಡಿದೀಯಾ? ಯೂಸ್ಲೆಸ್ ಅಲೋ. ಇನ್ಮೇಲೆ ಇಂಥ ಪ್ರಶ್ನೆನ ಈ ಜನ್ಮದಲ್ಲಿ ಯಾರನ್ನೂ ಕೇಳಲ್ಲ ಕೇಳಲ್ಲ ಕೇಳಲ್ಲ. ರಾಮಯ್ಯ ನೋಡು, ಎಲ್ಲಂತ ನಾದಿ ಈ ವಟಾರ ಉಂಡೇವಾಳ ಅಂದ್ರೆ ಸೇರಿ ನೀನು ಛತ್ರನ್ ಜೇಸಿ ಬಿಟ್ಟಾರು. ಮೋಸ ದಗ ವಂಚನಾರ ಅನ್ನಿ ಉಂದಿ ವಾಳ ಜೊತೆ ಸೇರೋದು. ಇವರೆಲ್ಲ ಯಾಕ್ರಿ ಹಿಂಗ್ ನನ್ ನೋಡ್ತಾರೆ? ಬಾಳು ಚೂಸ್ತೇ ಚೂರ್ಣಿ, ಬಾಳು ವಿಷಯ ಅಲ್ಲ ನಿನ್ನೆ ಕಿಚ್ಚಿಕೊಂಡು ನನ್ ಕಾದು ನೂವೇನ್ ತಿಳಿದು ಪಡೋದು ಇದೇ ನೀ ಪೋರ್ಷ. ರೂಮು ಅಂದ್ರೆ ಬಾಗಿಲಿಲ್ಲ ಕಿಟಕಿಲ್ಲ, ಇಪ್ಪಡಷ್ಟು ಅಪ್ಪಡೇ ಶುರು ಚೇಸಿಸ್ತಾ. ನೀವು ಇದ್ದೇ ಇರುವ 5 ರೂಪಾಯಿಗೆ ಬಾಗಲೇಸಿ ಚಿರಕಾಲೇಸಿ ಸೋಫಾನು ಏಸಿ ಬಿಡ್ತಾರೆ. ಬಾಯ ಮಂಚಿ ಸಮ್ಮರ್ ಪ್ಯಾಲೇಸ್ ಆಗ ಅನ್ನಿ ಬಕ್ಕಲು ಗಾಳಿ ವಸ್ತುತ್ತೆ. ಮತ್ತೆ ಮಳೆಗಾಲದಾಗ್ರಿ ವಾನ ವಸ್ತೆ ಇರ್ತಿರು ಕೊಡ್ತದೆ ನೀಳು ಲೋಪಲ ಎಕ್ಕು ವಸ್ತೆ ಮನ ಇಟ್ಲು ತಿಂದು ಒಂದು ಕಾದು ಆ ಕಡೆ ಹೊಚ್ಚಿ ನಿಂತಿರಪ್ಪೋ. ಬಾಗಿಲು ಬೇರೆ ಇಲ್ಲ, ವಠಾರ ಬೇರೆ, ಬೆಳಿಗ್ಗೆ ಹೆಂಗಸರು ಓಡಾಡ್ತಿರ್ತಾರೆ ಅಲ್ಲಿ, ಹಾಗ್ರಿ ಮಲಗೋದು ನಂಗೆ ನಾಚಿಗೆ ಬರುತ್ತ್ರಿ. ನೀವು ಕಣ್ಣು ಮುಚ್ಕೋದ ನಿದ್ರಪೋತಾವು, ಆಡೋಳು ಓಡಾಡ್ತೇನೆ ಕೇಮಿ, ನೀವು ಚೂಡುಕೊಂಡೆ ನಿದ್ರಪ್ಪೋ. ಅದಿಗೋ ಅದಿ ಕೊಳಾಯಿ, ಅದಿ ಪಬ್ಲಿಕ್ ಬಾತ್ರೂಮ್, ಎಂತ ಕಾವಲಂತ ಧಾರಾಳಗೆ ಯೋಚಿಸಿ ಚೂಡು. ಈ ಗೋಡಲು ನೀಕೆಂತ ಇಷ್ಟ ಉಂದೋ ಅಂತ ಮಳ ಕೊಟ್ಟು, ನೀ ಕಾಸ ವಸ್ತೆ ಗೆಟ್ಟ ಬಾರ ತೀಸ್ಕೊಂಡು ಕೊಟ್ಟು, ಅಪ್ಪಡಾನ ಈ ವಟಾರ ಕಿಂತ ಬಡಿ ವೀಳಂದ್ರೂ ಖಾಲಿ ಚೇಸ್ತಾರ ಏಮೋ ಚೂಸ್ತಾನ ಅಂತ ಚೇ. ವೀರಂದ್ರೂ ವೀರಂಡ ಮನ ವಟಾರ ಉಂಡ ಈ ಜಗಲೀನಿ ನೇರು ಸಾರಾಯ ಅಂಗಡಿಗೆ ಬಾಡಿಗೆ ಇಟ್ಟುಂಟಾರು. ಕೋಡಯ್ಯ ಎಂಥ ಪುಣ್ಯ ಕ್ಷೇತ್ರಗಳೆಲ್ಲ ಸಾರಾಯ ಅಂಗಡಿಗೆ ಜಾಗ ಕೊಟ್ಟಿದ್ದಾರೆ,
ಇನ್ನೀ ವಠಾರದಲ್ಲಿ ಕೊಟ್ರೇನು, ಅದನ್ನು ಕುಡಿದ್ ನೋಡೋಣ. ಅನ್ನಿ ಬಿಡ್ಚಿನ ವಾಡು, ಅದಿ ಕೂಡ ಅಡ್ಜಸ್ಟ್ ಚೇಸ್ಕೊಂಡಾನು ಅಂತಾರೆ ವೆಂಕಟರಮಣ. ನೀ ಶೆಟ್ರೆ ಒಂದು ಕೆಲಸ ಮಾಡಬಹುದಲ್ಲ, ಹೇಗಿದ್ರು ನಿಮ್ಮ ಮನೆ ಜಗಲಿನ ಸಾರಾ ಅಂಗಡಿಗೆ ಬಾಡಿಗೆ ಕೊಡ್ಬೇಕು ಅಂತ ಹೇಳಿದ್ರಲ್ಲ, ನಾನೊಂದು ಪಾರ್ಟಿ ಹುಡ್ಕೊಂಡ್ ಬರ್ತೀನಿ, ಅಡ್ವಾನ್ಸ್ ಕೊಡಿ. ನೀವೇ ಬಾಡಿಗೆ ಕರೆಕ್ಟ್ ಈ ಕೊಂಡ ಬೋಗಸ್ ಪಾರ್ಟಿ, ನೀವು ಬಿಲ್ಸ್ಗೆ ವಚ್ಚ ಪಾರ್ಟಿ ಎಟ್ಲುಟ್ಟಾನಂತೆ ಭಾಗ ಹಾಗೆ ಸ್ವಚ್ಛ ಮೂರು ನಾಮ ಅದೇ ತಿರುಪತಿಗೆ ಪಂಪಿಸ್ತಾರಯ್ಯ. ತಿರುಪತಿ ಕ್ಯಾಕ್ ಹೋಗ್ತೀಯಾ ನಾಮ ಹಾಕೊಳ್ಳಕ್ಕೆ? ನೋಡ್ ಹಣೆ ಮೇಲೆ ಇದೆ, ಇನ್ನು ತಲೆ ಬೋಳ್ಸೋಕೆ ಎದುರಿಗೆ ಬಾರ್ಬರ್ ಇದಾನೆ. ಬಾರ್ಬರ್ ಎಂದಕಯ್ಯ, ನೀವು ಹೋಗಡು ಉಂಡಾವೆ, ನೀವು ಹೋಗಡೇ ಚಾಲು. ಭಾಗ ತಲೆ ನುಳ್ಳಗ್ ಬೋಚೇಸಿ ದಾನಿಗೆ ರಂಗೋರಿ ಬೆಟ್ಟೇಸ್ತಾವ್. ಅದ್ ಏ ಟೈಮ್ಲ ಪಾಯ ಹತ್ರ ಎಂತಿಗಯ್ಯೋ ವೆಂಕಟರಮಣ. ಬಾಗಲು ಕೊಟ್ಟಿರಿ ಮಿಸ್ಟರ್ ರೀ. ಹೆಸರೇನು? ಬರ್ಮಣ್ಣ ರೀ. ಮದುವೆ ಆಗಿದೆಯಾ ರೀ? ಮೂರು ಮಕ್ಕಳದಾವ್ರಿ. ಮೂರೇನು, ಆರು ಮಕ್ಕಳು ಆಗುತ್ತೆ. ಮದುವೆ ಆಗಿದೆಯಾ ಅಂತ ಕೇಳಿದ್ದು. ಏನ್ರಿ ಇವ್ರು ಹಿಂಗ್ ಕೇಳ್ತಾರೆ? ಇಷ್ಟಕ್ಕೆ ಭಯ ಬಿದ್ರೆ ಹೆಂಗ್ರಿ? ಸಾರಿ, ಅವರಿನ್ನು ಕಥೆಗೆ ಹೋಗಿಲ್ಲ, ಇನ್ನು ಮುನ್ನುಡಿಲೇ ಇದ್ದಾರೆ. ಯೋ ಬಾಗಲಕೋಟೆ ಸರ್ಕಾರಿ ಕಾನೂನು ಪ್ರಕಾರ ಎರಡು ಮಕ್ಕಳು ತಾನೆ? ನಿಜ ರೀ, ನಮ್ ಪ್ರೀತಿಗೋಸ್ಕರ ಮೂರನೇ ಮಗುರಿ. ಪಾಪ. ಅದ್ ಸರಿ, ನಿಮ್ ಪ್ರೀತಿಗೋಸ್ಕರ ಸರ್ಕಾರಿ ಕಾನೂನನ್ನೇ ಓವರ್ಟೇಕ್ ಮಾಡ್ತೀಯ ಅನ್ನು? ಯಾವ ಜಾತಿ? ನಾನು ಬಡವರ ಜಾತಿ ರೀ. ನಾನು ಬಾಗಲಕೋಟೆಯಲ್ಲಿ ಒಂದ್ ದಿನಸಿ ಅಂಗಡಿಯಲ್ಲಿ ನೌಕರಿಗಿದ್ದೆ ರೀ. ಅವರು 200 ರೂಪಾಯಿ ಸಂಬಳ ಕೊಡ್ತಿದ್ದರಿ. ಒಂದಿನ ಇದ್ದಕ್ಕಿದ್ದಾಗೆ ಅದು ಯಾರೋ ಅಂಗಡಿ ಬೆಂಕಿ ಹಚ್ಚಿ ಸುಟ್ಟಾಕಿಬಿಟ್ರಿ. ಅದ್ರ ಜೊತೆಗೆ ನನ್ನ ನೌಕರಿನೂ ಹೋಯ್ತರಿ. ನಮ್ಮ ಮಾಲೀಕರು ತುಂಬಾ ದೊಡ್ಡ ಮನುಷ್ಯರಿ. ಅವ್ರದ್ದಿದೆ ಊರಲ್ಲಿನೇ ಒಂದು ಪೆಟ್ರೋಲ್ ಬಂಕ್ ಐತ್ರಿ, ಅಲ್ಲಿ ಹೋಗಿ ನೌಕರಿ ಮಾಡು ಅಂತ ಹೇಳಿದ್ರಿ. ಅದಕ್ಕೆ ಹೆಂಗಸರನ್ನ ಮಕ್ಕಳನ್ನ ಊರಲ್ಲಿ ಬಿಟ್ಟು ಇಲ್ಲಿ ಬಂದಿದ್ರಿ. ಇಲ್ಲಿಗೆ ಕರ್ಕೊಂಡ್ ಬರ್ಬೋದಿತ್ತಲ್ಲ? ನಿಮ್ ಮಾತು ನಿಜ ಐತ್ರಿ, ಆದ್ರೆ ಒಂದು ಪ್ರಾಬ್ಲಮ್ ಐತ್ರಿ. ನಮ್ ಹೆಂಗಸರು ಸ್ಕೂಲ್ ಟೀಚರ್ ಅದಾಡ್ರಿ. ತಿಂಗಳಿಗೆ 150 ರೂಪಾಯಿ ಸಂಬಳ ಬರುತ್ತೆ. ಆ ನೌಕರಿ ಬಿಟ್ಟು ಬಾ ಅಂತ ಅವಳಿಗೆ ಹಾಗೆ ಹೇಳಿ. ನೀವ ಹೇಳ್ರಿ, ಪೆಟ್ರೋಲ್ ಬಂಕ್ ಅಲ್ಲಿ ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ? 200 ರೂಪಾಯಿ ಕೊಡ್ತಾರೆ. ಮೂರು ವರ್ಷದಿಂದ 5 ರೂಪಾಯಿ ಇನ್ಕ್ರಿಮೆಂಟ್ ಕೊಡ್ತೀನಿ ಅಂತ ಹೇಳ್ಯಾರ. ನಿಮ್ ಸಂಪಾದನೆಯಲ್ಲಿ ಬೆಂಗಳೂರಿನಲ್ಲಿ ಬಾಳೋದೇ ಕಷ್ಟ. ಅಲ್ಲಿ 150 ರೂಪಾಯಿ ಸಂಬಳದಲ್ಲಿ ನಿಮ್ ಸೊಂಟಿ ಮಕ್ಕಳ ಜೊತೆ ಹಾಗೆ ಬಾಳೋಕ್ಕಾಗುತ್ತೆ. ನಮ್ಮ ಜೀವನದ ಪ್ರಶ್ನೆ ಸಮಸ್ಯೆದ ಬಗ್ಗೆ ನಾವು ತಲೆ ಕೆಡಿಸಿಕೊಂಡ್ರೆ ನಾವೆಂದೋ ಸತ್ತು ಸಮಾಧಿ ಸೇರಬೇಕಾಗಿದೆ. ಇಷ್ಟಾದ್ರೂ ನಾನು ನನ್ನ ಹೆಂಡತಿ ಇಬ್ರು ತಿಂಗಳಿಗೆ 5 ರೂಪಾಯಿ ಎತ್ತಿಟ್ಟು ಬಿಡ್ತೀವಿ. ಇಂಡಿಯನ್ ಲೆಟರ್ ಇದೆ. ನಾನು ನನ್ನ ಹೆಂಡತಿ ಕ್ಷೇಮ ಸಮಾಚಾರನ ಅಂಚಿ ಮೂಲಕನೇ ತಿಳ್ಕೊಳ್ತೇವೆ. ಇನ್ನು ಮಕ್ಕಳು ಕನಸಿಗಿಂತಲೂ ಹಿರಿದಾದ್ದು ಕಲ್ಪನಾ ಲೋಕ ಅಂತ ಇದೆ. ಆ ಲೋಕದಲ್ಲಿನೇ ಮಕ್ಕಳ ಆಟಪಾಠ ನೋಡಿ ಸಂತೋಷ ಪಡ್ತೇವೆ. ಯೋಚನೆ, ನಾಳೆ ಒಳ್ಳೆ ಕಾಲ ಬಂದೇ ಬರುತ್ತೆ. ನಾನು ಅದನ್ನೇ ಕಾಯ್ತಾ ಇದ್ದೇನೆ. ಊಟಕ್ಕೆ ಕೇಳ್ಕೊತ್ ಮಾಡ್ಕೊಂಡಿದ್ದೀರಾ? ಯಾವ್ದಾದ್ರೂ ಹೋಟ್ಲ್ ನೋಡ್ಕೋಬೇಕಮ್ಮ. ಹೋಟ್ಲಿಗೆ ಎಷ್ಟು ದುಡ್ಡು ಕೊಡ್ತಿರೋ ಸ್ವಲ್ಪ ಕಡಿಮೆ ಕೊಡಿಪ್ಪ, ನಮ್ಮನೇಲೆ ಊಟ ಮಾಡಿದ್ರಂತೆ. ಅಮ್ಮ, ನೀವು ಬ್ರಾಹ್ಮಣರು, ನಾನು ನಾವು ನಿಮ್ಮ ಜಾತಿ ಬಡವರು. ನಾನೇ ನಿಮಗೆ ಸಹಾಯ ಮಾಡ್ತಾ ಇದ್ದೆ. ನಿಮ್ಮಿಂದ 4 ಕಾಸು ಸಿಕ್ಕಿದ್ರೆ ನಮಗೆ ಸಹಾಯ ಆಗುತ್ತೆ, ಅದಕ್ಕೋಸ್ಕರ ಹೇಳಿದೆ. ಆಯ್ತಮ್ಮ. ಪಾಪ, ಅವಳಿಗೇನು ದುಡ್ಡಿನ ಸಂತಾನ ಏನು? ಏನೇ ಶ್ರೀಕಂಠ ಶಾಸ್ತ್ರಿ, ಸೌಖ್ಯನಾ? ಸೌಖ್ಯನೇ ಇರ್ಲಿ ಸಾವಿ, ನಾನು ಮಾತ್ರ ನಿಮ್ಮನ್ನು ಊಟ ಆಯ್ತಾ ಅಂತ ಕೇಳಲ್ಲ. ಸರಿ, ಎಲ್ಲಿಗೆ ಹೊರಟೆ? ಇಲ್ಲೇ ನಮ್ ಗುರ್ತಿರೋ ಡಾಕ್ಟರ್ ಒಬ್ಬರಿಗೆ ಮೈಗೆ ಹುಷಾರಿಲ್ಲ, ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಡಾಕ್ಟರ್ಗೆ ಮೈಗೆ ಹುಷಾರಿಲ್ವಾ? ಹ್ಮ್, ಹುಚ್ಚಾಸ್ಪತ್ರೆಯಲ್ಲಿ ಕೆಲಸ ಮಾಡುವ ಡಾಕ್ಟರ್ಗೆ ಹುಚ್ಚಿಡಿದ್ ಬಿಟ್ಟದೆ. ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚಿಡಿದ್ರವ್ರಿಗೆ ಹುಚ್ಚು ಬಿಡಿಸೋ ಡಾಕ್ಟರ್ಗೆ ಹುಚ್ಚಿಡಿದ್ರೆ ಆ ಡಾಕ್ಟರ್ ಇನ್ಯಾವ ಹುಚ್ಚಾಸ್ಪತ್ರೆಯಲ್ಲಿ ಇನ್ಯಾವ ಹುಚ್ಚು ಡಾಕ್ಟರ್ ಹತ್ರ ತನ್ನ ಹುಚ್ಚು ಬಿಡಿಸ್ಬೋತಾನೆ? ಓ, ನಾಳೆ ನೀನ್ ಅಲ್ಲೇ ಬಂದು ನೋಡ್ತೀನಿ ನಾನು.
ಎಷ್ಟು ಧೈರ್ಯ ನಿಮ್ಗೆ ಈ ಮಧ್ಯರಾತ್ರಿ ಕರೆದ್ರಲ್ಲ? ನಿಮ್ಗೆ ಎಷ್ಟು ಧೈರ್ಯ? ಕರೆದ ತಕ್ಷಣ ಬಂದ್ಬಿಟ್ಟೆಲ್ಲ. ಬರ್ತೀನಿ ಅಮ್ಮ ಇದ್ರೆ. ಬೈತಿಲಿ, ನಾಳೆ ಬೆಳಿಗ್ಗೆ ನಾನಲ್ಲಿ ಕಾಯ್ತಾ ಇರ್ತೀನಿ. ನಂಗೆ ಭಯ ಆಗುತ್ತೆ. ಭಯ ಬೇಡ, ಬಾ ಇಲ್ಲಿ. ಶ್ರುತಿ ಬೆರಕೆ ಬಾಳೆಲ್ಲ ಸಂಗೀತ ಹಾಡುವ ಬಯಕೆ ಸಂಗಮ ಸವಿಗಳಿಗೆ ಸಂಭ್ರಮ ಮನದೊಳಗೆ ಸಂಗಾತಿ ಬಾಬಳಿಗೆ ಆಸೆಯು ಮರಳಿದ ಸಮಯ ಹೃದಯವು ನೀರಿನ ಕರೆಯ ನನ್ನ ನಿನ್ನ ಮಿಲನ ಪ್ರೇಮದ ಸರಿಗಮಕ್ಕೆ ಸ್ನೇಹದ ಶ್ರುತಿ ಬೆರಕೆ ಬಾಳೆಲ್ಲ ಸಂಗೀತ ಹಾಡುವ ಬಯಕೆ ಸಂಗಮ ಸವಿಗಳಿಗೆ ಸಂಭ್ರಮ ಮನದೊಳಗೆ ಸಂಗಾತಿ ಬಾಬಳಿಗೆ ನೀನು ಹೆಜ್ಜೆ ಇಟ್ಟ ಜಾಗ ನೋಡು ತೋಟ ಚಿನ್ನ ನಿನ್ನ ನಡೆಯಲ್ಲಿ ಕಂಡೆ ಹೂವ ತೇರೋಟ ಏನು ಬೇಕು ಹೇಳು ಚೆನ್ನ ಏಕೆ ಸುತ್ತಾಟ ಹರೆಯ ವಯಸ್ಸು ಸಿಹಿ ಸಿಹಿ ಕೊಡುವೆ ಅದರ ರುಚಿಯು ಕಹಿ ಕಹಿ ನನಗೆ ಏನು ಊಟವೇಗೇನು ಬಾ ಚಿನ್ನ ಬಳಿಗೆ ಶ್ರುತಿ ಬೆರಕೆ ಬಾಳೆಲ್ಲ ಸಂಗೀತ ಸಂಗಮ ಸದಿಗಳಿಗೆ ಸಂಭ್ರಮ ಮನದೊಳಗೆ ಸಂಗಾತಿ ಬಾಬಳಿಗೆ ಮುರು ಕೊಟ್ಟು ಓಡುತ್ತಿದೆ ಚಿತ್ತೆ ಹೂವನ್ನು ಲಜ್ಜೆ ಏಕೆ ಎನ್ನುತ್ತಿದೆ ನೋಡಿ ನಮ್ಮನ್ನು ನನಗೂ ನಿನಗೂ ಮದುವೆಯ ವಯಸ್ಸು ಅದಕ್ಕೆ ನಮಗೆ ಬಗೆ ಬಗೆ ಕನಸು ನೀ ನನ್ನ ತೋಳಲ್ಲಿ ನಿಂತಾಗಸಗಸು ಪ್ರೇಮದ ಸರಿಗಮಕ್ಕೆ ಸ್ನೇಹದ ಶ್ರುತಿ ಬೆರಕೆ ಬಾಳೆಲ್ಲ ಸಂಗೀತ ಹಾಡುವ ಬಯಕೆ ಸಂಗಮ ಸವಿಗಳಿಗೆ ಸಂಭ್ರಮ ಮನದೊಳಗೆ ಸಂಗಾತಿ ಬಾಬಳಿಗೆ ಹೃದಯವು ನೀಡಿದೆ ಕರೆಯ ನನ್ನ ಮಿಲನ ಏನಂತೆ ಏನಿಲ್ಲ ಅದೆಲ್ಲ ಈ ಜನದಲ್ಲಿ ಆಗೋ ಕೆಲಸ ಅಲ್ಲ ಸುಮ್ಮನೆ ನನ್ನ ಮಾತು ಕೇಳು ನಾನು ಹೋಗಿ ಪಟಾಕಿ ತರ್ತೀನಿ ನೀನು ಹಾಸ್ಟೆಲ್ಗೆ ಹೋಗಿ ಮಗನ ಕರ್ಕೊಂಡು ಬಾ ನಾನೇ ಹೋಗಿ ಪಟಾಕಿ ತರ್ತೀನಿ ನೀವು ಹೋಗಿ ಮಗನ ಕರ್ಕೊಂಡು ಬರಕೇನ್ರಿ ವೈಟ್ ವೈಟ್ ಏನೀಗ ನಿಮ್ ಪ್ರಾಬ್ಲಮು ಅಲ್ಲ ವರ್ಷಕ್ಕೊಂದು ಹಬ್ಬ ದೀಪಾವಳಿ ನಮಗಿರೋದು ಒಬ್ಳೆ ಮಗಳು ಅವಳಿಗೋಸ್ಕರನಾದ್ರೂ ದೊಡ್ಡ ದೊಡ್ಡ ಪಟಾಕಿ ಹೊಡಿಬಾರ್ದ ನೋಡಿದ್ರ ಮಾವಿಯ ನೋಡಿದ್ರ ಮಗುಕ್ಕೇನಾದ್ರೂ ಹೆಚ್ಚು ಕಮ್ಮಿ ಅಂದ್ರೆ ಆಮೇಲೆ ಆಸ್ಪತ್ರೆಗೂ ಮನೆಗೂ ಅಲ್ಲಿಯೋಣ ಅಂತೀರಾ ನೀನೇನೇ ಹೇಳು ನಾನು ತರೋದು ಆನೆ ಪಟಾಕಿ ಆಟೋ ಬಾಂಬ್ ಲಕ್ಷ್ಮಿ ಪಟಾಕಿನ ಬೇಕಿಲ್ಲ ರೀ ಮತ್ತಪ್ಪು ಸುಸುರ್ ಬತ್ತಿ ಹೂಬಣ್ಣ ಇದನ್ನೇ ತರಬೇಕು ನೀವಿಬ್ರು ಯಾಕೆ ಸುಮ್ಮನೆ ಹೀಗೆ ಕಚ್ಚಾಡ್ತೀರಾ
ನಾನ್ ಬೆಳಗ್ಗೆನೆ ಹಾಸ್ಟೆಲ್ ಹೋಗಿದ್ದೆ. ಮನೆಗ್ ಬಾಮ ಶೀಲ ಅಂತ ಕರೆದೆ. ನಾನ್ ಬರಲ್ಲ ತಾತ, ಹಾಸ್ಟೆಲ್ ದೀಪಾವಳಿ ಮಾಡ್ತೀನಿ, ಮನೆಗ್ ಬಂದ್ರೆ ನನಗ್ ಬೋರ್ ಆಗುತ್ತೆ. ಈಗೇನ್ ಹೇಳ್ತೀರಿ? ಮಗು ಹೇಳಿದ್ದು ಸುರ್ಸುರ್ ಬರ್ತೀರೋ ಆಟಂ ಬಾಂಬ್. ಕರು ಹಸು ಹತ್ರ ಹಾಲು ಕುಡಿದೆ ಸ್ವಲ್ಪ ದಿವಸ. ಆ ಹಸುನೆ ಕರುನ ಕಾಲಿಂದ ಒದ್ಬಿಟ್ರೆ ಆ ಕರುಗೆ ಆಮೇಲೆ ಹಸು ಯಾವುದು ಕತ್ತೆ ಯಾವುದು ಅಂತ ಗೊತ್ತಾಗೋದೇ ಇಲ್ಲ. ಮೊದಲಾಗಿ ಮಗುನ ಸಮಾಧಾನ ಮಾಡಿ ಮನೆ ಕರ್ಕೊಂಬನ್ನಿ, ಆಮೇಲೆ ಯಾವ ಪಟಾಕಿ ತರೋದು ಅನ್ನೋದನ್ನ ಯೋಚನೆ ಮಾಡೋಣ. ಈಗ ಆರಾಮ ಆಗ್ಬಿಟ್ಟೆ ಆರಾಮ. ಏನು ನಾಳೆ ದೀಪಾವಳಿ ಇವತ್ತೇ ಸಿಡಿತಾ ಇದೆ. ನಿನ್ನಂಥವ್ರು ನನ್ನಂಥವ್ರು ರಾಜ್ಯ ಆಳೋಕ್ ಹೋದ್ರೆ ಆಗೋದೇ ವ್ಯಾಜ್ಯ, ದೇಶ ಏನು ಉದ್ಧಾರ ಆಗಲ್ಲ. ಯೋ, ನೀನೊಬ್ಬ ಮನುಷ್ಯ ಏನಯ್ಯ, ನಿನ್ನ ಮೈ ಮೇಲೆ ಒಂದ್ ಪಂಚೆ, ಒಂದ್ ಶರ್ಟ್, ಒಂದ್ ಟೌನ್ ಅಂತ ಇದೆಯಲ್ಲ, ಹೂಳೋ ಹೆಣಕು ಬಾಳೋ ನಿನಗೂ ಏನೇ ವ್ಯತ್ಯಾಸ? ನಾನು ಆನೆ ಇದ್ದಾಗೆ ಗೊತ್ತಾ, ಹತ್ತು ಸಾವಿರ ಬೆಲೆ, ಬದುಕಿದ್ರು ಸಾವಿರ ಬೆಲೆ. ಕಾಣದಿತ್ತು ಒಂದೇ ಕಡೆ ಹತ್ತು ಸಲ ಸುತ್ತಿದ್ರೆ ಒಂದಿಷ್ಟು ಎಣ್ಣೆನಾರ ಸಿಗುತ್ತೆ, ಊರೆಲ್ಲ ಅಲಿತೀಯ ಮುಂಡೆ ಇದೆ, ಏನ್ ಪ್ರಯೋಜನ? ಯೋ, ನಾ ಊರಲ್ಲಾದ್ರೂ ಅಲಿತೀನಿ, ಕಾಡಲ್ಲಾದ್ರೂ ಸುತ್ತೀನಿ, ನಿನಗೆ ಯಾಕೆ? ಸುಮ್ನೆ ಕೂತ್ಕೊಳಕಾಗಲ್ವಾ? ಶಿವನ ಮುಂದೆ ಬಸವ ಕೂತಾಗೆ ಮಾಡಕ್ ಕೆಲಸ ಇದ್ರೆ ತಾನೆ? ಅಯ್ಯೋ, ಮಾಡಕ್ ಕೆಲಸ ಇಲ್ಲ ಅಂತ ತಾನೆ ನಿನ್ ಮಾತಾಡ್ಸ್ ತಾನು ಮಕ್ಕಳುಗಿಸ್ಕೊಂಡಿದ್ದು. ಈ ದೇಶದಲ್ಲಿ ದೊಡ್ಡವರು ಅಂದ್ರೆ ಬೆಲೆನೇ ಇಲ್ದಾಗ ಆಗೋಯ್ತು ಮುಂಡೆ. ಹಬ್ಬಕ್ಕೆ ನಾಳೆ ಚಿತ್ರಾನ್ನ, ಕೋಸುಂಬ್ರಿ, ಹೋಳಿಗೆ, ಇನ್ನೇನ್ ಮಾಡೋಣ? ಮತ್ತೆ ಪಾಯಸ? ಶಾಂತ, ಬೆಳಗ್ಗೆಯಿಂದ ಒಂದೇ ಸಮಯ ಸುತ್ತಿ ಸುತ್ತಿ ಸಾಕಾಗ್ತು ಇದೆ ಕಡೆ, ವೈಕೈಲ ನೋಯ್ತಾ ಇದೆ. ಕಷಾಯನಲ್ಲ ಮಾಡ್ಕೊಡು. ಬಾವಾ, ನಾಳೆ ದೀಪಾವಳಿ. ಗೊತ್ತು, ಹಬ್ಬಕ್ಕೆ ಬಟ್ಟೆ ತರ್ತಾನೆ ಅಂತ ಹೇಳಿದ್ರೆ ಹೇಳಿದ್ದೆ. ಮತ್ತೆ ಏನು ತೊಂದರೆ ಕಾಣ್ತಿಲ್ವಲ್ಲ? ತರೋಕಾಗ್ಲಿಲ್ಲ. ಹಾಗಾದ್ರೆ ನಾಳೆ ಹಬ್ಬ ಹೇಗೆ ಮಾಡ್ತೀರಾ? ಶೇಕಡ ಗೊತ್ತಾಗ್ತಾ ಇಲ್ಲ. ಬಾವಾ, ನೀವು ತಪ್ಪು ತಿಳ್ಕೊಡ್ತಿದ್ರು ಒಂದ್ ಮಾತು, ಹೇಗೂ ನಾವು ಹಬ್ಬಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಾರೆ, ಅದರಲ್ಲ ಹತ್ತೊಂದು ನಿಮ್ಗೆ ಬಟ್ಟೆ ಪಟಾಕಿ ಎಲ್ಲ ತಂದ್ಬಿಡೋಣ. ಅದೆಲ್ಲ ಮದುವೆ ಹೊಸದ್ರಲ್ಲಿ ಕೊಡೋ ಪದ್ಧತಿ ಕಣೋ. ಈಗ ಆ ವಿಷಯ ಯಾಕೆ? ಇದು ಸಾಲ ಅಂತ ತಿಳ್ಕೊಂಡ್ಬೇಕಿದ್ರೆ ಆಮೇಲೆ ವಾಪಸ್ ಕೊಟ್ರಾಯ್ತು. ಸಾಲ ಸಂಬಂಧ ಕೆಡಿಸ್ತು, ಮೂಲ ಕುಲನೇ ಹಾಳು ಮಾಡ್ತು ಅನ್ನೋ ಗಾದೆ ಕೇಳಿಲ್ವೇ? ಏನೇ ಆದ್ರೂ ನೀವು ಹಿಡಿದಿದ್ದೆ ಹಠಭಾವ, ಅದನ್ನೇ ನಾನು ಉಳಿಸ್ಕೊಂಡಿರೋದು. ಓಕೆ, ಈಗ ನನ್ನನ್ನ ಬಾವು ಮೈದ ಅಂದ್ಕೊಳ್ಬೇಡಿ, ನಿಮ್ ಕಸ್ಟಮರ್ ಅಂದ್ಕೊಳ್ಳಿ. ನೋಡಿ ಮಿಸ್ಟರ್ ದಳ್ಳಾಳಿ ರಾಘವೇಂದ್ರ ರಾವ್, ಹೇಗೂ ಮುಂದಿನ ತಿಂಗಳು ನಮ್ಮ ತಾಯಿ ಕರೆಸ್ತಾ ಇದೆ. ನನಗೆಲ್ಲಾದ್ರೂ ಒಂದು 200 ರೂಪಾಯಿ ಬಾಡಿಗೆ ಮನೆ ನೋಡಿ, ಓನರ್ ಕಡೆದು ನನ್ ಕಡೆದು ಸೇರಿಸಿ 200 ರೂಪಾಯಿ ಕಮಿಷನ್ ಅಡ್ವಾನ್ಸ್ ಕೊಡ್ತಾ ಇದ್ದೇನೆ, ತಗೊಳ್ಳಿ. ನೋಡಿ ಸ್ವಾಮಿ, ನಮ್ಮ ಯಜಮಾನ್ರು ದೀಪಾವಳಿ ಹಬ್ಬ ಅಂತ 2 ದಿವಸ ಕೆಲಸ ಮಾಡ್ತಾ ಇಲ್ಲ, ದಯವಿಟ್ಟು ಮೇಲೆ ಬರ್ತೀರಾ? ಈಗಾದ್ರೂ ನಾಳೆ ನೀವು ದೀಪಾವಳಿ ಹಬ್ಬ ಮಾಡ್ದ ಹಾಗೆ. ಎಷ್ಟೇ ಕಷ್ಟ ಬಂದ್ರು ನಿಮ್ಮ ಅಕ್ಕ ನಾನು ಬಿಟ್ಕೊಡಲ್ಲ ಕಣೋ, ಅವಳು ಈ ಮನೆಗೆ ನನ್ನ ಹೆಂಡತಿಯಾಗಿ ಬಂದಿರೋದು ನನ್ನ ಭಾಗ್ಯ. ಛೇ, ಮೈಕೈ ನೋವು ಅಂದ್ರಲ್ಲ, ಜೀರಿಗೆ ಕಷಾಯ ಮಾಡ್ಲ ಇಲ್ಲ ಕೊತ್ತಂಬರಿ ಕಷಾಯ ಮಾಡ್ಲ? ಮೆಂತೆ ಕಷಾಯ. ಎಲ್ಲಿ ಹೊರಟೆ? ಆತ್ಮಹತ್ಯೆ ಮಾಡ್ಕೊಳಕ್ಕೆ. ಅದಕ್ಕೆ ಹೊರಗೆ ಯಾಕೆ ಹೋಗ್ತೀಯ? ನಮ್ಮ ಠಾರನೇ ಇಲ್ವಾ? ಹೆಣ ತರೋ ಖರ್ಚಾರು ಉಳಿಯುತ್ತೋ? ಇದನ್ನೆಲ್ಲ ಕೇಳೋದಕ್ ನೀವೇನ್ ಸುಂಕ ಕಟ್ಟೆ ಸುಬೇದಾರ? ಇಲ್ಲಪ್ಪ, ಈ ಕೇಸ್ಗೆ ಬರೋದೇ ಮೊದಲು ದಫೇದಾರ. ಇಷ್ಟಾದ್ರೂ ನಿಮ್ಮ ಮನೆಯವ್ರು ಇನ್ನು ಜೀವಂತವಾಗಿದಾರಲ್ಲ, ಅದಕ್ಕೆ ಸಂತೋಷ ಪಡಬೇಕು. ಅದಕ್ಕೆ ಅವರ ಆಯುಷ್ಟು ಹಣೆ ಬರ ಚೆನ್ನಾಗಿದೆ, ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ ಹೇಳು? ಓ, ಒಟ್ನಲ್ಲಿ ನನ್ನ ಹಣೆ ಬರ ಚೆನ್ನಾಗಿಲ್ಲ. ಹ್ಮ್, ಅಪ್ಪ ಇತ್ತ ಕಡೆ ಬಾವಿಲಿ ಬೀಳ್ಬೇಡ, ಒಂದು ವಾರ ನಲ್ಲಿ ನೀರ್ ಬರಲ್ಲ. ಅಮ್ಮ ಹಣ ಕೊಡಮ್ಮ, ಬೇಗ ಬಸ್ ಗೊತ್ತಾಯ್ತು. ಎಲ್ಲಿಗೆ ಹೋಗ್ತೀಯ? ಎಲ್ಲಿಗೆ ಅಂದ್ರೆ, ಪ್ರೊಡ್ಯೂಸರ್ ನೋಡಕ್ ಬಾಲೂರ್ಗೆ, ಡೈರೆಕ್ಟರ್ ನೋಡಕ್ ಬೇಲೂರ್ಗೆ, ಹೀರೋಯಿನ್ ನೋಡಕ್ ಮ್ಯಾಂಗ್ಳೂರ್ಗೆ. ಅಲ್ಲಿಗೆಲ್ಲ ಯಾಕೆ ಹೋಗ್ತೀಯ? ಹೋಗ್ಬೇಕು ಅಂತಲ್ಲ, ಅವ್ರನ್ನೆಲ್ಲ ಹುಡುಕ್ಬೇಕು. 20 ರೂಪಾಯಿ ಆದ್ರೆ ಸಾಲ್ದೇನ? ಈ 20 ರೂಪಾಯಿ ತಗೊಂಡ ಊರ್ನ ಮ್ಯಾಪ್ ನಲ್ಲಿ ಕೂಡ ನೋಡಕ್ಕಾಗಲ್ಲ. ಹಬ್ಬದ ದಿನ ಕಣ್ಣೀರ್ ಹಾಕ್ಬಾರ್ದಮ್ಮ. ನಿಂಗೆ ಲಂಗ ಜಾಕೆಟ್ ಹೊಲಿಯಕ್ ಹಾಕಿದ್ದೀನಮ್ಮ, ಬೆಳಗ್ಗೆನೆ ಕೊಟ್ಬಿಡ್ತೀನಿ ಅಂತ ಟೈಲರ್ ಹೇಳಿದಾನೆ. ಆಮೇಲೆ ಮೈದಿಲು ಈ ಸೀರೆನ ಶಾಮಣ್ಣವರು ಹಬ್ಬಕ್ಕಿಂತ ಕೊಟ್ರು. ನನಗೆ ಉಡೋಕೆ ಸೀರೆ ಇದೆ, ಇದನ್ನ ತಗೊಂಬಂದು ಅಂಗಡಿಲು ವಾಪಸ್ ಕೊಟ್ಟು ನಿಮ್ಮ ಅಪ್ಪಂಗೆ ಒಂದು ಶರ್ಟನ್ನು ಪಂಚನು
ಬಂದ್ಬಿಡಮ್ಮ. ನೋಡಮ್ಮ, ದೊಡ್ಡ ಸೈಜ್ ತರಬೇಡ, ಹಾಕೊಂಡ್ರೆ ಅರಿವಯ ಜಾಸ್ತಿ ಕಾಣುತ್ತೆ. ಅವ್ರ ಸೈಜ್ ತಗೊಂಬಮ್ಮ. ರೂಪಾಯಿ ಇದೆ, ಎಣಿಸ್ಕೋ ಲಕ್ಷ್ಮಿ. ಏ, ಓದೋರು ಎಣಿಸಿದ ಮ್ಯಾಕೆ ಸರಿಯಾಗಿ ಇರ್ತೈತೆ, ನಾನು ಎಣಿಸಿದ್ರೆ ನೂರು ನಾನ್ನೂರ ಆಗೈತೈತ್ರ. ಅದು ಸರಿ ನೋಡು, ನಾಡಿದ್ ಹಬ್ಬ ಇದೆ, ಎರಡು ಲೀಟರ್ ಹಾಲು ಹೆಚ್ಚಿಗ್ಬೇಕು, ಅದ್ರ ತೊಟ್ಟು ಇಗ್ಲಿ ತಗೋ. ಅಯ್ಯಯ್ಯ, ಅದೆಲ್ಲ ಬಡಕಂಡ್ರವ, ಈಗಿನ ಕಾಲದ ಮನ್ಸಂಗೆ ನಮ್ ದನಗಳು ಕೆಟ್ಟ ಬಿಟ್ಟವೆ. ಒಂದ್ ಸಾರ್ ಲೀಟರ್ ಕೊಡ್ತದೆ, ಒಂದ್ ಮೂರ್ ಲೀಟರ್ ಕೊಡ್ತದೆ. ಹೆಚ್ಚಿಗೆ ಕೊಟ್ರೆ ನಾನೇ ತಂದ ಕ್ಯೂನ್ರ ಬರ್ತೀನಿ. ಶಾರದಮ್ಮರೇ, ಅವರೇ, ನಾಡಿ ತಂಗಿದ್ರು ಹಬ್ಬ, ನಿಮ್ಗೇನಾದ್ರು ಖರ್ಚು ಬೇಕಾಯ್ತೈತ್ರ, ಮಾಡಿಕೊಂಡು ಮುಂದಿನ ತಿಂಗಳು ಸೇರ್ಸ್ಕೊಡಿದಂತೆ. ಬೇಡಮ್ಮ, ಬಾಕಿ ಇದ್ದಷ್ಟು ಭಾರ ಜಾಸ್ತಿ. ಅಮ್ಮ ಧನಲಕ್ಷ್ಮಿ, ಧೈರ್ಯ ಲಕ್ಷ್ಮಿ, ನಾನ್ ನಿನ್ನೊಂದ್ ಮಾತು ಕೇಳಬೇಕು ಅಂತಿದ್ದೀನಿ. ಬೇಜಾರು ಮಾಡ್ಕೊಳಲ್ಲ ತಾನೆ? ಏನು ಮಾಡ್ಕೊಳಕ್ಕಿಲ್ಲ, ಅದೇನ್ ಕೇಳ್ತೀರ ಕೇಳಿ. ಅಲ್ಲ, ನೀನ್ ಎಷ್ಟು ಹಸು ಕಟ್ಟಿದೀಯಾ? ಅದ್ರ ಕಟ್ಕೊಂಡು ನಿಮ್ಗೇನ್ ಆಗ್ಬೇಕು? ನಾಲ್ಕು ಸಹ ಕಟ್ಟಿದ್ದೀನಪ್ಪ. ನಿನ್ ಗಂಡ ಏನ್ ಕೆಲ್ಸಕ್ ಹೋಗ್ತಾನೆ? ಅವನ ಅದೇ ನಿನ್ ಕೆಲ್ಸವೇ, ನಿನ್ ಕೆಲ್ಸವೇ, ನಿಮ್ ಕೆಲ್ಸವೇ. ನನ್ ಜೊತೆಗೊಬ್ಬ ಸರಿ, ನಾಲ್ಕು ಹಸುಗಳ ಸಂಪಾದನೆಯಲ್ಲಿ ಇರೋ ಬಾಡಿಗೆ ಮನೆ ಸ್ವಂತಕ್ಕೆ ಮಾಡ್ಕೊಂಡೆ. ಮೈ ಮೇಲೆ ಒಂದು ಒಡವೆ ಅಂಗಡಿನೇ ಓಪನ್ ಮಾಡ್ಕೊಂಡೆ. ಆ ನಾಲ್ಕು ಹಸುಗಳು ಏನು ಹಾಲ್ ಕರಿತಾವೋ, ಹಾಲ್ಕೋ ಹಾಲ್ ಕರಿತಾವೋ. ರೇ, ನಿಮ್ಗ ಶಿವ ಆಯಸ್ಸು ಪುರ್ಸೊತ್ತು ಎಲ್ಲೂ ಕೊಟ್ಟವನೇ, ನನ್ ಕೈ ತುಂಬಾ ಕೆಲ್ಸ ಕೊಟ್ಟವನೇ. ನಾನ್ ಬರ್ತೀನಿ, ಮಾಕ ನೋಡ್ಬಾಕವ. ಅಯ್ಯೋ ಗಯ್ಯಾಡಿ, ಈಗಿನ ಕಾಲದಲ್ಲಿ ಬದುಕಬೇಕು ಅಂದ್ರೆ ತಲೆ ಒಡಿಬೇಕು, ಇಲ್ಲ ತಲೆ ಹಿಡಿಬೇಕು. ನಮಗೆರಡೂ ಗೊತ್ತಿಲ್ಲಪ್ಪ. ಶಾಂತ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನಾಳೆ ಹಬ್ಬ, ಯಾವ ಏರ್ಪಾಟು ಕಾಣ್ತಾ ಇಲ್ವಲ್ಲ? ಅದು ಅದು ನಮ್ ದೂರದ ಕಡೆ ಅತ್ತೆ ಒಬ್ರು ತೀರ್ಕೊಂಡ್ಬಿಟ್ರು. ಈ ವರ್ಷ ನಾವ್ ಯಾವ ಹಬ್ಬನೂ ಮಾಡೋ ಹಾಗಿಲ್ಲ. ಏನಮ್ಮ, ಹೊಸ ಬಟ್ಟೆ ಹಾಕೊಂಡ್ರೇನೆ ದೀಪಾವಳಿನ. ಹೇಗೂ ಮನೆಯಲ್ಲೇ ಹಾಲಿದೆ, ಸಕ್ಕರೆ ಬೆರೆಸಿ ಅದನ್ನೇ ಹಾಲ್ ಕೀರು ಅಂತ ಕುಡಿದ್ರೆ ಆಯ್ತು, ಅದೇ ದೀಪಾವಳಿ. ಅದಕ್ಕೋಸ್ಕರ ಇಲ್ದೇ ಇರೋ ಅತ್ತೆನ ಯಾಕಮ್ಮ ಸಾಯಿಸ್ಬೇಕು? ಪಟಾಕಿ ಹೊಡಿಲಿಲ್ವಾ? ಶಿವಕಾಶಿ ಪಟಾಕಿ ಬೆಂಗಳೂರಲ್ಲಿ ಹೊಡೆಯುತ್ತೆ, ಅದು ಹೊಡೆಯೋದು ಶಿವಕಾಶಿ ಫ್ಯಾಕ್ಟ್ರಿಯಲ್ಲೇ, ಅದು ಹೋಟ್ಲಾಗಿ. ಶಿವಕಾಶಿ ಪಟಾಕಿ ಬೆಂಗಳೂರಲ್ಲಿ ಹೊಡೆಯಲ್ವೋ?
ಹೊಡೆಯುತ್ತಪ್ಪ, ಬೆಂಗಳೂರಲ್ಲೂ ಹೊಡೆಯುತ್ತೆ, ಮಂಗಳೂರಲ್ಲೂ ಹೊಡೆಯುತ್ತೆ, ಮೈ ಮರೆತರ ಜೋಬಲ್ಲೂ ಹೊಡೆಯುತ್ತೆ. ನೀನ್ ಹೀಗೆ ಇರ್ಬೇಕು ಅಂತ ದೇವ್ರು ನಿನ್ ಹಣೆಯಲ್ಲಿ ಬರೆದು ಬಿಟ್ಟಿದ್ದಾರೆ. ನಿಮ್ ಹೆಂಗಸರು ನಿನ್ನ ಹೇಗೆಗೋ ನೋಡ್ಬೇಕು ಅಂತ ಆಸೆ ಇಟ್ಕೊಂಡು ಕಷ್ಟ ಪಡ್ತಿದ್ದಾರೆ. ಈ ಬಟ್ಟೆ ಬದಲಾಯಿಸ್ತೇ ಹೋದ್ರೆ ನಿಮ್ ಹೆಂಗಸರ ಮೇಲೆ ಸೀರೆ ಯಾರು ಉಳಿತಿತ್ತಲ್ಲಪ್ಪ? ಉಳಿತಿತ್ತಪ್ಪ, ನನ್ ಕರ ಮೇಲೆ ಕಳಿತಿತ್ತಪ್ಪ. ಈ ಡ್ಯಾಮೇಜು ಡೇಂಜರು ಅವಳಿಗಾಗಿದ್ರೆ ಮನೆಯವರೆಲ್ಲ ಮಣ್ಣು ತಿನ್ಬೇಕಾಗಿತ್ತು. ನಿನ್ಗೇನು ಕೆಲಸ ಇಲ್ಲ ತಾನೆ, ಸುಮ್ಮನೆ ಅವನ ಕಡೆ ಕೂತಿರ್ಬೇಕಪ್ಪ. ಸುಮ್ಮನೆ ಕೂತ್ರೆ ಹಾಗಾಗತ್ತಯ್ಯ? ವಿರೋಧ ಪಕ್ಷದವರು ಟೇಬಲ್ ಗುದ್ದಿ ಒದ್ದಾಡಿದ್ರೇನೆ ಕೆಲಸಗಳಾಗೋದು. ಅಲ್ಲ, ನನಗೆ ಬುದ್ಧಿ ಒಳಗೆ ಬರ್ತೀಯಲ್ಲ, 3 ವರ್ಷದಿಂದ ನೀನೇನ್ ಕಡ್ದು ಕಟ್ಟೆ ಹಾಕಿರೋದು. ಹಾಗ ನೋಡಕ್ ಹೋದ್ರೆ ನಮ್ಮಿಬ್ಬರು ಕೇಸು ಒಂದೇ ಗೊತ್ತಾ? ನೀನ್ ರಿಟೈರ್ಡು, ನಾನು ಟೈರ್ಡು. ಅದೇ ನನ್ ತಂದೆಗೆ ಗೊತ್ತಾಯ್ತು ಬಿಡು, ಸುಮ್ಕಿರ್ಲಾರ್ದು ಇರುವೆ ಬಿಟ್ಕೊಂಡ ಅಂತ ನಿಮ್ಮ ಅಪ್ಪ ಮಾಡ್ಕೊಳ್ಳೋ ಕೆಲಸ ನಂಗೆ ಗೊತ್ತಿಲ್ವಾ? ಅಲ್ಲ, ನಿಮ್ಮ ಅಪ್ಪನ ಮೈ ಮೇಲಾಗಿರೋ ಗಾಯಕ್ಕೆ ಔಷಧಿ ಕೊಟ್ಟಿದ್ಯಲ್ಲ, ನಿಮ್ಮ ಅವನ್ ಮನಸ್ಸಾಗಿರೋ ಗಾಯಕ್ಕೆ ಔಷಧಿ ತರಬೇಕಂತ ಯೋಚನೆ ಮಾಡಿದ್ಯಾ? ನಮ್ಮಮ್ಮನ ನೆನಪು ಗಾಯನ ಆ ಕತೆ ಯಾಕೆ ಕೇಳ್ತೇವೆ ಬಿಡು. ನೀವು ನಮ್ ಕಡೆ ಒಬ್ರು ಟಿ ಬಿ ಆಸ್ಪತ್ರೆ ಸೇರ್ಕೊಂಡವ್ರೆ, ಅವ್ರು ನೋಡವ ಅಂತ ಅಲ್ಲಿ ಹೋಗಿದ್ದೆ. ಅಲ್ಲಿ ನಿಮ್ಮ ಅಮ್ಮ ಬಂದವಳು ಯಾಕೆ ಇನ್ ಯಾಕೆ ಬರ್ತಾರೆ? ಕ್ಷಯ ಅಂತ ಕಾಣ್ತದೆ. ಬರ್ದೇ ಏನ್ ಮಾಡ್ತದೆ, ಅಲ್ಲಿ ಒಂಟಿ ಇಂಚು ರಾತ್ರಿ ಅಗ್ಲು ಅಂತ ದುಡಿದ್ರೆ ಕ್ಷಯನು ಬರ್ತದೆ, ಇನ್ನೊಂದು ಬರ್ತದೆ. ಏನು ಯೋಚನೆ ಮಾಡ್ಬೇಡ, ದೇವ್ರಿಗೆ ಬಿಟ್ಟು ಬಸು ನಂಗೆ. ನಿಮ್ಮ ಅಣ್ಣನೋ ಸಖತ್ ಕೋಲಿ, ಹಿಂಗಾದ್ರೆ ನಿಮ್ ಕಷ್ಟ ಕಳೆಯೋದು ಹೆಂಗೆ ಅಂತ ಈಗ ನಾನೇ ತಗೋ. ನಾನು ನನ್ನ ಗಂಡ ನೆಚ್ಕೊಂಡಿದ್ರೆ ಹಿಂಗೆ ಕಾಯ್ತಿತ್ತ? ಲಕ್ಷ್ಮಿ, ನೀ ಏನು ಎದುರ್ಕೋಬೇಡ, ಧೈರ್ಯವಾಗಿರು. ಏನೋ ನೀವು ಕಷ್ಟ ಆಗಿದ್ದೀರಾ, ಚೆನ್ನಾಗಿರ್ಬೇಕಾದ್ರೆ ನಾ ಕ್ಲಾಸ್ ದುಡ್ಕೊಳ್ಳಿ ಅಂತ ಹೇಳ್ತೀನಿ. ನಾಳೆ ಮನೆಯಲ್ಲಿ ಕಾಲೇಜ್ ಬಿಡ್ತೀನಿ ಅಂತ ಹೇಳಿ ಆ ಕೊನೆ ಕ್ಲಾಸ್ನಾಗ ನಾನು ಕಾಯ್ತೀರಿ, ನಾನು ಬಂದು ನಿನ್ ಕರ್ಕೊಂಡು ಹೋಗ್ತೀನಿ. ಆನೆ ಇಲ್ಲ ಓನಿಲ್ಲ, ಅಲ್ಲಿ ಕಾಯ್ತೀರಿ, ನಾ ಬರ್ತೀನಿ ಬರ್ತೀನಿ. ಕರ್ಕೊಂಬಂದ್ಬಿಟ್ಯಾ ಬಿತ್ರಿ ನೀನು? ಯೋ ಬಿಚ್ಬೇಡ, ನನ್ ಮುಂದೆ ನಿನ್ ಚಾತ್ರಿ ಹಾಕ್ಬಿಟ್ಟೆ ನಿನ್ನ ಅಲ್ಲಿಗೆ ಕಾತ್ರಿ. ಅತ್ತರಿ ಅಮ್ಮೋರಿಲಿ ಮತ್ತಿರು, ಆ ಹುಡುಗಿನ ಮ್ಯಾಕ್ ಬಿಟ್ಟು ಬಂದು ಆಮೇಲೆ ನಿನ್ನ ಮ್ಯಾಕ್ ಕಳ್ಸ್ಬಿಡ್ತೀನಿ. ಪಾಪ ಇನ್ನು ಚಿಕ್ಕ ಹುಡುಗಿ, ಅದಕ್ಕೆ ನಾನೇನೇ ಮಾಡೋಣ, ಕಷ್ಟ ಅನ್ನೋದು ಯಾರನ್ನ ಬಿಟ್ಟಿದೆ?
ಏನ ಹುಡುಗಿ ಬಂದಲ್ಲ ಒಪ್ಪಂದ್ರೆ ಅವಳಿಗೂ ನನಕ ಸಿಗುತ್ತೆ ನಮಗೂ ಅನುಕೂಲ ಆಗುತ್ತೆ. ಇಲ್ಲಿ ಶಾರದಾ ಬಂದ್ರೆ ಯಾರು ಸರ್? ಅವ್ರಿಗೆ ಮನಿ ಆರ್ಡರ್ ಬಂದಿದೆ. ಮನಿ ಆರ್ಡ್ರ ನೋಡು ಸುಳ್ಳು ಹೇಳ್ಬಾರ್ದು. ಸುಳ್ಳು ಯಾರು ಸರ್ ಹೇಳ್ತಾರೆ? ನಿಜವಾಗಿಯೂ ಬಂದಿದೆ. ಯಾರಾದ್ರೂ ಹಣ ಕಳಿಸ್ತೇ ಸುಮ್ ಸುಮ್ನೆ ಹಣ ಕೊಡಕ್ಕೆ ನಮ್ ಪೋಸ್ಟ್ ಆಫೀಸ್ ಏನ್ ಧರ್ಮ ಚತ್ರಾನ? ಅದು ನಿಜ ಅಂತ ಇಟ್ಕೋ. ದುಡ್ಡು ಕಳಿಸಿದ್ರೆ ನೀವು ಕೊಡೋದು ಕಷ್ಟ. ಯಾಕೋ ನಮ್ ಡಿಪಾರ್ಟ್ಮೆಂಟ್ ನ ಕೇಳುವ ಮಾತನಾಡಬೇಡಿ ಸರ್. ನಾನು ಗೌರ್ಮೆಂಟ್ ಸರ್ವೆಂಟ್, ನಾನು ಡ್ಯೂಟಿಲಿ ಇದ್ದೀನಿ. ಡ್ಯೂಟಿಲಿ ಇದೆಯಾ? ಹಾಗಾದ್ರೆ ನಿನ್ನೆ ಕೇಳಬೇಕು ಬಂದೆ. ಏ ಸಿ ಪೊನ್ನಪ್ಪ ನೋಡು, ಪೋಸ್ಟ್ ಮ್ಯಾನ್ ಏ ಸಿ ಪೊನ್ನಪ್ಪ, ಈ ಮಂತ್ರಿಗಳು ಮೀಟಿಂಗ್ ಹೋಗ್ತಾರೆ ಅಂದ್ರೆ ಅವರ ರಕ್ಷಣೆಗೆ ಹತ್ತಾರು ಜನ ಪೊಲೀಸ್ದವ್ರು ಹೋಗ್ತಾರೆ. ಪಾಪ, ಐ ಆಮ್ ಸಾರಿ. ಅಯ್ಯೋ ಪಾಪ, ನೀನು ಊರ್ನೋರ್ ದುಡ್ಡೆಲ್ಲ ಇಟ್ಕೊಂಡು ಓಡಾಡ್ತೀಯಲ್ಲ, ನಿನಗೆ ರಕ್ಷಣೆ ಬೇಕೋ ಬೇಡವೋ? ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಯೋಚನೆ ಮಾಡಿದೀಯಾ? ಇಲ್ಲ ನೀನ್ ಯೋಚನೆ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ಹೇಳಿದೀಯೋ? ಇಲ್ಲ ನೀನ್ ಯೋಚನೆ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ ಮೇಲೆ ಅದೇನ್ ಯೋಚನೆ ಮಾಡಿದೆ ಅನ್ನೋದನ್ನ ನೀನ್ ಯೋಚನೆ ಮಾಡಿದೀಯೋ? ಸರ್, ಈ ವಟಾರದಲ್ಲಿ ಶಾರದಾಬಾ ಇದಾರ ಇಲ್ವಾ ಅಷ್ಟೇ ಸರ್. ಶಾರದಾಬಾಯಿ ಸತ್ತು ಹೋಗಿದ್ದಾಳೆ. ಏನ್ ಮಾಡ್ತೀಯ ದುಡ್ಡ? ಯಾರು ಕಳಿಸಿದ್ರೆ ಅವ್ರಿಗೆ ವಾಪಸ್ ಕಳಿಸ್ತೇನೆ. ಹಾಗಾದ್ರೆ ಆ ಮನಿ ಆರ್ಡರ್ಗೆ ಅವರು ಕೊಟ್ಟರೋ ಕಮಿಷನ್ನು? ಪೋಸ್ಟ್ ಆಫೀಸ್ಗೆ ಸೇರುತ್ತೆ. ಇದ್ ನ್ಯಾಯವೇನಯ್ಯ? ನಮ್ಮ ದುಡ್ಡ ನೀವಿಟ್ಕೊಂಡಿದ್ದು, ನಮಗೆ ವಾಪಸ್ ಕೊಡಕ್ಕೆ ನಿಮಗ್ ಕಮಿಷನ್ ಕೊಡ್ಬೇಕೇನಯ್ಯ? ಬ್ಯಾಂಕ್ಗೊಂದು ರೂಲ್ಸ್, ಪೋಸ್ಟ್ ಆಫೀಸ್ ಒಂದು ರೂಲ್ಸ್ ಏನಯ್ಯ? ಐ ವಾಂಟ್ ಟು ನೋ ವಾಟ್ ದಿ ಸೆಂಟ್ರಲ್ ಗವರ್ಮೆಂಟ್ ಈಸ್ ಥಿಂಕಿಂಗ್ ಅಬೌಟ್ ದಿಸ್ ಇನ್ ಡೆಲ್ಲಿ. ಐ ವಾಂಟ್ ಟು ನೋ, ಯು ಶುಡ್ ಟೆಲ್ ಮಿ, ಯು ಮಸ್ಟ್ ಟೆಲ್ ಮಿ, ಯು ಶುಡ್ ಟೆಲ್ ಮಿ. ಅಯ್ಯೋ ಏನ್ ಸರ್ ಇದು? ನೀನ್ ಪೋಸ್ಟ್ ಮ್ಯಾನ್ ಆಗಿದ್ದು ಪೋಸ್ಟ್ ಮ್ಯಾನ್ ಆಗಿ ರಿಟೈರ್ ಆಗ್ತಿ ಸಾರಿ, ನಿನಗ್ ಮನಿ ಆರ್ಡರ್ ಬಂದಿದೆ, ತಗೋ ಬಾ. ನನಗ್ಯಾರು ಹಣ ಕಳಿಸ್ತಾರೆ ಅಂದ್ರೆ? ಅಂದ್ರೆ ಗಿಂದ್ರೆ ಬೇಡ, ಹಣ ತಗೋ ಕಳೆಯುತ್ತೆ ತೊಂದ್ರೆ. ಎಸಿ ಬನ್ನಪ್ಪ, ಹಣ ಕೊಟ್ಟಿಯೋ? ಇವಳು ಶಾರದಾಬಾಯಿಂತ ಏನ್ ಗ್ಯಾರಂಟಿ? ಅಮ್ಮ ಅಮ್ಮ ಕೇಳ್ತಿರೋ, ನಾನು ಹೇಳ್ತೀನಿ ಕೇಳು. ನಂಬಿಕೆ ಮೇಲೆ ಹಣ ಕೊಟ್ಟಿಯಲ್ಲ, ಇವಳು ಶಾರದಾಬಾಯಿ ಅಲ್ಲ. ಮತ್ತೆ ಕೇಳಿದೀವ ಹೆಸರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ, ಅವಳೇ ಇವಳು. ಅಮ್ಮ ನಾನೇ ಶಾರದಾಬಾಯಿ, ಅವ್ರು ತಮಾಷೆ ಮಾಡ್ತಾರೆ, ನೀನ್ ಹೋಗು. ಅದಕ್ಕಲ್ಲಮ್ಮ, ನಾಳೆ ದಿವಸ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬಡವ ನಾನು, ಮಕ್ಕಳು ಅಂತ ಕೆಲಸ ಹೋಗ್ಬಿಡುತ್ತಮ್ಮ. ಹೋಗುತ್ತಾ ಕೆಲಸ? ವೆರಿ ಗುಡ್, ಬಾ, ನನ್ನ ಲಿಸ್ಟಲ್ಲಿ ಜಾಗ ಕೊಡ್ತೀನಿ ನಿನಗೆ. ಯಾರಮ್ಮ ಇವರು? ನಮ್ಮ ಯಜಮಾನರು. ಇವರನ್ನ ಕಟ್ಕೊಂಡು ಹೇಗೆ ಬಾಳ್ವೆ ಮಾಡ್ತೀರಾ ತಾಯಿ? ನಿಮ್ಗಿರೋ ತಾಳ್ಮೆಗೆ ಗುಡಿ ಕಟ್ಟಿ ಪೂಜೆ ಮಾಡ್ಬೇಕು. ಬರ್ತೀನಮ್ಮ. ಕೊಟ್ಟ ತಾಮ್ರದ ಪತ್ರ ಎಲ್ಲ ರಸೀದಿ ಕೊಡಿಲಿ. ರಾಜೇಶ್ವರಿ, ಟಿಬಿ ಆಸ್ಪತ್ರೆ ರಸ್ತೆ ಆಡುಗೋಡಿ ಬೆಂಗಳೂರು 30. ರಾಜೇಶ್ವರಿನ? ರಾಜೇಶ್ವರಿನೋ ಭುವನೇಶ್ವರಿನೋ ಎಲ್ಲ ಒಂದೇ, ಅದನ್ನ ಗೊತ್ತಾಗಲ್ಲ ಸುಮ್ಮನಿರು. ನಾಮಕರಣ ಮಾಡಿರೋ ಬ್ರಾಹ್ಮಣನ್ ಕೇಳಿದ್ರೆ ಗೊತ್ತಾಗತ್ತೆ. ಯಾಕೆಂದ್ರೆ ಆ ದೇವ್ರಿ ನಾಮಕರಣ ಮಾಡಿರೋರು ನಾವೇ ಅಲ್ವೇ. ತಗೋ ಹೋಗು. ಯಾರಮ್ಮ ಹಣ ಕಳ್ಸಿರೋದು? ಯಾರು ಅಂತ ಗೊತ್ತಿಲ್ಲಮ್ಮ, ಏನು ಅಪ್ಪಿ ತಪ್ಪು ನನ್ನ ಹೆಸರಿಗೆ ಬಂದ್ಬಿಟ್ಟಿದೆ. ಸರಿ, ಇದನ್ನೇನ್ ಮಾಡ್ತೀಯ? ಇವತ್ತಲ್ಲ ನಾಳೆ ಈ ಹಣ ಸೇರ್ಬೇಕಾದವ್ರು ಬರ್ಬಹುದು, ಕೊಟ್ಬಿಡಮ್ಮ. ಯಾರು ಬರ್ದೇ ಹೋದ್ರೆ? ಬರ್ದೇ ಹೋದ್ರೆ ನಾನೇನಮ್ಮ ಮಾಡ್ಲಿ? ಯಾವ್ದಾದ್ರು ದೇವಸ್ಥಾನ ಹುಂಡಿಗೆ ಹಾಕ್ಬಿಡೋದಷ್ಟೆ. ಇಂತ ಕೆಲಸ ಮಾಡಿ ಸಂಪಾದನೆ ಮಾಡಿದ್ರು ಏನು ಪ್ರಯೋಜನ ಆಗ್ಲಿಲ್ಲ ಲಕ್ಷ್ಮಿ. ಅಯ್ಯೋ ನಿನ್ ಮನ್ಕಾಯಾಗ ಅಲ್ಲ, ಅದಕ್ಕೆ ಯೋಚನೆ ಮಾಡ್ಲಿ ಅಂತೀನಿ. ನಿನ್ ಸಂಪಾದನೆಯನ್ನ ಮುಂದಕ್ಬೇಕಾಯ್ತದೆ. ನಿಮ್ ಮಗುಗೆ ಆಸ್ಪತ್ರೆ ಸೇರ ಗತಿ ಬಂತು ಅಂತ ಇತ್ತು, ಆದ್ರೆ ನಿನ್ ಸಂಪಾದನೆಯನ್ನ ಔಷಧಿ ಖರ್ಚಾಯ್ತದೆ. ಅಲ್ಲ ಕಣಮ್ಮಿ, ಈಗಿನ ಕಾಲದಾಗೆ ಕೆಲಸ ಸಿಕ್ಕಿಲ್ವೋ ಅಂತ ಬಾಬಾ ಬರ್ಕೋತಾರೆ. ನಿನ್ ನೋಡಿದ್ರೆ ಕಣ್ಣಲ್ಲಿ ನೀರಾಗ್ತಿದ್ಯಲ್ಲ. ನೋಡು, ಏನೇ ಆಗ್ಲಿ ಏನೇ ಬರ್ಲಿ, ಈ ಕೆಲಸ ಮಾತ್ರ ಬಿಡ್ಬೇಡ. ಏನ Thank you.
ಮತ್ತೆ ತಾಯಿ ಇಲ್ವಾ? ಅಮ್ಮ ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. ವಿಜಯ ಅವ್ರೆ, ವಿಜಯ ಅವ್ರೆ, ಶಾಂತಿ ಯಾಕೋ ಸುಸ್ತಾಗ್ತಾ ಹೋಗಿದ್ದಾಳೆ, ಒಂದ್ ಸ್ವಲ್ಪ ನೋಡ್ತೀರಾ? ಮಾವಯ್ಯ, ಸ್ಟೋವ್ ಮೇಲೆ ಹಾಲಿಟ್ಟಿದ್ದು ನೋಡ್ಕೊಳ್ಳಿ, ಬಂದ್ಬಿಡ್ತೀನಿ. ಹೋಗೋ ಅರ್ಜೆಂಟ್ ಅಲ್ಲಿ ಹೇಗಮ್ಮ ಕೇಳೋದು? ಏನಮ್ಮ ನೀನು ಅಲ್ಲಿ ನೋಡಮ್ಮ, ಟ್ಯಾಕ್ಸಿ ಬಂತು. ಶಾಂತ, ಏನಾಯ್ತಮ್ಮ? ಒಳಪ್ಪ ಅಮ್ಮ ಹೇಳ್ತೀನಿ, ಸುಮ್ಮನಿದೆ. ಆಗ್ಬಾರದೇನ್ ಆಗಿಲ್ಲ, ಇತ್ತೀಚೆಗೆ ಸರ್ಕಾರದ ಕಾನೂನು ಪ್ರಕಾರ ಆಪರೇಷನ್ ಫೇಲ್ ಆದ್ರು ಅಬಾರ್ಷನ್ ಸಕ್ಸಸ್ ಆಗ್ತಾ ಇದೆ. ಪೀಡೆ ಹೋಯ್ತು ಅಮ್ಮ, ನನಗೆ ಆಗ್ಬೇಕು. ನಾನು ನೀನ್ ಹೋಗಮ್ಮ, ನಾನು ನೋಡ್ಕೋತೀನಿ. ಶಾಂತ ಬರ್ತೀನಿ. ಶಾಂತ, ಈ ಸಮಯದಲ್ಲಿ ನೀನು ಚೆನ್ನಾಗಿ ರೆಸ್ಟ್ ತಗೋಬೇಕಮ್ಮ. ನೀನು ಹುಷಾರಾಗೋವರೆಗೂ ನೀವೆಲ್ಲ ನಮ್ಮನೇಲೆ ಊಟ ಮಾಡಿ ಇರು. ಒಂದ್ ಲೋಟ ಕಾಫಿ ತರ್ತೀನಿ. ಸರಿಗೆ ಕಾಗದ ಬರಿತಿದ್ದೇನೆ. ಹಾ, ನಮ್ಮ ಸರಿ, ಇಬ್ರು ಸೇರಿ ಬರೆಯಣ. ಏನ್ ಬರ್ದಿದೀಯಾ? ನನ್ ನಿನ್ ಹೆಂಡತಿ ಹೆಸರೇನು? ಭಾಗ್ಯಮ್ಮನಿಗೆ ಬರಿ. ಭಾಗ್ಯಮ್ಮನಿಗೆ ಬರಿ. ಏನ್ ಬರ್ದೆ? ಅಯ್ಯಯ್ಯೋ, ಛೆ, ಯಾವತ್ ಯಾವ ಡಾಕ್ ಕೊಡು ನೋಡಿ. ತ್ಯಾಗಮ್ಮ ಅಂತೆ, ತ್ಯಾಗಮ್ಮ. ಭಾಗ್ಯಮ್ಮ ಬಾ, ಕಿಳಿನೇ ಬಿಟ್ಬಿಟ್ಟೆ. ಭಾಗ್ಯಮ್ಮ ಆಯ್ತು, ಭಾಗ್ಯಮ್ಮ ಅಲ್ಲ, ಬಾ ಕೇಳಿ ಕೊಡು, ಬಾ ಕೇಳಿ ಕೊಡು, ಕೇಳಿ ಕೊಡು. ಅದಾಣ ಅದು ಹೊಡೆದಾಕು, ಹೊಡೆದಾಕು, ಮೇಲಿಂದ ಹೊಡೆದಾಕು. ಹಾ, ಮೊದ್ಲಿಂದ ಬರಿ. ಹಾ, ನನ್ನ ಪ್ರೀತಿಯ ಬರಿ. ಭಾಗ್ಯಮ್ಮ ಇಲ್ಲಿ ಬರಿ, ಇಲ್ಲಿ ಬರಿ. ಹಾ, ಅಲ್ಲಿ ಬರಿ. ಭಾಗ್ಯಮ್ಮನಿಗೆ ಏನ್ ಬರ್ದೆ? ಅಯ್ಯೋ, ಭಾಗ್ಯಮ್ಮನಿಗೆ ಆಯ್ತು. ಹೊಡೆದಾಕಪ್ಪ, ಚಿಚಿ ಚಿಚಿ, ಹೊಡೆದಾಕು, ಎಲ್ಲ ಹೊಡೆದಾಕು, ಎಲ್ಲ ಹೊಡೆದಾಕು. ಮೊದ್ಲಿಂದ ಬರಿ. ನನ್ನ ಪ್ರೀತಿಯ, ನನ್ನ ಪ್ರೀತಿಯ ಭಾಗ್ಯಮ್ಮನಿಗೆ, ಭಾಗ್ಯಮ್ಮನಿಗೆ. ಒತ್ತು ಬಿಟ್ಬಿಟ್ಟೆ, ಇಳಿಲು ಬಿಟ್ಬಿಟ್ಟೆ. ಸರಿ, ಏನೇ ನೀನು? ಅವ್ಳು ನನ್ನ ಹೆಂಡತಿ, ಎಲ್ಲೋ ಒತ್ತಿರ್ತೀನಿ, ಎಲ್ಲಿ ಇಳಿಬಿಡ್ತೀನಿ. ಹೋಗ್ತಿಲ್ವೋ? ಹೊರಟು ಹೋಗ್ತಿಲ್ವೋ? ಒತ್ತಲ್ಲಿ ಹೊತ್ತಲ್ಲಿ ಒತ್ತು ಕೊಡಬೇಡ, ಗೊತ್ತಿಲ್ದವ್ರ ಕಡೆ ಇಳಿ ಬಿಡಬೇಡ. ಹೇಳಿದಿರಿ, ನನ್ನ ಪ್ರೀತಿಯ ಗುಂಡೂರಾಯನಿಗೆ. ನೋಡಿ, ನಮ್ಮ ರವಿಗೆ ಒಳ್ಳೆ ಸಂಬಂಧದಲ್ಲಿ ಹೆಣ್ಣು ನೋಡಬೇಕು ಅಂತ ಅವರಮ್ಮ ನನಗೆ ಇಲ್ಲಿ ಹೇಳ್ಕಳ್ಸಿಕೊಟ್ಟಿದ್ದಾರೆ. ಇದರಲ್ಲಿ 20 ಹುಡುಗಿ ಫೋಟೋ ಇದೆ,
ಅದರಲ್ಲಿ ಅಪ್ಪಟಾರ ಕೆಂಪು, ಅದನ್ನು ಕಲರ್ ಫೋಟೋದಲ್ಲೇ ಹಾಕ್ತಿದ್ದೀನಿ. ನಮ್ಮ ರವಿಗೆ ನೀವು ತುಂಬಾ ಬೇಕಾದವರು ಅಂತ ಅವರಮ್ಮ ಹಿಂದ ನೋಡಿ ಕಲೆಕ್ಟ್ ಮಾಡಿ ಡಿಸಿಷನ್ ಕೊಡಿ. ದಕ್ಷ ಕೊಡೋದೇನ್ ಬಂತು? ಯಾವ್ದಾದ್ರೂ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿ ನೋಡಿದ್ರೆ ಆಯ್ತು. ಬೇಡ ಇವ್ರೆ, ರವಿಗ್ ಮನೇಲಿ ಸಂಸಾರ ಮಾಡೋ ಹುಡುಗಿನೇ ನೋಡಿ, ಕೆಲಸದಲ್ಲಿರೋ ಹುಡುಗಿ ಬೇಡ. ವಿಜಿ ಹೌದು ಜಗ್ಗು, ಒಂದ್ ಹೆಣ್ಣಿಗೆ ಅತ್ತೆ ಮಾವ ಮಕ್ಕಳು ಅಂತ ಅವ್ರ ಸೇವೆ ಮಾಡಿದ್ರೇನೆ ಒಂಥರ ನೆಮ್ಮದಿ. ಹಾಗಾದ್ರೆ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿರ್ಗೆ ನೆಮ್ಮದಿ ಇಲ್ಲ ಅಂತ ಜೀವನದಲ್ಲಿ ಆಡಂಬರನೇ ಮುಖ್ಯ ಅಲ್ಲ. ಸಮಾಧಾನ, ಸಂತೃಪ್ತಿ, ಸಂತೋಷನೇ ಮುಖ್ಯ. ನಿಮಗೆಲ್ಲ ಅರ್ಥ ಆಗ್ಬೇಕು. ಎಮ್ಮೆ ಚರ್ಮ ನೋಡ್ರಿ ರವಿ, ಹೆಂಡತಿ ಅಂದ್ರೆ ಬೆಟರ್ ಹಾಫ್. ಈಗ ನೀನೇ ನಿರ್ಧಾರ ಮಾಡು. ಈಗಿರೋ ಸ್ಥಿತಿಲಿ ನಿನ್ನ ಖರ್ಚು ವೆಚ್ಚಕ್ಕೆ ನಿನ್ನ ಸಂಪಾದನೆ ಸಾಕ ಇಲ್ಲ ನಿನ್ನ ಹೆಂಡತಿ ಸಂಪಾದನೆ ಬೇಕಾ ಅನ್ನೋದನ್ನ ಡಿಸೈಡ್ ಮಾಡಿ ಆಮೇಲೆ ಹುಡುಗಿ ನೋಡು. ಏನೇ ಆದರೂ ನಾವು ತರೋ ಸಂಬಳದಲ್ಲಿ ಸಂಸಾರನ ನಿಭಾಯಿಸ್ಕೊಂಡು ಹೋಗೋದೇ ಹೆಂಡತಿ ಆದ್ರೆ ಕರ್ತವ್ಯ. ಅದೇ ಪ್ರಶ್ನೆ ಫಾಲ್ಸ್ ಪ್ರಶ್ನೆ. ನೋಡಿ, ಹೋದ ದೀಪಾವಳಿ ಬಗ್ಗೆನೇ ಮಾತಾಡೋಣ. ಅದನ್ನ ಸೆಲೆಬ್ರೇಟ್ ಮಾಡೋಕೆ ನಮಗೆ 1500 ರೂಪಾಯಿ ಖರ್ಚಾಯ್ತು. ಹೇಗೆ ಸಾಧ್ಯ? ನಾನು ನನ್ನ ಹೆಂಡತಿ ದುಡಿಯೋದ್ರಿಂದ. ನಾವೇನು ಹಾಲು ಪಾಯಸನೇ ಕುಡಿಲಿಲ್ಲ, ನಾನೇನು ಯಾರಿಗೂ ಇನ್ಸಲ್ಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಜನರಲ್ ಆಗೇ ಹೇಳ್ತಾ ಇದ್ದೀನಿ. ನೋಡಿ ಮಿಸ್ಟರ್ ರಘು, ನಾವು ಸಂಪಾದನೆ ಮಾಡೋದು ನಮಗೋಸ್ಕರ ಅಲ್ಲ, ನಮ್ಮ ಮಕ್ಕಳಿಗೋಸ್ಕರ. ನಾಳೆ ನಮ್ಮ ಮಕ್ಕಳು PhD ನೋ IAS ಪಾಸ್ ಮಾಡಿದ್ರೆ ಅದನ್ನೋರು ಸಂತೋಷ ಪಡೋರು ನಾವು ತಾನೆ, ಹೌದಲ್ವಾ? ಹೌದೌದು. ಆಗ ಸಂತೋಷ ಪಡೋದು ಆಗಿರ್ಲಿ, ಈಗ ಹೇಳು. ಆಸ್ಪತ್ರೆಲೆ ಹುಟ್ಟಿ ಹಾಸ್ಟೆಲ್ ಬೆಳೀತಾ ಇರೋ ನಿನ್ನ ಮಗಳು ತಾತ ಇವ್ರು ಯಾರು ಅಂತ ಕೇಳಿದ್ರೆ ನಿನ್ನ ಯೋಗ್ಯತೆ ಏನು? ನಾನಿದ್ದೀನಿ ಜನರಲ್ ಆಗಿ ಹೇಳ್ತಾ ಇಲ್ಲ, ನಿನ್ನೇ ರೆಫರ್ ಮಾಡಿ ಹೇಳ್ತಾ ಇದ್ದೀನಿ. ಏನ್ ಸರ್ ನಿಮ್ಮ ಅಪ್ಪ ಹೀಗ್ ಹೇಳ್ತಿದ್ದಾರೆ? ಅಪ್ಪನ ಇವರು ಅಮ್ಜದ್ ಖಾನ್. ಸರಿ ರವಿ, ನೌಕರಿಗೆ ಹೋಗೋ ಹುಡುಗಿನ ಮದುವೆ ಆಗೋದು ತಪ್ಪೇನು ಅಲ್ಲ ರೀ, ಆದ್ರೆ ಆ ಹುಡುಗಿನ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನನಗಾದ ಗತಿ ನಿಮಗೂ ಬರಬಾರದು ಅಂತ ಲೆಟರ್ನ ಪೋಸ್ಟ್ ಮಾಡಬೇಕು. ಬರ್ತೇನೆ. ಎಷ್ಟೊತ್ತು ಅಂತ ನಾನು ಈ 20 ಹುಡುಗಿಯರ ಫೋಟೋನ ಕೈನಲ್ಲಿ ಹಿಡ್ಕೊಂಡಿರ್ಲಿ? ಬೇಗನೆ ಒಂದು ತೀರ್ಮಾನಕ್ಕೆ ಬನ್ನಿ. ಇದರಲ್ಲಿ ತೀರ್ಮಾನ ಹೇಳೋಕೆ ಹೇಳಿ, ನಾವು ಕೇಳ್ಕೊಂಡು ಬಂದಿರೋದು ಇಷ್ಟೇ, ಅನುಭವಿಸ್ತಾ ಇದ್ದೀವಿ. ಅವನಿನ್ನೂ ಚಿಕ್ಕವನು, ಏನ್ ಗೊತ್ತಾಗುತ್ತೆ? ಕೆಲ್ಸಕ್ಕೆ ಹೋಗೋ ಹುಡುಗಿನೇ ನೋಡಿ ಶಾಂತಿ, ಸಂಸಾರ ಸಾಕ್ಸೋಕೆ ಸಂಪಾದನೆ ಬೇಕೇ ಬೇಕು. ನನ್ನ ಹತ್ರ ಶಾರ್ಟ್ ಹ್ಯಾಂಡು ಟೈಪ್ ರೈಟಿಂಗ್ ಸರ್ಟಿಫಿಕೇಟ್ಸ್ ಎಲ್ಲ ಇದೆ, ಏನ್ ಪ್ರಯೋಜನ? ಆಸ್ಪತ್ರೆಗೆ ಹೋಗಕ್ಕೂ ಟ್ಯಾಕ್ಸಿ ಚಾರ್ಜ್ಗೆ ಇನ್ನೊಬ್ಬರು ಕೈ ಕಾಯ್ಬೇಕು. ಒಳಗೆ ಕುದಿತಾ ಇದೆ ಸಾರ್, ಇಳಿಸ್ಬಿಟ್ಟು ಬರ್ತೀನಿ. ಐ ಆಮ್ ಸಾರಿ ರವಿ, ನೀನು ಎಂಥ ಹೆಂಡತಿ ಬೇಕು ಅಂತ ಹೇಳೋ ಸ್ಥಿತಿ ನಾನಿಲ್ಲ. ಯಾಕೆಂದ್ರೆ ನನ್ನ ಹೆಂಡತಿನ ನಾನೇನು ಅರ್ಥ ಮಾಡ್ಕೊಂಡಿಲ್ಲ. ಐ ಆಮ್ ಕನ್ಫ್ಯೂಸ್ಡ್. ಹೆಂಡತಿಯಾಗಿ ಬರೋಳು ಕೆಲ್ಸಕ್ಕೆ ಹೋಗ್ಬೇಕು ಅಂತಿಲ್ಲ, ಗಂಡ್ಸಾಗನು ದುಡಿಯೋದೇ ತನ್ನ ಕರ್ತವ್ಯ ಅನ್ಕೊಂಡ್ರೆ ಸಾಕು. ಅಪ್ಪ ದಲ್ಲಾಳಿ ಬಾಯಿಲೆ. ಈಗ ಕನ್ಫ್ಯೂಸ್ ಮಾಡೋರೆಲ್ಲ ಹೋದ್ರು, ಕನ್ವಿನ್ಸ್ ಮಾಡೋನ್ ನಾನಿದ್ದೀನಿ, ಹೇಳ್ತೀನಿ ಕೇಳು. ನಾವಿಬ್ರು ಮುದುಕರು ಹುಣಸೇ ಮರಗಳು, ಅದಕ್ಕೆ ಹುಳಿ ಹುಳಿಯಾಗಿ ಹೇಳ್ತೀನಿ ಕೇಳು. ಈಗ ರವಿಗೆ ಬರೋ ಹುಡುಗಿ ಕೆಲ್ಸಕ್ಕೆ ಹೋಗೋ ಹುಡುಗಿ ಕರ್ಕೊಂಬಂದು ಮನೆ ಕೆಲ್ಸಕ್ಕೆ ಇವನಿದ್ದು ಅವಳನ್ ಕೆಲ್ಸಕ್ಕೆ ಕಳಿಸ್ತಾನ, ಇಲ್ಲ ಕೆಲ್ಸಕ್ಕೆ ಹೋಗದೇ ಇರೋ ಹುಡುಗಿ ಕರ್ಕೊಂಬಂದು ಮನೆ ಕೆಲ್ಸಕ್ಕೆ ಬಿಟ್ಟು ಇವನ್ ಕೆಲ್ಸಕ್ಕೆ ಹೋಗ್ತಾನ, ಇಲ್ಲ ಕೆಲ್ಸಕ್ಕೆ ಹೋಗೋ ಹುಡುಗಿ ಕರ್ಕೊಂಬಂದು ಇವನು ಕೆಲ್ಸಕ್ಕೆ ಹೋಗಿ ಮನೆ ಕೆಲಸ ಯಾರಿಗೆ ಬಿಡ್ತಾನೆ ಅನ್ನೋ ಕೆಲ್ಸನ? ಅಯ್ಯೋ ನನ್ನ ತಳ್ಳಾಳಿ, ತನಕ ಇಷ್ಟು ಜೋಡ್ ಹಾಕ್ತು. ಅಪ್ಪ ಬಿಕಾಮ್ ಬಾಯಿಲೆ. ನಿನ್ನ ಮದುವೆ ವಿಚಾರದಷ್ಟು ಸಮಸ್ಯೆಗಳಿದೆಯಲ್ಲ, ನಿನಗೂ ಮದುವೆ ಬೇಕಾ ಅಂತ. ಸಾರ್ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನನ್ನ ಕಾವಿ ಬಟ್ಟೆ ತೊಡಿಸಿ ಸನ್ಯಾಸಿ ಮಾಡ್ಬಿಡ್ತೀರಾ ಅಷ್ಟೇ. ಹುಡುಗ ಈಗ ಎಷ್ಟೋ ಸನ್ಯಾಸಿಗಳಿಗೆ ಮಕ್ಕಳು ಇದಾವೆ ಅನ್ನೋದು ಗೊತ್ತಿಲ್ಲ ಇವನಿಗೆ. ಹಲೋ ರವಿ. ಇದೇನ್ ಮೈತ್ರಿ, ನಿಮ್ ಕಾರ್? ನಂಗೆ ಇದು ನನ್ನ ಫ್ರೆಂಡ್ ಕಾರು. ಮತ್ತೆ ಫ್ರೆಂಡ್ ಅಲ್ಲಿ ಕಾಣಿಸ್ತಾ ಇಲ್ಲ? ಅವಳಿಗೆ ಹುಷಾರಿಲ್ಲ, ಅದಕ್ಕೆ ಔಷಧಿ ತರೋಣ ಅಂತ ಬಂದೆ. ನೀವೇನ್ ಹೋಗ್ಬೇಕು ಹೇಳಿ, ಅಲ್ಲಿ ಡ್ರಾಪ್ ಮಾಡ್ತೀನಿ. ರವಿ ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೇಕಲ್ಲ. ಅದೇನು? ನೀವು ಯಾವ ತರ ಹೆಣ್ಣನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ದಯವಿಟ್ಟು ಮದುವೆ ವಿಷಯ ಮಾತಾಡ್ಬೇಡ, ನನಗೆ ಹುಚ್ಚಿಡ್ಬಿಡುತ್ತೆ.
ಎಲ್ಲಿ ಸರಿ ನಿಮ್ಮನ್ನು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ನಾನು ಸಜೆಷನ್ ಕೊಡ್ಲಾ? ನಾನು ಕೇಳಿದ್ರೆ ನಿಮ್ ಕೈ ಹಿಡಿಯೋಳು ಕೆಲ್ಸಕ್ಕೆ ಹೋಗ್ತಾಳೆ ಬಿಡ್ತಾಳು ಅದು ಬೇರೆ, ಆದ್ರೆ ನಿಮ್ ಪ್ರೀತಿನ ಇಷ್ಟಪಟ್ಟು ನಿಮ್ಮನ್ ಪ್ರೀತಿಸ್ತಾಳಾ ಅಂತ ತಿಳ್ಕೊಂಡು ಅಂತವಳನ್ ಮದ್ವೆ ಆಗೋದ್ಲಾ? ಅವಳು ಎಂತವಳೆ ಅಂತ ನನಗೆ ಗೊತ್ತಾಗುತ್ತೆ. ಹಾಗಾದ್ರೆ ನೀವಿಬ್ಬರಿಗೂ ಯಾರು ಪ್ರೀತಿಸಿಲ್ವ? ಇಲ್ವಲ್ಲ. ಅಥವಾ ನಿಮ್ಮನ್ನು ಪ್ರೀತಿಸ್ತಾ ಇರೋ ಹೆಣ್ಣು ಯಾರು ಅಂತ ನೀವು ಗಮನಿಸಿಲ್ವಾ? ಇಲ್ಲ. ನಿಧಾನವಾಗಿ ಯೋಚನೆ ಮಾಡಿ ನೋಡಿ, ನಿಮಗೆ ಅರ್ಥವಾಗುತ್ತೆ. ಮತ್ತೆ ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಯಾಕೆ ಹಾಡು ನಿಲ್ಲಿಸ್ಬಿಟ್ರೆ? ನಾನು ಒಬ್ಬನೇ ಇದ್ದಾಗ ಮಾತ್ರ ಹಾಡೋದು. ಇಷ್ಟ ರಘು. ಏನ್ ಮೇಡಮ್? ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹೇಳಿ. ಹಾಗೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಅದೇನ್ ಹೇಳ್ಬೇಕು ಅಂತಿದ್ದೀರೋ ಧೈರ್ಯವಾಗಿ ಹೇಳಿ. ನಿಮ್ಮನ್ನ ಅಣ್ಣ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಹೇಳೋ ವಿಷಯ ಮಾತ್ರ ಅವ್ರಿಗೆ ಗೊತ್ತಾಗ್ಬಾರ್ದು. ನೀವು ನನ್ನ ತಂಗಿ ಇದ್ದ ಹಾಗೆ ಅದೇನಂತ ಹೇಳಿ ನೋಡಿ. ನೀವು ಹೇಳೋ ವಿಷಯ ನಾ ಜಗೋತ್ರ ಖಂಡಿತ ಹೇಳಲ್ಲ. ನಮ್ಮವರಿನ್ನು ಹಳೆ ಕಾಲದಲ್ಲೇ ಇದ್ದಾರೆ. ನಾನು ಕೆಲಸಕ್ಕೆ ಸೇರೋದ್ರಿಂದ ನಮ್ಮ ಸಂಸಾರಕ್ಕಾನೆ ಅನುಕೂಲ ಆಗುತ್ತೆ. ನಿಜ ಹೇಳಬೇಕು ಅಂದ್ರೆ ಒಂದು ತಿಂಗಳಿಗೆ 10 ದಿವಸನಾದ್ರೂ ಒಪ್ಪು ತೂಟ ಮಾಡ್ತೀವಿ. ನಿಮ್ಮ ವಿಷಯ ಕೇಳಿದ್ರೆ ಅಯ್ಯೋ ಅನ್ಸುತ್ತೆ. ಹೌದು ನಿಜ. ನಾನೇ ಅಡಿಗೆ ಮಾಡಿದೆ. ನನ್ನ ಕೈಯಾರ ನನ್ನ ಗಂಡ ಮಾವನ ಬಡಿಸ್ಬೇಕು. ನನ್ನ ಮಗು ನನ್ನ ಕಣ್ಮುಂದೆ ಬೆಳಿಬೇಕು. ಇದೆಲ್ಲ ನೋಡಿ ನಾನು ಸಂತೋಷ ಪಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೀನಿ. ಆದ್ರೆ ನಾನು ಕೆಲಸ ಬಿಡ್ತೀನಿ ಅಂದ್ರೆ ನಮ್ಮ ಗೊತ್ತ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಇಷ್ಟು ನೋವಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ನೀವೇನು ಯೋಚನೆ ಮಾಡಬೇಡಿ. ನೀವು ಕೆಲಸಕ್ಕೆ ಇರೋ ವಿಷಯನ ರಾಘು ನಾನು ಹೇಳೋ ಪಡ್ತೀನಿ. ಈಗೇನು ಜಗ್ಗು ಹೇಳಿ ನಿಮ್ಮನ್ನ ಕೆಲಸದಿಂದ ಬಿಡಿಸ್ಬೇಕು ಅಷ್ಟೇ ತಾನೆ? ನೀವಿಷ್ಟು ಉಪಕಾರ ಮಾಡಿದ್ರೆ ನಂಗೆ ಎಷ್ಟೋ ಸಂತೋಷ ಆಗುತ್ತೆ ರಘು. ಆಯ್ತು ಶಾಂತಿ. ಎದುರು ಮನೆ ಜಗ್ಗು ಇದನಲ್ಲ ಶುದ್ಧ ಗುಗ್ಗು ಕಣೆ. ಹೆಂಡತಿ ಅಂದ್ರೆ ಹಣ ಪ್ರಿಂಟ್ ಮಾಡೋ ಯಂತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಯಾವುದೇ ಹೆಣ್ಣಾದ್ರೂ ಸರಿ ತನ್ನ ಮನಸ್ಸಿನ ನೋವನ್ನ ಸಂಸಾರದ ಗುಟ್ಟನ್ನ ಇನ್ನೊಬ್ಬ ಗಂಡಸ ಹತ್ರ ಹೇಳ್ಕೊತಾರ. ಇದ್ರ ಮನೆ ರಾಘು ಇದನಲ್ಲ ತನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಕಾಣ. ಆ ಹುಡುಗಿ ತನ್ನ ಕಷ್ಟನೆಲ್ಲ ಹೇಳ್ಕೊಂಡು ನನ್ನ ಹತ್ರ ಕಣ್ಣೀರ್ ಹಾಕ್ಬಿಟ್ಟು. ಆದ್ರೂ ಕೈ ಹಿಡಿದ ಹೆಂಡತಿ ತನ್ನ ಗಂಡನ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದು ಸರಿನಾ? ಹೌದೇ, ಇದು ನಾನ್ ಹೇಳ್ತಿಲ್ಲ ಕಣೆ. ಮನು ತನ್ನ ಶಾಸ್ತ್ರದಲ್ಲೇ ಬರೆದಿದ್ದಾನೆ. ಹೆಂಡತಿ ಆದವಳು ರೂಪೇಶು ಲಕ್ಷ್ಮಿ, ಭೋಜ್ಯೇಶು ಮಾತ, ಶೈನೇಶು ವೇಶ್ಯ ಅಂತ. ಇದನ್ನ ನಿನ್ನಂಥಳು ನೋಡೇ ಬರ್ದಿರೋದು ಕಣೆ. ಹಾಗೆಲ್ಲ ನಾಚ್ಕೋಬೇಡ ಕಣೆ, ನನಗೆ ಫ್ಲಾಶ್ ಬ್ಯಾಕ್ ಎಲ್ಲ ಶುರುವಾಗುತ್ತೆ. ಅಂದ್ರೆ? ಅಂದ್ರೆ ಹಳೆಯದೆಲ್ಲ ನೆನಪಾಗುತ್ತೆ ಅಂದ್ರೆ. ಆಗ್ಬೇನು ನಾನು ಹೇಳ್ತೀನಿ ಅಂತಲ್ಲ, ಈ ಶಾಂತ ವಿಜಯ ಯಾವಾಗ್ಲೂ ಒಂಥರ ಇರ್ತಾರಲ್ಲ ಯಾಕೆ ಅಂತ. ನಮ್ಗ್ಯಾಕ್ರಿ ಕಂಡೋರ್ ವಿಷಯ ಇಲ್ಲ ಬೇಕು ಕಣೆ. ಅಕ್ಕ ಪಕ್ಕೋರ್ ವಿಚಾರ ಎಲ್ಲ ಪಕ್ಕ ತಿಳ್ಕೊಂಡಿರ್ಬೇಕು. ನಾನೇ ಹೇಳ್ತೀನಿ ಅಂತಲ್ಲ, ಈಗಿನ ಕಾಲದ ಹುಡುಗರಿಗೆ ತಮ್ಮ ಹೆಂಡತಿಯರನ್ನ ಹೇಗೆ ನೋಡ್ಕೊಂಡಿರ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲ ಅಂತ. ಏನಂತೀಯ? ಆಗಿನ ಕಾಲದ ದಾಂಪತ್ಯಕ್ಕೂ ಈಗೂ ತುಂಬಾ ವ್ಯತ್ಯಾಸ ಇದೆ ಅಂದ್ರೆ? ನಿಜ ಕಣೆ, ನಮ್ ಕಾಲದ ದಾಂಪತ್ಯ ಅಂದ್ರೆ ಎಷ್ಟು ಪಥ್ಯ ಇತ್ತು, ಅದು ಬಂಗಾರ, ಇವೆಲ್ಲ ರೋಲ್ಡ್ ಗೋಲ್ಡ್ ರೋಲ್ಡ್ ಗೋಲ್ಡ್. ಯಾಕೆಂದ್ರೆ ನೀನು ಸಾಮಾನ್ಯನೇ, ನೀನು ಸುಮಬಾಣನೇ. ಯಾಕೆನಾಗ್ತೀಯ? ನಿಮ್ ಗಂಟು ಮೊದಲಾಗಿದ್ದಾರೆ. ಯಾಕೆ ಒಂಥರ ಒಡ್ಕು? ಏನ್ ಮಾಡ್ತೀಯ? ಆಪರೇಷನ್ ನೀರು ಅಡಕೆ ಸುಮಬಾಣನೇ.
ಯಾಕೋ ಸರಿ ಹೋಗಲಿಲ್ಲ ಬಿಡು ಬಿಡು. ಸರ್ ಸುಮ್ಮನೆ ಯಾಕ ನಾನ್ ಜೀವ ತಿಂತಾ ಇದೀಯಾ? ನಾನು ನಿಮ್ ಜಿಲ್ಲದವನೇ ಸರ್, ಬಾಗಲು ಕೊಟ್ಟಿಯವನು. ನೀ ನಮ್ ಜಿಲ್ಲೆಲ್ಲಿ ಹುಟ್ಟಿದ್ದೇ ನನಗೆ ದೊಡ್ಡ ಆಪದಾಗಿ ಬಂತಲ್ಲಯ್ಯ. ನನ್ನ ಹೆಸರು ಬರಮಣ್ಣ ಅಂತ. ಈಗೇನೀಗ ಬೇರೆ ಹೆಸರು ನಾಮಕರಣ ಮಾಡಲ ನಾನು? ಹಾಗಲ್ಲ ಸರ್, ನನ್ನ ಹೆಂಡತಿ ಟ್ರಾನ್ಸ್ಫರ್ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ, ಕೇಳಿಕೋಣ ಅಂತ ಬಂದೆ. ಏನೇ ಸಿಂಗಿದ ನಿನ್ ಹೆಂಡತಿ? ಈಗಿನ ಕಾಲದಲ್ಲಿ ಬಿ ಎ ಎಂ ಎ ಮಾಡುವರೆಲ್ಲ ಅವ್ರಿವ್ರಿಗೆ ಅಪ್ಲಿಕೇಶನ್ ಬರೆಯೋ ಕೆಲಸದಲ್ಲಿದ್ದಾರೆ. ಆಫ್ಟರ್ ಆಲ್ ನಿನ್ ಹೆಂಡತಿ ಎಸ್ ಎಸ್ ಎಲ್ ಸಿ? ಅಲ್ಲ ಸರ್, ಪಿ ಯು ಸಿ. ಪಿ ಯು ಸಿನೇ ಇನ್ನೇನು ಪಿ ಎಚ್ ಡಿ ಅಲ್ವಲ್ಲ. ಈಗೇನೀಗ ನಿನ್ ಹೆಂಡತಿ ಬೆಂಗಳೂರು ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಷ್ಟೇ ತಾನೆ? ಮಾಡ್ತವ್ರು ಹೋಗಯ್ಯ. ಅದ್ಯಾಕೋ ಸಿಟ್ ಮಾಡ್ಕೊಂಡ್ರೆ ಹಾಗಿದೆ. ನಾನು ಯಾಕೆ ಸಿಟ್ ಮಾಡ್ಕೊಳ್ಳಿ? ಯಾರ ಮೇಲೆ ಮಾಡ್ಕೊಳ್ಳಿ? ಈಗ ನಾನು ಸಿಟ್ ಮಾಡ್ಕೊಡ್ತಾರೆ, ನೀನೇ ಮಾಡೋಗಿದ್ಯಾ? ಯೋ, ಇವತ್ತು ನಮ್ಮ ಅಪ್ಪರ ಕಾರ್ಯ ಶಾಬ್ದ ಕಿಟಿ, ಇನ್ನೂ ಯಾಕ ಸುಮ್ಮನೆ ನಿಂತ್ಕೊಂಡಿದ್ಯಾ? ನನ್ ತಿಂಡಿ ಮಾಡೋ ಗೆಳೆಯ ಹೋಗಯ್ಯ. ಯೋ, ಇವತ್ತು ನಮ್ಮ ಅಪ್ಪನ ತಿಥಿ ಅಂತ ನಾನೇನು ಬಿಡ್ಲಿಲ್ಲ, ನಾನೇ ಬಂದಿದ್ದೀನಿ. ಬರೋ ವಾರ ಬಂದು ಆ ಬಾಗಿಲು ತಿನ್ಕೊಂಡು ಹೋಗು. ಈಗ ಹೋಗು ಸರ್. ಅಯ್ಯೋ ಅಪ್ಪ, ಅಯ್ಯೋ ಅಪ್ಪ. ಏನ್ರಪ್ಪ ನೀವಿಲ್ಲಿ? ಈ ಮನೆಯವ್ರು ನಿಮ್ಗೆ ಗೊತ್ತೇನ್ರಿ? ಗೊತ್ತಪ್ಪ, 10 ವರ್ಷದಿಂದ ಈ ಮನೆಯಲ್ಲಿ ಯಾವುದೋ ಕಾರ್ಯ ಆದ್ರೂ ನಾನೇ ಅಡಿಗೆ ಕೆಲಸ ಮಾಡೋದು. ಹೌದೇನ್ರಿ? ಹಾಗಾದ್ರೆ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಲ್ರಿ. ಏನ್ರಪ್ಪ? ಈ ಮನೆಯವರು ದೊಡ್ಡ ಆಫೀಸರ್ ಅದಾರ, ಅವ್ರು ಮನಸ್ಸು ಮಾಡಿದ್ರೆ ನನ್ನ ಹೆಂಡತಿಗೆ ಟ್ರಾನ್ಸ್ಫರ್ ಮಾಡಬಹುದು. ನೀವು ಒಂದು ಮಾತು ಹೇಳ್ರಿ. ಆಗ್ಲಪ್ಪ, ಅವ್ರ ಹೆಸರ ಹತ್ರ ಇವತ್ತೇ ಮಾತಾಡ್ತೀನಿ. ದಯವಿಟ್ಟು ಮಾತಾಡ್ಬೇಕು. ಖಂಡಿತ ಮಾತಾಡ್ತೀನಿ. ಸರಿ ಮಾ. ಸಾರಿ ವಿಜಯ್, ಸ್ವಲ್ಪ ಲೇಟ್ ಆಗೋಯ್ತು. ಇಟ್ಸ್ ಓಕೆ. ಅದ್ ಸರಿ, ಒಂದ್ ದಿನಕ್ಕೆ ಲೀವ್ ಬಂತು, 3 ದಿವಸ ಕೆಲ್ಸಕ್ಕೆ ಬರ್ಲಿಲ್ವಲ್ಲ. ನನ್ ತವ್ರ ಮನೇಲಿ ಮಗುನ್ ಬಿಟ್ಟಿದ್ದೆ, ನೋಡ್ಕೊಂಬರೋಣ ಅಂತ ಹೋದೆ. ಮಗು ಬಿಡ್ಲೇ ಇಲ್ಲ. ಇರಮ್ಮ ಇರಮ್ಮ ಅಂತ ತುಂಬಾ ಬಲವಂತ ಮಾಡ್ಬಿಟ್ಟು. ಸುತ್ ಕೊನೆ ರಜಾ ಬೇರೆ ಇಲ್ಲ, ಸುಮ್ಮನಾದ್ರೂ ಲಾಸ್ ಆಫ್ ಪ್ಲೇ ಆಯ್ತಲ್ಲೇ. ಲಾಸ್ ಆಫ್ ಜಾಬೇ ಆಗ್ಲಿ ಬಿಡೆ, ಮಗುವಿನ ಪ್ರೀತಿಗಿಂತ ಸಂಪಾದನೆ ದೊಡ್ಡದೇನೆ. ನೀನೇ ಹೇಳೆ ವಿಜಿ, ನೀನೋ ಒಂದ್ ಮಗುವಿನ ತಾಯಿ. ಕಂಗ್ರಾಚುಲೇಷನ್ ವಿಜಿ, ನಿನ್ಗೆ ಪ್ರಮೋಷನ್ ಸಿಕ್ಕಿದೆ. ಈಗ ತಾನೇ ಆರ್ಡರ್ ಟೈಪ್ ಮಾಡಿ ಬಂದೆ. ಕಮ್ ಆನ್ ಫ್ರೆಂಡ್ಸ್, ತಗೊಳ್ಳಿ. ಏನ್ ಸರ್ ವಿಶೇಷ? ಗುಡ್ ನ್ಯೂಸ್. ಏನ್ ನಿಮ್ಗೆ ಟ್ರಾನ್ಸ್ಫರ್ ಆಗುತ್ತಾ? ನಿಂದ ಸಂಬಳ 1500 ರೂಪಾಯಿ. 1500 ರುಪೀಸ್. ಏನ್ರಿ ಫೋನ್ ಮಾಡ್ಬೇಕು? ಕಣ್ಕಂಡವ್ರಲ್ಲ ಮರಗಿಟ್ಟಿರೋದಲ್ಲ ಈ ಫೋನು. ರಸ್ತೆ ಕೊನಲ್ಲಿ ಫೋನ್ ಬೂತಿದೆ, ಹೋಗಿ ಮಾಡ್ರಿ. ರೀ ಸ್ವಾಮಿ, ಇದು ವಿಜಯಮ್ಮನವ್ರ ಆಫೀಸ್ ಫೋನು, ಅವ್ರು ಹೇಳಿ ನಾನು ಹೋಗ್ತೀನಿ. ಅಯ್ಯೋ, ಅವ್ರು ಒಂಥರ ರೀ, ಅವ್ರಿಗೆ ಹೆಲ್ಪಿಂಗ್ ನೇಚರ್ ಅನ್ನೋದೇ ಇಲ್ಲ. ನೀವು ಮಾಡಿ ಪರವಾಗಿಲ್ಲ. ವರುಣ ಪ್ರೊಡಕ್ಷನ್ ನಂಬರ್ ನೋಡ್ರಿ. ವರುಣ ಪ್ರೊಡಕ್ಷನ್ ನಂಬರ್ ನೋಡಿ ಹಿಂದೆ. ನಿಮ್ ಥಿಯೇಟರ್ನವ್ರ? ಹೌದು. ಯಾವ ಪಿಕ್ಚರ್ ನೋಡಿದಾಗ ಆಶಾ? ಓಹೋ, ಎರಡು ಪಾಸ್ ಕಳಿಸ್ತೀರಾ? ಕೈನಲ್ಲಿ ಕಾಸು ಇಟ್ಕೊಂಡು ಟ್ಯೂನ್ ನಿಂತವ್ರಿಗೆ ಟಿಕೆಟ್ ಸಿಗೋದು ಕಷ್ಟ. ನೀವು ಬೇರೆ ಓಸಿ, ಪಾಸ್ ಬೇರೆ ನೋಡ್ರಿ. ಇಂಗ್ಲಿಷ್ ಬರುತ್ತೋ? ಹೋಗೋಣ ವಿಜಿ. ನೋಡಿ, ನಾನು ಭಾಸ್ಕರ್ನಲ್ಲಿ ಹೋಗ್ತೀನಿ, ನೀವು ಆಟೋದಲ್ಲ ಬಸ್ಸಲ್ಲ ಬನ್ನಿ. ಓಕೆ, ಬರ್ತೀನಿ. ಅಯ್ಯೋ, ಸ್ವೀಟ್ ಸ್ಟ್ರಾಂಗ್, ಯು ಆರ್ ಬ್ಯೂಟಿಫುಲ್. ವಿಜಿ, ಲೇ ವಿಜಿ, ಏನಿದೆಲ್ಲ? ಡೋಂಟ್ ಬಿ ಸಿಲ್ಲಿ. 20ನೇ ಶತಮಾನದಲ್ಲಿ ಇದ್ರು ಯಾರ ಹತ್ರ ಹೇಗ್ ನಡ್ಕೋಬೇಕು ಅಂತ ಇನ್ನೂ ಅರ್ಥವಾಗಿಲ್ಲ. ನೋಡು, ನಾನು ಹೇಳ ಸ್ವಲ್ಪ ಕೇಳಿ. ನೀನು ಹೇಳಿದ್ನ ನಾನೇನು ಕೇಳೋದು? ಕೇಳಲೇಬೇಕು, ಯಾಕೆಂದ್ರೆ ನಿನಗಿಂತ ಸಂಬಳ ಜಾಸ್ತಿ ನನಗೇನೆ. ಲೆಕ್ಕ ನೋಡಿದ್ರೆ ನಾನೇ ಗಂಡ, ನೀನೇ ಹೆಂಡತಿ. ನಾನೇ ಗಂಡ. ಇದ್ದಕ್ಕಿದ್ದಾಗೆ ಮಧ್ಯರಾತ್ರಿ ನಿನಗೆ ಯಾಕೆ ಇಂಥ ಅನುಮಾನ ಬಂತು? ನೀನೇ ಗಂಡ ಕಣ, ಇಲ್ಲ ಅಂತಂದ್ರೆ ಯಾರೋ ಸುಮ್ಮನೆ ಮಲಿಕೋ. ಒಳ್ಳೆ ಕತೆ. ಏನಾಯ್ತ್ರಿ, ಯಾಕೆ ಗಡ್ತಾ ಇದ್ರ?
ಹೀಗಾಯ್ತು ಅಂತ ನೀನ್ ಕೇಳಲೇ ಇಲ್ವಲ್ಲ? ಯಾಕೆ ಕೇಳಿ, ನಿಮ್ ಮನ್ಸಲ್ಲಿ ಏನಿದೆ ಅಂತ ಚೆನ್ನಾಗಿ ಅರ್ಥ ಆಯ್ತು. ಈ ಸಂಶಯ ಕಳೆಯಕ್ಕಾದಷ್ಟು ಬೇಗ ಒಂದ್ ತೀರ್ಮಾನಕ್ಕೆ ಬರ್ತೀನಿ. ಬೇಡಿ ಶೆಟ್ಜಿ, ಇಲ್ಲ ಅನ್ಬೇಡಿ, ತುಂಬಾ ತೊಂದರೆಯಲ್ಲಿದ್ದೀನಿ. ನೋಡಿ, ಮುಂದಿನ ತಿಂಗಳು ನಿಮ್ಮ ಹಣನ ಖಂಡಿತ ಕೊಟ್ಬಿಡ್ತೀನಿ. ಅರೆ ದೇಖೋ, ನಮ್ದು ಅಸಲ್ ಕೊಡೋದು ನಿಧಾನ ಆದ್ರೂ ಪರವಾನಗಿ, ತಿಂಗಳ ತಿಂಗಳಿಗೆ ಬಡ್ಡಿ ಬರಾಬರ್ ಕಟ್ಬಿಡ್ಬೇಕು. ಆಯ್ತು. ಶಾಂತಮ್ಮರೇ, ಶಾಂತಮ್ಮರೇ, ಆಲಿಂಗ್ ದುಡ್ಡು ಕೊಡ್ತೀರಾ? ನಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಕೊಟ್ಬಿಡ್ತೀನಿ. ನನ್ ಕೊಡಕ್ಕೆ ಅಂತಾನೆ ಕಾಣ್ತದೆ. ಪಾಪ ನಿಮ್ ಯಜಮಾನ್ರು ಆ ಪಟಾಡನ್ ಕೈ ಕಾಲಿಡಿಸಿದ್ರು. ಏನು ಮನೆ ಹೇಳ್ತಿರೋದು? ಏ ದೇವರಾಣೆಗ್ ಹೇಳ್ತೀವಿ, ನನ್ ಕಣ್ಣಾರ ಕಂಡಿದ್ದು. 500 ರೂಪಾಯಿಗೆ ಕೊಡ್ತೀನಿ ಅಂತ ಅಲ್ಲೆಲ್ಲೂ ಜಿಲ್ಲಿಸಿದ್ರು. ಆ ಸರಿ ನೀವು ವ್ಯಂಗಾರ ಮಾಡ್ಕೊಳ್ಳಿ, ನನ್ ದುಡ್ಡು ಮಾತ್ರ ಭದ್ರವಾಗಿ ಇಸ್ಕೊಂಡ್ ಮಡಿಕೊಂಡಿರಿ. ಆ ತಾರೀಕ್ ಬಂದು ಇಸ್ಕೊಂಡೈತೀನಿ, ಬರ್ತೀನಿ. ಇದು ಯಾರು ಬರೆದ ಕಥೆಯ ನಿನಗಾಗಿ ಬಂದ? ಶಾಂತಿ, ಶಾಂತಿ, ಇವತ್ತೊಂದು ಪಾರ್ಟಿಗೆ ಮನೆ ಹಿಡ್ಕೊಟ್ಟೆ, 500 ರೂಪಾಯಿ ಕಮಿಷನ್ ಬಂತು, ತಗೋ. ಟಿಫನ್ ಏನ್ ಮಾಡಿದ್ಯಾ? ಪಠಾಣ ಬಂದಿದ್ದ. ಪಠಾಣ್ ಅವನ ಯಾಕೆ ಬಂದಿದ್ದ ಇಲ್ಲಿಗೆ? ಓನರ್ ಶೆಟ್ಟರು ಈ ಮನೇನ ಅವನಿಗೆ ಮಾಡ್ತಾರಂತೆ. ಬಿಸಿಗೆ ಏನಿದೆ? ನಾನೇ ಇದೀನಲ್ಲ. ಏನೇ ಇದು? ಜಸ್ಟ್ ಎ ಜೋಕ್. ಸಂಗ್ಲನ್ನ ಇತ್ತು, ಚಿತ್ರಾನ್ನ ಮಾಡಿದ್ದೀನಿ, ಕೊಡ್ಲಾ? ಬೇಡ, ಜೀರ್ಣ ಆಗಲ್ಲ. ನಿಮಗಿದ್ದು ನಾನೇ ವಾಸಿ, ನನಗೆಲ್ಲ ಜೀರ್ಣ ಆಗುತ್ತೆ. ಶಾಂತಿ, ಜೋಕ್ ಮಾಡಕ್ಕೂ ಹೊತ್ತು ಗೊತ್ತು ಬೇಡದೇನು? ಕಾಫಿ ಕೊಡು, ಅದನ್ನೇನೆ ಹೇಳ್ತೀಯ ಸರಿಯಾಗೇ ಇರುತ್ತೆ. ನಾನು ಹೇಳ್ಸೋದೆಲ್ಲ ಯಾಕ್ರಿ ತಪ್ಪಾಗಿರುತ್ತೆ? ಶಾಂತಿ, ಇದು ಜೋಕ್ ಅಲ್ಲ. 500 ರೂಪಾಯಿ ಅಂದ್ರಿ? 450 ಇದೆ. ಯಾರಿಗೂ 50 ರೂಪಾಯಿ ಸಾಲ ಕೊಡ್ಬೇಕಾಯ್ತು, ಕೊಟ್ಟೆ. 500 ರೂಪಾಯಿಗೆ 50 ರೂಪಾಯಿ ಬಡ್ಡಿನ? ಏನು ಹೇಳ್ತಾ ಇರೋದು? ನೋಡಿ, ಕೈ ಹಿಡಿದ ಗಂಡ ಯಾವ ವಿಷಯನ ಮುಚ್ಚುಮರೆ ಮಾಡದೇ ಇದ್ರೇನೆ ಹೆಂಡತಿಯಾದವಳಿಗೆ ಶಾಂತಿ ಸಮಾಧಾನ ಸಿಗೋದು. ಪಟಾಣ ಹತ್ರ ನೀವ್ಯಾಕೆ ಸಾಲ ತಗೊಂಡ್ರಿ? ಆ ವಿಷಯನ ನನ್ನ ಹತ್ರ ಯಾಕೆ ಮುಚ್ಚಿಡ್ತಿದ್ದೀರಾ? ನೋಡು, ನಾನು ನಿನ್ನ ಗಂಡ, ಹೆಂಡತಿನ ಸುಖವಾಗಿಟ್ಟಿರ್ಬೇಕಾದ್ದು ಗಂಡನ ಅದನ್ನ ಕರ್ತವ್ಯ. ನಾನು ಹೇಗಾದ್ರೂ ಸಂಪಾದನೆ ಮಾಡ್ತೀನಿ, ಅದನ್ನ ಕೇಳಕ್ ನೀನ್ಯಾರು? ನಾ ನಿಮ್ ಹೆಂಡ್ತಿರಿ, ನಿಮ್ ಸುಖ ಸಂತೋಷ ನನಗೂ ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ನಾನು ಹೇಗ್ ಬೇಕಾದ್ರೂ ಹಣ ಸಂಪಾದನೆ ಮಾಡಬಹುದಲ್ಲ. ಇದುವರೆಗೂ ಯಾವತ್ತೂ ನೀವು ನನ್ನ ಮೇಲೆ ಕೈ ಮಾಡಿರ್ಲಿಲ್ಲ. ತುಂಬಾ ಸಂತೋಷ ರೀ, ತುಂಬಾ ಸಂತೋಷ. ಶಾಂತಿ, ನನ್ನ ಕ್ಷಮಿಸು. ಶಾಂತಿ, ಏನ್ ಮಾಡ್ತಾ ಇದೀಯ ಶಾಂತಿ? ಶಾಂತಿ, ಏನೇ ಇದು, ಏನಿದು, ಏನ್ ಮಾಡ್ಕೋತಾ ಇದೀಯಾ? ಪಟಾಣ ಹತ್ರ ಸಾಲ ತಗೊಂಡ್ರು ಸರಿ, ಹೆಂಡತಿನ್ ಮಾತ್ರ ಕೆಲ್ಸಕ್ಕೆ ಕಳ್ಸಲ್ಲ ಅನ್ನೋ ತೀರ್ಮಾನ ಆದ್ಮೇಲೆ ನಾನು ಇಷ್ಟು ದಿವಸ ಕಷ್ಟಪಟ್ಟು ಓದಿ ಸರ್ಟಿಫಿಕೇಟ್ ಅಲ್ಲಿ ನ್ಯಾಕ್ ಬೇಕ್ರಿ? ಬೆಂಕಿ ಹಾಕಿ ಸುಡ್ಬೇಕು ಅಂತಿದ್ದೆ. ಅಷ್ಟೇನಾ? ನಾನು ಏನೇನೋ ಯೋಚನೆ ಮಾಡಿಬಿಟ್ಟಿದ್ದೆ. ಇಲ್ಲ ರೀ, ಅಂತ ಕೆಲಸ ನಾನು ಯಾವತ್ತೂ ಮಾಡಲ್ಲ. ನನ್ನ ಕೊಳ್ಳಿ ಇಡಬೇಕಾದ್ದು ನಿಮ್ ಕರ್ತವ್ಯ ತಾನೆ. ಅಕ್ಕರಿ, ಆಗ್ಲೇ ಬಿಸಿಯಾಗೇನೋ ಬೇಕು ಅಂದ್ರಲ್ಲ, ಕಾಫಿ ಬೇಕಾ ಇಲ್ಲ ಟೀ ಬೇಕಾ? ನನ್ನ ಮನಸ್ಸಿಗೆ ನೆಮ್ಮದಿ ಬೇಕು ಶಾಂತಿ, ನೆಮ್ಮದಿ ಬೇಕು. ಹಲೋ ವಿಜಯ ಸ್ಪೀಕಿ. ಏನ್ ಮಾವ? ಲೇಟ್ ಸೈಡ್ ಮೆಡಿಕಲ್ ಸೆಂಟರ್ ಇಂದ ಮಾತಾಡ್ತಾ ಇದ್ದೀನಿ. ಮಗು ತುಂಬಾ ಸೀರಿಯಸ್ ಆಗಿದೆ. ಇಲ್ಲ ಸರ್, ಜಗ್ಗಿಗೂ ಫೋನ್ ಮಾಡಿದೆ. ನೀನ್ ಬೇಗ ಬಂದ್ಬಿಡ. ಹಲೋ ಪ್ರಭಾ, ಮಗು ಹುಷಾರಿಲ್ಲದೆ ಆಸ್ಪತ್ರೆ ಕಾಣಬೇಕಾಗಿದೆ, ಬಾಸ್ಕೊಂಡ ಹೇಳ್ಬಿಡ್ತೀಯಾ? ಆ ಹೌದು. Thank you.
ಜೀವಕ್ಕೇನು ಅಪಾಯ ಇಲ್ಲ. ಡಿಸ್ತೀರಿಯಾನ ಹೀಗೆ ಇದ್ದಕ್ಕಿದ್ದಾಗೆ ಬಂದ್ಬಿಡುತ್ತೆ. ಮಗು ಚಿಕ್ಕ ವಯಸ್ಸಲ್ಲಿರುವಾಗ ದೇವಿ ಹಾಕ್ಸಿದ್ರೆ ಇದು ಬರೋ ಕಾರಣನೇ ಇರ್ತಿರ್ಲಿಲ್ಲ. ಸೀರಿಯಸ್ ಏನಿಲ್ಲ, ಇನ್ನೇನ್ ಜ್ಞಾನ ಬಂದ್ಬಿಡುತ್ತೆ. ನರ್ಸ್ ಬಿ ಹಿಯರ್. ಕಾಲಕ್ಕೆ ಮಗುನ್ ಗಮನಿಸ್ತಾ ಇದ್ರೆ ಅದ್ರ ಜೀವಕ್ಕೂ ಅಪಾಯ, ಮಗು ಭವಿಷ್ಯಕ್ಕೂ ಅಪಾಯ. ನೀನ್ ಹೆತ್ತ ತಾಯಿ ನಿನ್ನ ಅಮ್ಮ ಅಂತ ಕರೀಲಿಲ್ವಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ನೋಡಮ್ಮ, ನಾನ್ ನಿನ್ಗೇನ್ ಹೇಳ್ಬೇಕು ಗೊತ್ತಲೇ ಗೊತ್ತಾಗ್ತಿಲ್ಲ. ನೀನು ಓದ್ದವಳು, ಚೆನ್ನಾಗಿ ಯೋಚನೆ ಮಾಡು. ಚೆನ್ನಾಗಿದ್ದಾಳೆ, ನಿಮ್ ಕೈ ಹಿಡಿಯಕ್ಕೆ ತುಂಬಾ ಅದೃಷ್ಟ ಮಾಡಿದ್ದಾಳೆ. ಮೈಥಿಲಿ, ಈ ಹುಡುಗಿ ನಮ್ ತಾಯಿ ಸೆಲೆಕ್ಷನ್, ನನ್ ಸೆಲೆಕ್ಷನ್ ತೋರಿಸ್ತೀನಿ. ನನ್ ಮುಖ ಏನ್ ನೋಡ್ತೀಯ? ನಾನ್ ಮದುವೆ ಆಗೋ ಹುಡುಗಿ ಮುಖ ಈ ಕನ್ನಡಿಲ್ ನೋಡು. ಬರ್ಲಾ? ಬಾಕ ಟೈಮ್ ಆಯ್ತು. ಕಾಫಿ ಡಿಕಾಕ್ಷನ್ ಇದೆ, ಹಾಲ್ ಕಾಯಿಸಿಟ್ಟಿದ್ದೀನಿ, ಬೇಕಾದಾಗ ಬೆರೆಸ್ಕೊಂಡು ಕುಡೀರಿ. ಏನಕ್ಕ ನೀನು ಭಾವನಿ ಕಾಫಿ ಬೆರೆಸೋದು ಹೇಳ್ಕೊಡ್ಬೇಕಾ? ಈಗ ಬರ್ತೀಯ ಇಲ್ಲೋ? ಹೊಟ್ಟು ಬರ್ತೀನಿ. ರೀ, ಅನ್ನ ಸಾರು ಮಾಡಿಟ್ಟಿದ್ದೀನಿ, ಮಧ್ಯಾಹ್ನ ಬಂದು ಊಟ ಮಾಡಿ. ಬಡಿಸೋಕ್ ಮೈತ್ಲಿ ಹೇಳ್ಬಿಟ್ಟು ಹೋಗ್ಲಾ? ಇದೆಲ್ಲ ಹೇಳ್ಕೊಡ್ಬೇಕಾ ನನಗೆ? ನಾ ಬಡಿಸ್ಕೊಂಡು ಊಟ ಮಾಡ್ತೀನಿ, ಹೋಗು. ಇಲ್ನೋಡ್ರಿ, ಬಿಸಿಲಲ್ಲಿ ಹೆಚ್ಚಿಗೆ ಹೊತ್ತು ಓಡಾಡ್ಬೇಡಿ. ಆಮೇಲೆ ತಲೆನೋವು ಅಂತ ಮನೆಗೆ ಬಂದ್ರೆ ನಾನಿರಲ್ಲ. ಒಂದ್ ಲೋಟ ಶುಂಠಿ ಕಷಾಯ ಮಾಡಿಟ್ಬಿಟ್ಟು ಹೋಗ್ಲಾ? ಅಕ್ಕೋ, ನಿನಗ್ ಕೆಲ್ಸ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನನ್ ಕೆಲ್ಸ ಹೋಗೋದಂತೂ ಗ್ಯಾರಂಟಿ. ಈಗ ನೀನ್ ಬರ್ತೀಯ ಇಲ್ಲೋ? ಆಗ್ತಾ ಇಲ್ಲ ಕಣೋ, ಇಷ್ಟು ದಿವಸ ಇವ್ರ ಜೊತೆಯಲ್ಲಿ ಮನೇಲೇ ಇದ್ಬಿಟ್ಟೆ ನೋಡು. ಈಗ ಮೊದಮೊದ್ಲು ಹಾಗಾಗುತ್ತೆ ಶಾಂತಿ, ಸ್ವಲ್ಪ ದಿವಸ ಹೋದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನೀ ಹೋಗ್ಬಾ. ಬರ್ತೀನಿ ಅಕ್ಕೋ. ಅಂತೂ ನಿನ್ ಹೆಂಡತಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗೋಯ್ತು. ಎಲ್ಲ ನಿಮ್ ದಯಾರಿ. ಇದ್ರೆ ದಯ ಏನಪ್ಪ ಬಂತು? ಏನೋ ನನ್ನ ಕೈಲ ಸಹಾಯ. ಇನ್ನೇನು, ನಿನ್ನ ಹೆಂಡತಿ ಮಕ್ಕಳು ಬಾ ಅಂತ ಕಾಗದ ಹಾಕಿಸ್ಕೊಳತ್ತಾನೆ? ಕಾಗದನು ಹಾಕಿದ್ದೀನ್ರಿ, ಉತ್ತರನು ಬಂದೈತ್ರಿ. ಆದ್ರೆ ಒಂದ್ ಕೆಲಸ ಆಗೈತ್ರಿ. ಇಲ್ಲಿಯಾ? ಏನಪ್ಪ ಅದು? ನೀವೇನೋ ಟ್ರಾನ್ಸ್ಫರ್ ಮಾಡಿದ್ರಿ, ನನ್ನ ಹೆಂಡತಿನೂ 10ನೇ ತಾರೀಕಿಗೆ ಇಲ್ಲಿ ಬರ್ತಾಳ್ರಿ. ಈ ಪತ್ರ ನೋಡ್ರಿ. ಏನೇ ನೀವು ಪೋಸ್ಟ್ ಆಫೀಸ್ ಹೊತ್ಕೊಂಡು ನನ್ ಜೀವ ತಿಂತ ಇದೆಯಲ್ಲಪ್ಪ. ಹಾಗಲ್ಲರಿ, ನಮ್ಮ ಮಾಲೀಕರು ಪೆಟ್ರೋಲ್ ಬಂಕ್ ಇತ್ತಲ್ರಿ, ಸುಟಾಯ್ತಾ? ಇಲ್ಲರಿ, ಅದನ್ನ ಅವ್ರು ಮಾರಿಬಿಟ್ಟು ಬಾಗಲಕೋಟೆಗೆ ಹೋಗ್ತಾರಂತ್ರಿ. ಯೋ, ಅವ್ರು ಬಾಗಲಕೋಟೆಗೆ ಹೋಗ್ತಾರೋ ಸೋಮವಾರ ಬೇಡಕ್ಕೆ ಹೋಗ್ತಾರೋ ಅದನ್ನ ಕಟ್ಕೊಂಡು ನನಗೇನೇ ಆಗ್ಬೇಕು? ಹಾಗಲ್ಲರಿ, ಅವರು ಅಲ್ಲಿ ಬಾಗಲಕೋಟೆಯಲ್ಲಿ ಒಂದು ಬಾಳೆಹಣ್ಣಿನ ಮಂಡಿ ಓಪನ್ ಮಾಡ್ತಾರಂತ್ರಿ. ನನ್ನ ಕೆಲಸಕ್ಕೆ ಅಲ್ಲಿಗೆ ಬಾ ಅಂತ ಹೇಳ್ಯಾರ್ರಿ. ಸರಿ ಹೋಗಪ್ಪ, ಇಲ್ಲಿ ಪೆಟ್ರೋಲ್ ಅಳಿತಿದ್ದೆ, ಅಲ್ಲಿ ಬಾಳೆಹಣ್ಣು ಅಳಿ. ಎಲ್ಲಿ ಹೋದ್ರೆ ನಿಮಗೆ ಅಳಿಯೋ ಕೆಲಸ ತಪ್ಪಲ್ಲ ಮುಂದೆ. ಸಾರ್, ಸಾಗಾರು ಮಾಡಿ ನನ್ನ ಹೆಂಡತಿನೂ ಅಲ್ಲೇ ಬಾಗಲಕೋಟೆಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ರಿ. ಯೋ,
ಸ್ವಲ್ಪ ಹೊತ್ತು ನೀನು ಇಲ್ಲೇ ಬಿಟ್ರೆ ನನ್ನೇ ಮೇಲೋಕ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀಯ ನೀನು. ಮೈಥಿಲಿ ಕಾಲೇಜಿಗೆ ಬಂದು 4 ತಿಂಗಳಾಯ್ತು. ರಾಜೇಶ್ವರಿ ಎನ್ನುವ ಹೆಸರಿನಲ್ಲಿ ಮನಿಯಾರ್ಡರ್ನಲ್ಲಿ ಇದುವರೆಗೂ ಎಷ್ಟು ಹಣ ಬಂದಿದೆ? 2000 ರೂಪಾಯಿ. ಅಂದ್ರೆ ಹಾಗಾದ್ರೆ ಇಷ್ಟೊಂದು ದುಡ್ಡನ್ನ ರಾಜೇಶ್ವರಿ ಎನ್ನುವ ಹೆಸರಿನಲ್ಲಿ ಮೈಥಿಲಿನೇ ಕಳಿಸ್ತಿದ್ದಾಳೆ ಅಂತ ನಿನಗೆ ಅನುಮಾನನ? ಆ ಹಣ ಅವಳ ಹತ್ರ ಹೇಗ್ ಬಂತು ಅಂತ ಕೇಳಿದೀಯಾ? ಇಲ್ಲ. ಯಾಕೆ ಕೇಳಿದ್ರೆ ಹತ್ತು ಕರಳಿಗೆ ಇನ್ನೆಂಥ ಚೆಂಡ ಇಡ್ತಾಳು ಅಂತ ಕೇಳಲಿಲ್ಲ ಅಂದ್ರೆ? ಹಾಗಾದ್ರೆ ಅವಳು ಅಡದಾರಿ ಹಿಡಿದು ಸಂಪಾದನೆ ಮಾಡ್ತಿದ್ದಾಳೆ ಅಂತ ನಿನಗೆ ಅನುಮಾನ? ಆನಂದ ಈ ಗುಂಡೂರಾಯನಿಗೆ ಸಿಟ್ಟು ಬರೋದಿಲ್ಲ, ಈಗ ಬಂದಿದೆ. ಎಬ್ಸು, ಯಾಕೆ ಸುಮ್ಮನಿದೆಯಾ? ಎಬ್ಸು ಅಂದೆ. ಯಾರ ಕರೆದಿದ್ದು? ಕರೀಲಿಲ್ಲ ಕಣೆ, ಕೂಗಿದೆ, ಕಿರುಚಿದೆ, ಮೈಥಿಲಿ ಕರೆಚಿದೆ. ನೀನು ಹುಟ್ಟಿದಾಗ ನಮ್ಮ ಮನದೇವರ ಹೆಸರಿಟ್ಟೆ ನಿನಗೆ ತ್ರಿಪುರ ಸುಂದರಿ ಅಂತ. ಅದು ನಮ್ಮ ತಾಯಿ ಹೆಸರು ಕಣೆ, ಅದಕ್ಕೆ ನಿನ್ನ ಬಾಯಿ ತುಂಬಾ ಮೈಥಿಲಿ ಮೈಥಿಲಿ ಅಂತ ಕರೆದೆ. ಆದ್ರೆ 16 ವರ್ಷ ಆದ್ಮೇಲೆ ನೀನೇ ನಿನ್ನ ಹೆಸರನ್ನ ರಾಜೇಶ್ವರಿ ಅಂತ ಬದಲಾಯಿಸ್ಕೋತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣೆ, ನಾನು ಅನ್ಕೊಂಡಿರಲಿಲ್ಲ. ಇನ್ನೂ ಯಾವ್ಯಾವ ಜಾಗದಲ್ಲಿ ಏನೇನು ಹೆಸರಿಟ್ಕೊಂಡಿದ್ಯಾ ಅನ್ನೋದು ಈ ನಿಮ್ಮಪ್ಪರಿಗೆ ಗೊತ್ತಾಗಬೇಕು. ಒಳ್ಳೆ ದಿವಸ ನೋಡಿ ನಿನ್ನ ಕೈಲಿ ಓಮ್ ಅಂತ ಬರ್ಸಿ ಸ್ಕೂಲಿಗೆ ಸೇರಿಸಿಲ್ಲ ನಿಮ್ಮಮ್ಮ, ಅವಳಿಗೂ ಹೇಳದೆ ಸ್ಕೂಲ್ಗೂ ಹೋಗದೆ ಇದೆಯಲ್ಲ, ಇದಕ್ಕೇನು ಕಾರಣ ಅಂತ ನಿಮ್ಮಪ್ಪ ನಾನು ಕೇಳ್ತಾ ಇದ್ದೀನಿ. ಹೇಳಿ, 1 ರೂಪಾಯಿ ಸಂಪಾದನೆ ಮಾಡದೆ ಕಷ್ಟವಾಗಿರೋ ಈ ಕಾಲದಲ್ಲಿ 16 ವರ್ಷದ ಹುಡುಗಿ ಕೇವಲ 4 ತಿಂಗಳಲ್ಲಿ 2000 ರೂಪಾಯಿ ಸಂಪಾದನೆ ಮಾಡಿದೀಯಲ್ಲ, ನೀನ್ ಕರ್ಕೊಂಡು ಹೋಗೋದು ಕಾರ್ ಬೇರೆನಾ? ಇದೆಲ್ಲ ಏನು, ಯಾವ ಕೆಲಸ ಇದೆಲ್ಲ? ನನ್ಗೆ ಅರ್ಥ ಆಗಬೇಕು ಮೊದಲು. ಉತ್ತರ ಕೊಡೆ, ಏನೇ ಆ ಚೆಕ್ ಕಟ್ಕೊಂಡು ನೋಡ್ತಾ ಇದೀಯ? ಉತ್ತರ ಕೊಟ್ರೆ ಸರಿ, ಇಲ್ಲ ನೀವ್ಯಾರು? ಹಾಕಿದ್ರಾ ವಿದ್ಯೆ ಕಲ್ಸಿದ್ರಾ
ಬಟ್ಟೆ ಬೇರೆ ತಂದ್ಕೊಡ್ರ ಇಲ್ಲ ನನ್ ಫ್ರೆಂಡ್ಸ್ ದೊಡ್ಡವಳು ಮಾಡಿದ್ರ ಹೇಳಿ. ಅಪ್ಪ ಅಪ್ಪ ಅಂತ ಈಗ ದೊಡ್ಡದಾಗ ಅನ್ಸ್ಕೊತಿದ್ರಲ್ಲ, ಈ ಸಂಸಾರಕ್ಕೋಸ್ಕರ ಎಷ್ಟು ದುಡ್ದಿದ್ದೀರಾ, ಏನ್ ಮಾಡಿದ್ದೀರಾ ಅಂತ ಹೋಗ್ತಿದ್ದೀರಾ. ಅಮ್ಮ ಕಲ್ತೋದ್ರಿ, ಈ ದೇವ್ರು ಕೈ ಮುಗಿ ತಂದ್ಲು ಹೋಗದೆ, ನಿಮ್ಮನ್ ತೋರ್ಸಿ ಅಪ್ಪ ಸರಿ ಅಂತಂದ್ಲು ಕರೆದೆ. ಕೂಲು ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರಲ್ಲ, ಅದು ನನ್ನ ಇಷ್ಟ, ಕೇಳೋದಕ್ಕೆ ನೀವ್ ಯಾರು? ಕೈ ಮಾರ್ ಸಂಪಾದನೆ ಮಾಡಿದೆ ಅಂತ ಅನುಮಾನ ಪಟ್ರಲ್ಲ. ಹೌದು, ಅದು ನನ್ನ ಇಷ್ಟ. ನನ್ನ ಸೆತ್ತ ತಾಯಿ ಮನೆ ಮನೆ ಹೋಗಿ ಇಡೀ ದಿವಸ ಬೆಂದು ಜೀವಂತ ಹೇಳುವಂತ ಸರಿ ಕ್ಷಯರೋಗ ಇದ್ರು, ಇದುವರೆಗೂ ಯಾರಿಗೂ ಹೇಳ್ದೆ, ಇನ್ನು ಎಲ್ಲರಲ್ಲಿ ಬದುಕಿದಾಳಲ್ಲ, ಇದಕ್ಕೆ ಯಾರು ಹೊಣೆ? ಇಷ್ಟೆಲ್ಲ ಕಾಣ್ತಿದ್ರು ಅಮೆರಿಕ ರಾಜಕೀಯದಿಂದ ಹಿಡಿದು ಹರಪ್ಪ ನಾಗರಿಕತೆವರೆಗೂ ಗಂಟೆ ಗಟ್ಟಲೆ ಗನ್ ಮಾಡ್ಕೋತಿದ್ರಲ್ಲ, ನೀವು ಕೇಳ್ತಿದ್ದೀರಾ ನಾನೇನ್ ತಪ್ಪು ಮಾಡಿದೆ ಅಂತ? ಮೊದ್ಲು ನಮ್ಮಮ್ಮನಿಗೆ ಗಂಡನಾಗಿ ಆಮೇಲೆ ಈ ಮನೆಗೆ ದುಡಿಯೋ ಗಂಟಾಗಿ ಇಷ್ಟೆಲ್ಲ ಆದ್ಮೇಲೆ ಆಗಿದ್ದೀರಾ ಅಂತ ನನಗ್ ನಂಬಿಕೆ ಬಂದ್ಮೇಲೆ ನೀವೇನ್ ಪ್ರಶ್ನೆ ಬೇಕಾದ್ರೂ ಕೇಳಿ, ಆಗ ಉತ್ತರ ಕೊಡ್ತೀನಿ. ಗುಡ್ ನೈಟ್. ಒಮ್ಮತ ಸಮ್ಮತ ಮನೆಗಾಧಾರ, ನೆಮ್ಮದಿ ಹೋದರೆ ಮುಳ್ಳಿನ ಹಾರ. ಆನಂದ ಸಾಗರ ಈ ಸಂಸಾರ, ಪ್ರೀತಿ ವಿಶ್ವಾಸದ ಹೂವಿನ ಹಾರ. ಗಳು ತೆರೆಯಿತು ಕತ್ತಲೆ ಮರೆಯಿತು, ಮುಂದಿನ ದಾರಿ ಏನೆಂದು ತಿಳಿಯಿತು. ನಿನಗಾಗಿ ಮರುಗೋ ಜೀವವು ಹೋದು, ನಿನ್ನ ಬಲಹೀನತೆ ಕ್ಷಮಿಸುವಳೆದು. ಕರುಳಿನ ಗೌರವ ದೊರಕದು ನಿನಗೆ, ನಿನ್ನನು ನೀನು ಅರಿಯುವವರೆಗೆ. ಆನಂದ ಸಾಗರ ಈ ಸಂಸಾರ, ನೆಮ್ಮದಿ ಹೋದರೆ ಮುಳ್ಳಿನ ಹಾರ. ಮಮತೆಯು ಬಲಿ ಪಶು ಆಗಿರುವುದಿಂದು, ತಾಯಿ ತಂದೆಯರ ಪ್ರೀತಿಯು ಸಿಗದೆ ತಬ್ಬಲಿಯಂತೆ ಮರುಗಿದೆ ನುಗ್ಗು. ಅನುರಾಗರಾಗದ ಮೃದು ಚೇಂಕಾರ, ಅಪಸ್ವರವಾಗಿದೆ ಸ್ವರ ಸಂಚಾರ. ಆನಂದ ಸಾಗರ ಈ ಸಂಸಾರ, ಪ್ರೀತಿ ವಿಶ್ವಾಸದ ಹೂವಿನ ಹಾರ. ಅಹಂಕಾರವೆಂಬ ಅಂಧಕಾರ ಕವಿದು ಬಿರುಕೊಡೆದಿರುವುದು ಮನಗಳ ಬೆಸುಗೆ, ಅಂತರಂಗದ ಆಸೆಯು ಕುಸಿದು ಕಂಬನಿಯಾಗಿ ಚಿಮ್ಮಿದೆ ಹೊರಗೆ. ಕರ್ತವ್ಯವನ್ನು ಅರಿವುದೇ ರೀತಿ, ತ್ಯಾಗದ ಮೇಲೆ ಬೆಳೆವುದೇ ಪ್ರೀತಿ. ಆನಂದ ಸಾಗರ ಈ ಸಂಸಾರ, ಪ್ರೀತಿ ವಿಶ್ವಾಸದ ಹೂವಿನ ಹಾರ. ಪ್ರೀತಿ ವಿಶ್ವಾಸದ ಹೂವಿನ ಹಾರ. ಒಮ್ಮತ ಸಮ್ಮತ ಮನೆಗಾಧಾರ, ನೆಮ್ಮದಿ ಹೋದರೆ ಮುಳ್ಳಿನ ಹಾರ. ಮುಳ್ಳಿನ ಹಾರ, ಮುಳ್ಳಿನ ಹಾರ.
ಇದೇನಪ್ಪ ಸರ್ಕಸ್ ಚಾರ್ಲಿ ತರ ಕಾಣ್ತಾ ಇದ್ರಾ? ಎಲ್ಲ ಹೋಗಿದ್ದೆ ರಾತ್ರಿ ರಾತ್ರಿ ಹೊಸ್ದಾಗ ಪ್ರಶ್ನ ಕೇಳ್ತಾ ಇದ್ರಾ? ಇದು ಬೇರೆ ಕಲ್ತ್ಕೊಂಡ್ಬಂದಿದ್ಯಾ? ಹೋಗು ಮನೆಯಿಂದ. ಆಕೆ ಅಪ್ಪನೇ ಹೇಳ್ತಿರೋದು ಕಡು. ಇನ್ಮೇಲೆ ಸಂಪಾದನೆ ಮಾಡ್ಕೊಂಡ್ಬಂದ್ರೆ ಈ ಮನೆ ಜಾಗ ಅನ್ನ ಇಲ್ಲಿ ನಿನ್ ಜೀವನೇ ಉಳಿಯ. ತಕ್ಷಣ ಕೆಲ್ಸ ಅಂದ್ರೆ ಹಾಗಪ್ಪ ಹೇಳ. ಅವರು ಸ್ಮಶಾನ ಗುಂಡಿ ತೋಡು. ಕೆಟ್ಟ ಆಸ್ತಿಯು ಸ್ಕಾಂಡಲ್. ಅಮ್ಮ ವಿಜಯ ನಿನ್ ರಾಜೀನಾಮೆ ಪತ್ರ ತಲುಪಿಸ್ಬಿಟ್ನಮ್ಮ. ಒಪ್ಕೊಂಡ್ರು, ನಿನಗೆ ಬರ್ಬೇಕಾದ ಹಣಕ್ಕೆ ಚೆಕ್ ಕಳಿಸ್ತೀನಿ ಅಂದ್ರು. ಯಾಕೆ ಹಾಗೆ ನೋಡ್ತೀಯಾ? ಒಬ್ರು ಸಂಪಾದನೆ ಕಡಿಮೆ ಆಯ್ತು ಅಂತಲ್ಲ, ನಾನೇನಷ್ಟು ಮುಟ್ಟಾಳಲ್ಲ ಕಣ. ನನಗೆ ಬರಬೇಕಾದ ಪ್ರಾವಿಡೆಂಟ್ ಫಂಡು, ಇನ್ಶೂರೆನ್ಸ್ ಹಣ ಎಲ್ಲ ಸೇರಿ 50,000 ರೂಪಾಯಿ ಬ್ಯಾಂಕಲ್ಲಿ ಹಾಕಿದ್ದೀನಿ. ಪ್ರತಿ ತಿಂಗಳು ಬಡ್ಡಿ ಬರುತ್ತೆ, ಅದನ್ನ ನಾನು ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಏನು ಯೋಚನೆ ಮಾಡಬೇಡ. ಅಪ್ಪನೇ ಕಣ, ಅಮ್ಜದ್ ಖಾನ್ ಅಲ್ಲ. ಏನ್ ಮಾಡ್ತಿದ್ದೀರಿ? ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಿದೆ ಕಡೆ, ಅಡುಗೆ ಮಾಡ್ಲಿಲ್ವಾ? ಇವತ್ತು ಎರಡನೇ ತಾರೀಕಲ್ವೇನ್ರಿ? ಇವತ್ತು ನನ್ನ ಸಂಬಳದ ದಿವಸ. ಸೀದಾ ಶಾಂತಲಾ ಸಿಲ್ಕ್ ಹೌಸ್ಗೆ ಹೋಗಿ ನಿಮಗೆ ಪ್ಯಾಂಟು ಶರ್ಟ್ ಬಟ್ಟೆ ತಗೊಂಡು ಹಾಗೆ ಮಾವಲ್ಲಿ ಟಿಫನ್ ರೂಮ್ಗೆ ಹೋಗಿ ಒಳ್ಳೆ ಟಿಫನ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೀಡ ಅಂಗಡಿನಲ್ಲಿ ಬೀಡ ಹಾಕ್ಕೊಂಡು ನೇರ ಅಲಂಕಾರ ಥಿಯೇಟ್ರಿಗೆ ಹೋಗಿ ಕಾನಂಬಿಲ್ಲು ಪಿಕ್ಚರ್ ನೋಡ್ಕೊಂಡು ಮನೆಗೆ ಬಂದು ಮುಖ ನೋಡ್ತೀಯ? ಈ ಹಣನ ಕಳ್ತನ ಮಾಡ್ಲಿಲ್ಲ, ಮೋಸ ಮಾಡ್ಲಿಲ್ಲ, ಭಿಕ್ಷೆನ ಎತ್ತಿಲ್ಲ. ಕೂಲಿ ಮಾಡಿ ನಿನ್ ಗಂಡ ಸಂಪಾದನೆ ಮಾಡಿ ತಂದಿರೋ ಮೊದಲನೇ ಹಣ. ಅಪ್ಪನ ಕಡೆ ಗಂಡೆ, ಈ ಮನೆಗೆ ಯಜಮಾನನೇ. ಒಂದು ರೂಪಾಯಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿದೆಲ್ಲ, ಇವತ್ತು ಸಂಪಾದನೆ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ಹೇಳಿ ನೀನೇನ್ ಕೆಲಸ ಮಾಡ್ತಿದೀಯ ಅಂತ ಹೇಳಪ್ಪನ್ಗೂ ಮಗಳಿಗೂ ಸಂಬಂಧಪಟ್ಟ ವಿಷಯ. ನಾನು ಹತ್ರ ಕೊಡ್ತೀನಿ ಅಪ್ಪ, ಬನ್ನಿ ಬಂದ ಜೊತೆಲಿ. Thank you.
ಅಮ್ಮವ್ರೆ, ಇವರೇ ನಮ್ಮ ತಂದೆ. ಅಪ್ಪ, ಇವ್ರ ಸೇವೆ ಮಾಡೋದು ನಮ್ಮ ಕೆಲಸ. ಇವ್ರ ಸ್ನಾನ ಮಾಡಿಸ್ಬೇಕು, ಇವ್ರ ಬಟ್ಟೆ ಒಗಿಬೇಕು, ಇವ್ರಿಗೆ ಅನ್ನ ತಿನ್ಸ್ಬೇಕು. ಇವ್ರಿಗೆ ಕಾಯಿಲೆ ಇರೋದ್ರಿಂದಲೇ ಈ ಮನೆ ಯಾರು ಕೆಲ್ಸಕ್ಕೆ ಬರಲಿಲ್ಲ. ಅದಕ್ಕೆಪ್ಪ ನಿಮ್ಮ ಮಗಳಿಗೆ ಕೈ ತುಂಬಾ ಸಂಬಳ, ಮನೆ ಕ್ರಾಸ್ವರೆಗೂ ಕಾರು, ಅಮ್ಮನ ಕಾಯಿಲೆ ವಾಸಿ ಮಾಡೋದಕ್ಕೋಸ್ಕರ ನಾನೇ ಕೆಲ್ಸಕ್ಕೆ ಬರ್ಬೇಕಾಯ್ತು. ನಾನು ಸೊಳ್ಳೆ ತರ ಮಾಡ್ಲಿಲ್ಲಪ್ಪ, ನಿಮ್ಮ ಮಗಳು ಸೊಳ್ಳೆ ಅಲ್ಲಪ್ಪ. ನಿಪ್ಪಟ್ಟು ಕೋಣ ಮಳೆ ಅವಲಕ್ಕಿ ಯಾವ್ದು ಕೊಡ್ಲಿ ಸ್ವಾಮಿ ತಮಗೆ? ಎಷ್ಟಪ್ಪ ನಿಪ್ಪಟ್ಟು? 25 ಪೈಸಾ ಸ್ವಾಮಿ. ಒಂದ್ ಕೊಡು. ತಗೋ. ಒಂದ್ ಕೋಡ್ ಮಳೆ ಎಷ್ಟು? 25 ಪೈಸಾ ಸ್ವಾಮಿ. ಅದು ಒಂದ್ ಕೊಡು. ತಗೋ. ಸರಿ ಸ್ವಾಮಿ. ಆಹಾ, ಕೋಡ್ ಮಳೆ ಬಹಳ ರುಚಿಯಾಗಿದೆ ಸ್ವಾಮಿ. ಹೌದಾ? ಸಂತೋಷ. ಬರ್ಲಾ ಸ್ವಾಮಿ? ದುಡ್ಡು ಸ್ವಾಮಿ? ಯಾತ್ರ ದುಡ್ಡು? ಕೋಡ್ ಮಳೆದು ನಿಪ್ಪಟ್ಟು ವಾಪಸ್ ಕೊಟ್ನಲ್ಲ. ನಿಪ್ಪಟ್ಟಿಂದು ಇದ್ರ ಬದ್ಲಾಗ ಅದ್ರ ವಾಪಸ್ ಕೊಟ್ಟಿದ್ದು. ಒಳ್ಳೆ ಗಿರಾಕಿ ಕಣಯ್ಯ ನೀನು. ನಿಪ್ಪಟ್ಟು ಕೊಟ್ಟೆ, ವಾಪಸ್ ಕೊಟ್ರು, ಕೋಡ್ ಬಳೆ ಕೊಟ್ಟೆ, ತಿಂದ ಕೋಡ್ ಬಳೆದು. ಹನ್ನೊಂದು ಗಂಟೆಗೆ ಸರಿಯಾಗಿ ನೀನು ಹೊರಡಕ್ ರೆಡಿಯಾಗಿರು, ಆಟೋ ತರ್ತೀನಿ, ಆಸ್ಪತ್ರೆಗೆ ಹೋಗೋಣ. ಅದೆಲ್ಲ ಯಾಕಪ್ಪ? ಯಾವಾಗ ನೀನು ನಿಮ್ಮಪ್ಪ ದುಡಿಯೋಕ್ ಶುರು ಮಾಡಿದ್ರು ಆಗ್ಲೇ ನನ್ನ ಕಾಯಿಲೆಲ್ಲ ಕಳೆದೋಯ್ತು. ನೋಡು, ಹೀಗೆಲ್ಲ ಸಮಾಧಾನದ ಉತ್ತರ ಕೊಡಬೇಡ, ಒಟ್ಟಿನಲ್ಲಿ ನೀನ್ ರೆಡಿಯಾಗಿರು. ಮೈಥಿಲಿ ಬಂದಮ್ಮ. ಏನಮ್ಮ ನಿಮ್ಮ ಯಜಮಾನರಿಗೆ ತಿಂದು ಕೊಡಮ್ಮ. ಮುಟ್ಟಬೇಡ, ಅದು ಮಹಾಜನಗಳಿಗೋಸ್ಕರ ಮಾಡಿರೋದು, ಅದನ್ನು ಮುಟ್ಟಬೇಕಾದ್ರೆ ದುಡ್ಡು ಕೊಡಬೇಕು. ನಡಿ, ನಿಮ್ಮ ಯಜಮಾನರಿಗೆ ನಾನ್ ಕೊಡ್ತೀನಿ, ತಗೊಂಡು ಕೊಡುವಂತ. ನೀನ್ ಹೋಗಮ್ಮ, ನಾನು ಹಾಲು ತಗೋತೀನಿ. ಅವಳು ಹೋಗ್ಲಿ, ಅದ ತಗೋ. ಅಯ್ಯೋ ಬಿಡ್ರಿ, ಅಪ್ಪ ಅಮ್ಮ ಇದಾರೆ. ಅವ್ರು ಒಪ್ಪಿಗೆ ತಗೊಂಡಲ್ವಾ ನಿಮ್ಮ ಮದುವೆ ಆಗಿದ್ದು?